ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷನ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರ ವೇತನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡೋಣ ವಿಶೇಷವಾಗಿ ಯಾವ ದಶೆ ನಡೆದಾಗ ಏನೇನಾಗುತ್ತೆ ಅದರ ಬಗ್ಗೆ ಮಾತಾಡಿದ್ದೆ ಜಸ್ಟ್ ಓಕೆ ಅಂದ್ರೆ ನಂಬರ್ಸ್ಗಳ ಬಗ್ಗೆ ಫುಲ್ ಡೀಟೇಲನ್ನು ಕೊಟ್ಟಿದ್ದೀನಿ ನಿಮಗೆ ಸೊ ಅದನ್ನು ಸ್ವಲ್ಪ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನಿಮಗೂ ಗೊತ್ತಿರಬೇಕು ನಂಬರ್ಸಿಗೆ ಕೆಲಸ ಮಾಡಿದೆ ಗ್ರಹಗಳಿಗೆ ಕೆಲಸ ಮಾಡ್ತೆ ಅದರ ಫುಡ್ ಏನಿರ್ತದೆ ಏನು ಮಾಡುವ ಎಲ್ಲವೂ ಕೂಡ ಗೊತ್ತಿರಬೇಕು ನಿಮಗೆ ಸೊ ಆಗ ಭಾಳ ಒಳ್ಳೆ ರೀತಿಯ ರಿಸಲ್ಟನ್ನು ಲೈಫಲ್ಲಿ ಪಡ್ಕೊಳ್ಳಿಕ್ಕೆ ನಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಕೆಲವೆಲ್ಲ ಚಿಕ್ಕ ಚಿಕ್ಕ ಚೇಂಜಸನ್ನು ಮಾಡ್ಕೊಂಡು ಕೂಡ ನೀವೇನು ಬೇಕಾದರೂ ಮಾಡುವಂಥ ಸಾಧ್ಯತೆ ಉಂಟಲ್ವಾ ಈಗ ನಿಮಗೆ ಕೇತು ದಶೆ ಬಗ್ಗೆ ಮಾತಾಡಿದೆ ಯಾವಾಗ ಕೇತು ದಶೆ ಅಥವಾ ಕೇತು ಭುಕ್ತಿ ನಡೆಯುತ್ತೆ ರೈಟಾ ಸೊ ಆ ಸಮಯದಲ್ಲಿ ಕೇತು ಬಂದು ಕೇತುವಿನ ಫುಡ್ ಏನಿರ್ತದೆ ಕೇತುವಿಗೆ ಸಂಬಂಧಪಟ್ಟಂತೆ ಆಧ್ಯಾತ್ಮ ರೈಟಾ ಸೊ ಆಧ್ಯಾತ್ಮ ಆಧ್ಯಾತ್ಮವನ್ನು ನೀವು ಕೇತುವಿಗೆ ಕೊಡಬೇಕಾಗುತ್ತೆ ಅಂದರೆ ಆಧ್ಯಾತ್ಮವನ್ನು ನೀವು ಪಠನೆ ಮಾಡಬೇಕಾಗುತ್ತೆ ಅಥವಾ ಆಧ್ಯಾತ್ಮದಲ್ಲಿ ಹೋಗಬೇಕಾದ ಆಗುತ್ತೆ ಅಥವಾ ರಹಸ್ಯ ವಿದ್ಯೆಗಳನ್ನು ಕಲಿಬೇಕಾದಂಥ ಅನಿವಾರ್ಯತೆಯನ್ನು ಕೇತು ಉಂಟು ಮಾಡಿಯೇ ಮಾಡ್ತಾನೆ ಅದಕ್ಕೋಸ್ಕರ ಯಾವಾಗ ಕೇತು ದಶೆ ನಡೆಯುತ್ತೆ ಕೇತು ಭಕ್ತಿ ನಡೀತದೆ ನೀವೇನಾದರೂ ನಮ್ಮ ಮಹಾಭಾರತ ರಾಮಾಯಣ ಭಾಗವತ ಅಥವಾ ಭಗವದ್ಗೀತೆ ಇಂತಹ ಪುಸ್ತಕಗಳನ್ನು ಓದಿದಾಗ ಎಲ್ಲೋ ಒಂದು ಕಡೆ ಕೇತುವಿನಿಂದ ಬರತಕ್ಕಂತಹ ನೆಗೆಟಿವ್ ರಿಸಲ್ಟ್ ಏನು ಡೆಫಿನೆಟ್ ಆಗಿ ಅದು ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅರ್ಥ ಮಾಡ್ಕೊಳ್ಬೇಕು ಇದನ್ನು ನೋಡಿ ಯಾಕಂದರೆ ಕೇತು ಏನು ಮಾಡ್ತಾನೆ ಕೇತು ವಿಶೇಷ ರೀತಿಯಲ್ಲಿ ಜಾತಕದ ಅಷ್ಟ ಅಷ್ಟಮ ಅಷ್ಟಮ ಸ್ಥಾನದ ಅಧಿಪತಿ ಆತ ಎಂಟನೇ ಮನೆ ಅಧಿಪತಿ ವೃಶ್ಚಿಕ ರಾಶಿ ಅಧಿಪತಿ ಕೇತು ಓಕೆ ಸೊ ಇಲ್ಲೇನು ಮಾಡ್ತಾನೆ ಆತ ವಿಶೇಷವಾಗಿ ನಿಮಗೆ ಸಡನ್ನಾಗಿ ಪ್ರಾಬ್ಲಮ್ಗಳನ್ನು ಕ್ರಿಯೇಟ್ ಮಾಡಬಲ್ಲ ಆರೋಗ್ಯದ ವಿಚಾರದ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲ ಆಯುಷ್ಯದಲ್ಲಿ ಡಾವ ಡೋಲ್ ಮಾಡಬಲ್ಲ ಅಂತ ಕೆಪಬಿಲಿಟಿ ಕೇತುವಿಗಂತೂ ಇದ್ದೇ ಇರ್ತದೆ ಆತ ನೇರವಾಗಿ ಅಲ್ಲಿಂದ ಧನಸ್ಥಾನವನ್ನು ನೋಡ್ತಾ ಇರ್ತಾನೆ ಹಾಗೆಂದ ಹಣಕಾಸಿನ ವಿಚಾರದಲ್ಲಿ ಎಲ್ಲವನ್ನು ಕೂಡ ಕಳ್ಕೊಳ್ಬೇಕಾದೀತು ಅಥವಾ ಸಾಲ ಸೋಲದಲ್ಲಿ ಬಿದ್ದು ಓದಾಡಬೇಕಾದ ಅನಿವಾರ್ಯತೆ ಕೆಲವೊಂದು ಬಾರಿ ನಿರ್ಮಾಣ ಆಗುತ್ತೆ ಕೇತು ದಶ ನಡೆದಾಗ ಈಗ ಎಲ್ಲರಿಗೂ ಆಗುತ್ತೆ ಅಂತ ನಾನಂತೂ ಹೇಳೋದಿಲ್ಲ ಪೊಸಿಷನ್ ನೋಡ್ಕೊಂಡು ಅದನ್ನು ನಾವು ನೋಡಿ ಈಗ ಕೇತು ಗುರು ಜೊತೆ ಇದ್ದಾನೆ ಕೇತು ನನ್ನ ಗುರು ನೋಡ್ತಾ ಇದ್ದಾನೆ ಸೊ ಬೇರೆ ಬೇರೆ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಬೇಕಿದ್ದಾನೆ ಅದಕ್ಕೋಸ್ಕರ ಆದರೆ ಏನೇ ಇದ್ರು ಕೂಡ ಕೇತು ದರ್ಶನ ನಡೆದಾಗ ಕೆಲವೊಮ್ಮೆ ಸಮಸ್ಯೆಗಳು ಜಾಸ್ತಿನೇ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ಅದರ ಜೊತೆಗೆ ಆ ಏನಾಗುತ್ತೆ ಕೇತುಗೆ ಈ ಪಾಟ್ ಇಲ್ಲ ಇಲ್ಲಿ ಅಲ್ವಾ ಈ ದೇಹ ಮಾತ್ರ ಇರುವುದು ತಲೆಯ ಇಲ್ಲ ಸೊ ಅದಕ್ಕೋಸ್ಕರ ಏನಾಗುತ್ತೆ ಕೇತುಗೆ ನಾಲೆಜ್ ಬೇಕು ಆ ನಾಲೆಜ್ ಅಂದರೆ ಅದಕ್ಕೆ ತಲೆ ಓಕೆ ನೀವೊಂದು ತಲೆಯನ್ನು ಹಾಗೆ ಈಗ ಕೇತು ಏನು ಮಾಡ್ತಾನೆ ಏನು ತೊಂದರೆ ಕಡೆ ಇಲ್ಲ ಕೇತು ಏನು ಮಾಡ್ತಾನೆ ಕೇತುಗೆ ಕಣ್ಣು ಲ್ಲ ಯೋಚನೆ ಮಾಡೋ ಇಲ್ಲ ಆತ ಏನು ಮಾಡ್ತಾನೆ ಎಲ್ಲ ಡಿಶ್ಯು ಡಿಶುಮ್ ಮಾಡಿಬಿಡ್ತಾನೆ ಆತ ಅಂದರೆ ಕೇತು ಅಂದರೆ ಮದ ಮದ ಅಂತ ಕರೀತಾರೆ ಅಂದರೆ ಮದ ಆನೆ ಅಂತ ವರ್ತನೆ ಮಾಡಬಲ್ಲ ಕೇತು ಬಹಳ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಮಾಡಬಲ್ಲ ಅರ್ಥ ಮಾಡೋದು ತುಂಬ ಚೆನ್ನಾಗಿರ್ತದೆ ಅದರ ಜೊತೆಗೆ ಯಾವಾಗ ಕೇತು ದಶ ಕೇತು ಬುಕ್ತಿ ನಡೀತೇ ನಿಮ್ಮ ಮನೆಯ ಈಶಾನ್ಯದ ಭಾಗ ಏನು ಅದು ಆ್ಯಕ್ಟಿವೇಟ್ ಆಗಿರ್ತದೆ ಈಗ ಈಶಾನ್ಯದ ಭಾಗದಲ್ಲಿ ನೀವೇನಾದರೂ ಟಾಯ್ಲೆಟ್ ಮಾಡ್ಕೊಂಡ್ರಿ ಬಾತ್ರೂಮ್ ಮಾಡ್ಕೊಂಡ್ರಿ ಟಾಯ್ಲೆಟ್ ಪಿಟ್ ಮಾಡ್ಕೊಂಡ್ರಿ ಅಥವಾ ಅಲ್ಲೇನಾದರೂ ಡಂಪ್ ಮಾಡ್ಕೊಂಡ್ರಿ ಆ ಪಾರ್ಟನ್ನು ಕಟ್ ಮಾಡ್ಕೊಂಡ್ರಿ ಆ್ಯಂಟಿ ಕಲರ್ ಬಂದುಬಿಡ್ತು ಕೇತು ದಶೆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲ ಅದಕ್ಕೋಸ್ಕರ ಆ ದಶ ನಡೆದಾಗ ಕೇತು ದಶೆ ಅಥವಾ ಕೇತು ಭಕ್ತಿ ನಡೆದಾಗ ನಿಮ್ಮ ಈಶಾನ್ಯದ ಭಾಗವನ್ನು ಬಹಳ ಚೆನ್ನಾಗಿಟ್ಕೊಡ್ಬೇಕಾದ್ರೆ ಅನಿವಾರ್ಯತೆ ಉಂಟು ಅಲ್ಲಿ ದೇವರ ಫೋಟೋ ಇದ್ದಾರಂಥ ಪ್ರಾಬ್ಲಮ್ ಕ್ರಿಯೇಟ್ ಮಾಡಲ್ಲ ಆನಂತರ ಆ ಪಾರ್ಟ್ ಏನೇ ಇದ್ದರೂ ಕೂಡ ಬಹಳ ಕಂಫರ್ಟ್ ಇರಬೇಕು ಬಹಳ ಸ್ವಚ್ಛವಾಗಿರಬೇಕು ಅದನ್ನು ಮೇಂಟೈನ್ ಮಾಡ್ಕೊಂಡಿರಬೇಕು ಓಕೆ ಹಾಗೇನಾಗುತ್ತೆ ಕೇತು ಯಾವುದೇ ಕಾರಣಕ್ಕೂ ತುಂಬ ತೊಂದರೆಗಳನ್ನು ಕ್ರಿಯೇಟ್ ಮಾಡೋಲ್ಲ ಅಂದ್ರೆ ಏನಾಗುತ್ತೆ ನಿಮ್ಮ ಮನೇಲಿ ಟಾಯ್ಲೆಟ್ ಬಾತ್ರೂಮ್ ಅದು ಇದು ಬಂದುಬಿಟ್ಟು ಡೆಫಿನೆಟಾಗಿ ಕೇತು ಆ ಸಮಯದಲ್ಲಿ ಪ್ರಾಬ್ಲಮನ್ನು ವಿಪರೀತ ರೀತಿಯಲ್ಲಿ ಕ್ರಿಯೇಟ್ ಮಾಡಬಲ್ಲ ಅದಕ್ಕೂ ಕೇತುವಿನ ತೊಂದರೆಯನ್ನು ನಿವಾರಣೆ ಮಾಡಲಿಕ್ಕೆ ಮಂಗಳವಾರದ ವೃತ್ತ ಸಂಕಷ್ಟಿ ಆಚರಣೆ ಗಣಪತಿ ಟೆಂಪಲ್ಗೆ ಭೇಟಿ ಸೊ ಇದನ್ನು ಮಾಡ್ತಾ ಬಂದಾಗ ಕೇತುವಿನ ಆ ದೋಷ ನಿವಾರಣೆ ಆಗುತ್ತೆ ಅಥವಾ ಆಧ್ಯಾತ್ಮ ಪುಸ್ತಕಗಳನ್ನು ಓದಿದಾಗ ರಹಸ್ಯ ವಿದ್ಯೆಗಳಲ್ಲಿ ಹೋದಾಗ ರಹಸ್ಯ ವಿದ್ಯೆ ಹೋಗುವಂಥ ಯೋಗ ಭಾಗ್ಯವನ್ನು ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ ಸೊ ಇದಂತೂ ಆತ ಮಾಡಿಯೇ ಮಾಡ್ತಾನೆ ಅದರ ಜೊತೆ ಕೆಲವೊಮ್ಮೆ ಏನಾಗುತ್ತೆ ಕೇತು ನ ಕೇತು ದಶೆ ನಡೆಯುವಾಗ ಎದುರುಗಡೆ ರಾಹು ಇದ್ದೇ ಇರ್ತಾನೆ ನಿಮಗೆ ಆಕರ್ಷಣೆಯನ್ನು ಕೂಡ ಕೊಡ್ತಾನೆ ಯಾರೋ ನಿಮ್ಮ ಬಾಳಿಗೆ ಬರ್ತಾರೆ ಯಾರೋ ನಿಮ್ಮ ಬಾಳಿಗೆ ಎಂಟ್ರಿ ಆಗ್ತಾರೆ ಏನೋ ಅಂಶಗಳನ್ನು ತೋರಿಸಿ ಎಂಟ್ರಿ ಆಗ್ತಾರೆ ಬಟ್ ಅವ್ರು ಮೋಸ ಮಾಡ್ತಾರೆ ನಿಮಗೆ ಆ ಸಮಯದಲ್ಲಿ ಸೊ ಇದನ್ನು ಕೂಡ ನೋಡ್ಕೊಳ್ಬೇಕು ಕೇತು ದಶೆಯಲ್ಲವಾ ಎಲ್ರಿಗೂ ಉಂಟಾಗುತ್ತೆ ಅಂತ ಹೇಳುವುದಿಲ್ಲ ಕೆಲವರಿಗಂತೂ ಕೇತು ದಶೆ ಬರುವಾಗಲೇನಾಗುತ್ತೆ ರಾಹು ಕೆಲಸ ಮಾಡ್ತಾನೆ ರಾಹು ಕೆಲಸ ಮಾಡ್ಬೇಕು ಆದರೆ ನಿಮಗೆ ಅಟ್ರಾಕ್ಟ್ ಬರ್ದು ಅಟ್ರಾಕ್ಷನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾರ ಜೊತೆ ಅಟ್ರಾಕ್ಟ್ ಆಗಿ ಅಟ್ರಾಕ್ಟ್ ಆಗಿಬಿಡ್ತೀರ ರಿಲೇಷನ್ಶಿಪ್ಪಲ್ಲಿ ಇರ್ತೀರಾ ಸೊ ಆ ನಂತರ ಮೋಸ ಆಗುತ್ತೆ ಯಾಕಂದರೆ ರಾಹುನ ಒಂದು ಗುಣಾವಗುಣಗಳೇನು ನೋಡಿ ಅದು ಮೋಸ ಮಾಡುವಂಥದ್ದೇ ಆಗಿರುತ್ತೆ ಸೊ ಸ್ವಲ್ಪ ಜಾಗ್ರತೆ ಮಾಡಬೇಕಂತ ಅನಿವಾರ್ಯತೆ ನಮ್ಮ ಪಾಲಿಗೆ ಉಂಟು ಕೆಲವೆಲ್ಲ ಕೆಲವೆಲ್ಲ ಶಿಸ್ತನ್ನು ನೀವು ಪಾಲನೆ ಮಾಡಿಕೊಂಡು ಯಾವುದೇ ದಶಾಭುಕ್ತಿಯನ್ನು ಕೂಡ ನೀವು ಸ್ವಲ್ಪ ಅದರಲ್ಲಿ ಪಾಸಿಟಿವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು ಕೆಲವು ದಶಾಭಕ್ತಿ ಪಾಸಿಟಿವ್ ಆಗಿರ್ತದೆ ಅದರಲ್ಲಿ ಪ್ರಾಬ್ಲಮ್ ಇಲ್ಲ ಬಟ್ ಕೇತು ಯಾವತ್ತಿದ್ರೂ ಕೂಡ ತುಂಬ ಪಾಸಿಟಿವ್ ಕೊಡ್ತಾನಂದ್ರೆ ಇಂಡಿಕೇಶನ್ ಅಂತೂ ಖಂಡಿತ ಅಲ್ಲ ಆತನ ಕೆಲಸ ಏನಿದ್ರು ಕೂಡ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡೋದು ಇಂಟರ್ನಲ್ ಪ್ರಾಬ್ಲಮ್ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುವಂಥದ್ದೇ ಆತನ ಕೆಲಸ ಕರುಳಿಗೆ ಸಂಬಂಧಪಟ್ಟಂತೆ ಗಂಟಲಿಗೆ ಸಂಬಂಧಪಟ್ಟಂತೆ ನರಗಳಿಗೆ ಸಂಬಂಧಪಟ್ಟಂತೆ ಕಣ್ಣಿಗೆ ಸಂಬಂಧಪಟ್ಟಂತೆ ತಲೆಗೆ ಸಂಬಂಧ ದೋಷಗಳನ್ನು ಆತ ಉಂಟು ಮಾಡಿ ಮಾಡ್ತಾನೆ ನಂತರ ಆಪರೇಷನ್ ಮಾಡುವಂಥ ಸಾಧ್ಯತೆಗಳನ್ನು ತೀರಾ ಜಾಸ್ತಿ ಮಾಡಿಬಿಡ್ತಾನೆ ಕೇತು ದಶೆ ಕೇತು ಭುಕ್ತಿ ನಡೆದಾಗ ಓಕೆ ಸೊ ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸೊ ಯಾವಾಗ ಇಂಥ ಸಮಸ್ಯೆಗಳು ಬರ್ತಾ ಉಂಟು ಸೊ ನಾನು ಹೇಳಿದ ಕೆಲವು ಟಿಪ್ಸ್ಗಳನ್ನು ಫಾಲೋ ಮಾಡಿ ಡೆಫಿನೆಟಾಗಿ ಕೇತುವಿನಿಂದ ಬಹಳ ಒಳ್ಳೆಯ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಳ್ಳೆ ರೀತಿಯಲ್ಲಿ ನೀವು ಹೋಗುವಂಥ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಸ್ಟಾರ್ಟ್ ಆಗುತ್ತೆ ಅರ್ಥ ಮಾಡ್ಕೊಬೇಕು ಓಕೆ ಈ ಪಾಟನ್ನು ಕೇತು ದಶೆ ನಡೆಯುವಾಗ ಈಶಾನ್ಯದ ಭಾಗ ಓಕೆ ಅಂದರೆ ನಿಮ್ಮ ಒಂಬತ್ತು ಗ್ರಹಗಳು ನಿಮ್ಮ ಮನೆಯಲ್ಲಿ ಇರ್ತವೆ ನೀವು ಹೇಗೆ ಅದನ್ನು ಮೇಂಟೈನ್ ಮಾಡ್ಕೊಂಡಿರ್ತೀರ ಆ ರೀತಿಯಾಗಿ ಅದು ಗ್ರಹಗಳು ಫಲಗಳಿಗೆ ಸ್ಟಾರ್ಟ್ ಮಾಡಿಬಿಡ್ತೇವೆ ಬಲ ಯಾವಾಗ ಬರುತ್ತೆ ದಶಾಭುಕ್ತಿ ನಡೆದಾಗ ಮನೆಯಲ್ಲಿ ಯಾರಿಗಾದರೂ ಕೂಡ ಯಾರ್ಯಾರ ದಶಾಭುಕ್ತಿ ಹೇಗೆ ಆಗ ನಿಮ್ಮ ಮನೆ ಈಶಾನ್ಯದ ಭಾಗ ಕೆಲಸ ಮಾಡುತ್ತೆ ನಿಮಗೆ ಕೇತು ದಶೆ ನಡೆದಾಗ ಆಗ ಈಶಾನ್ಯದ ಭಾಗವನ್ನು ಬಹಳ ಮೇಂಟೈನ್ ಮಾಡಿಕೊಂಡು ಇಟ್ಟಿರಬೇಕಾದಂಥ ಅನಿವಾರ್ಯತೆ ಉಂಟು ಅಂತ ಕೆಲವರಿಗೆ ಇಲ್ಲಿ ಬಾಗಿಲು ಬಂದಿರ್ತದೆ ಹೆಚ್ಚಾಗಿ ಈಶಾನ್ಯದಲ್ಲಿ ಬಾಗಿಲನ್ನು ಇಟ್ಟಿರ್ತಾರೆ ಅಲ್ಲಿ ಚಪ್ಪಲ್ ಕೂಡ ಅಲ್ಲಿನೇ ಪ್ಲೇಸ್ ಮಾಡಿರ್ತಾರೆ ಆಗ ಕೂಡ ಕೇತುವಿನಿಂದ ಸಮಸ್ಯೆಗಳು ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ರೆ ಸ್ವಲ್ಪ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತಾರೆ ಈಗೇನು ಮೋಣ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಸೊ ಈಗ ಕೇತು ಬಂದ ನಂತರ ಯಾರು ಬರ್ತಾರೆ ಶುಕ್ರ ಬರ್ತಾನೆ ರೈಟಾ ಕೇತು ಈಗ ಕೇತು ದಶೆ ಮುಗಿತಾ ಉಂಟು ಆ ನಂತರ ಶುಕ್ರ ದಶೆ ಎಂಟ್ರಿ ಆಗುತ್ತೆ ನಿಮಗೆ ಓಕೆ ತುಂಬ ಜನಕ್ಕೆ ಏನು ಭ್ರಮೆ ಉಂಟು ಯಾವಾಗ ದೇಶ ಬರುತ್ತೆ ಎಲ್ಲೋ ಒಳ್ಳೆಯದಾಗುತ್ತೆ ಅಂತ ನೋ ಚಾನ್ಸ್ ಹಾಗೆ ಅಂತೂ ಖಂಡಿತ ಆಗಲ್ಲ ಎಲ್ಲವೂ ಕೂಡ ಒಳ್ಳೇದಾಗುವಂಥ ಪ್ರಶ್ನೆ ಇದೆ ಯಾವುದೇ ಗ್ರಹಗಳು ಬಂದಾಗ ಕೂಡ ಅದರಲ್ಲಿ ಎಲ್ಲೋ ಒಳ್ಳೆಯದಾಗುತ್ತೆ ಅಥವಾ ಎಲ್ಲೋ ಕೆಟ್ಟದಾಗುತ್ತೆ ನೋ ಹಾಗೆಂತೂ ಆಗುವುದೇ ಇಲ್ಲ ಅಲ್ಲೋ ಈಗ ರಾಹು ದೇಶ ಸ್ಟಾರ್ಟ್ ಆದರೆ ನಿಮಗೆಲ್ಲ ಹಾಳಾಗುತ್ತೆ ಹಾಗೇನೋ ಆಗುವುದೇ ಇಲ್ಲ ದೇಶ ಬಂತು ಎಲ್ಲ ಹಾಳಾಗುತ್ತೆ ಚಾನ್ಸೇ ಇಲ್ಲ ಅಂತ ಹೇಳ್ತೇನೆ ಗುರು ದೇಶ ಬಂತು ಎಲ್ಲ ಒಳ್ಳೆಯದಾಗುತ್ತೆ ಚಾನ್ಸೇ ಇಲ್ಲ ಅಂತ ಹೇಳ್ತೇನೆ ಶಾ ಅದರ ಜೊತೆಗೆ ಶುಕ್ರ ದೇಶ ಬಂತು ಎಲ್ಲರಿಗೂ ಒಳ್ಳೆಯದಾಗುತ್ತೆ ಚಾನ್ಸೇ ಇಲ್ಲ ಅಂತ ಹೇಳ್ತೇನೆ ಅದು ಅದರ ಪ್ಲೇಸ್ಮೆಂಟನ್ನು ನೋಡಿಕೊಂಡೇ ಪ್ರಿಡಿಕ್ಟ್ ಮಾಡಬೇಕು ನಿಮ್ಮ ಜಾತಕದಲ್ಲಿ ಶುಕ್ರ ಎಲ್ಲಿದ್ದಾನೆ ಅಥವಾ ಗುರು ಎಲ್ಲಿದ್ದಾನೆ ಬುಧ ಎಲ್ಲಿದ್ದಾನೆ ಶನಿಯಲ್ಲಿ ಅದನ್ನು ನೋಡಿಕೊಂಡು ನೀವು ಪ್ರಿಡಿಕ್ಟ್ ಮಾಡಬೇಕೆ ವಿನಃ ಬೇರೆ ಯಾವುದರಲ್ಲಿ ಕೂಡ ಪ್ರೆಡಿಕ್ಟ್ ಮಾಡಕ್ಕೆ ಆಗಲ್ಲ ನಿಮಗೆ ಸೊ ಅರ್ಥ ಮಾಡಿಕೊಳ್ಳಿ ಸುಮ್ಮ ಸುಮ್ಮನೆ ಪ್ರಿಡಿಕ್ಟ್ ಮಾಡೋದಂತೂ ಖಂಡಿತ ಅಲ್ಲ ಓಕೆ ಸೊ ಅದಕ್ಕೋಸ್ಕರ ಯಾವಾಗ ಶುಕ್ರದೇಶ ನಡೆಯುತ್ತೆ ಶುಕ್ರದೇಶ ನಡೆಯುವಾಗ ಏನಾಗುತ್ತೆ ನಿಮ್ಮ ಜಾತಕದ ಆಗ್ನೇಯ ಭಾಗ ಆಕ್ಟಿವೇಟ್ ಆಗಿರ್ತದೆ ರೈಟಾ ಆನಂತರ ನಿಮ್ಮ ಜಾತಕದಲ್ಲಿ ಶುಕ್ರನ ಪೊಸಿಷನ್ ಹೇಗಿದೆ ಅದನ್ನು ನೋಡಿಕೊಂಡು ಅದು ಡಿಸೈಡ್ ಮಾಡುತ್ತೆ ನಿಮಗೆ ಯಾವ ರೀತಿ ರಿಸಲ್ಟನ್ನು ನಿಮಗೆ ಕೊಡಬೇಕು ಎಲ್ಲೋ ಒಂದು ಕಡೆ ಶುಕ್ರ ಬಂದು ಆರನೇ ಮನೆ ಎಂಟನೇ ಮನೆಯನ್ನು ಆಪರೇಟ್ ಮಾಡದಿದ್ದರೆ ಸಾಕು ಆರನೇ ಮನೆ ಎಂಟನೇ ಮನೆಯನ್ನು ಆತ ಏನಾದರೂ ಆಕ್ಟಿವೇಟ್ ಮಾಡಿಬಿಟ್ಟ ಸಮಸ್ಯೆಗಳ ಆಗವೇ ಹೊತ್ತು ತರಬೇಕಾದಂಥ ಅನಿವಾರ್ಯ ನಿಮ್ಮ ಪಾಲಿಗೆರ್ಬೋದು ಹನ್ನೆರಡನೇ ಮನೆ ಆಕ್ಟಿವೇಟ್ ಆದಾಗ ಅಂಥ ಸಮಸ್ಯೆ ಇಲ್ಲ ಯಾಕಂದರೆ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಹುಚ್ಚರಾಗಿ ಬಿಡ್ತಾನೆ ಅದು ಪ್ರಾಬ್ಲಮ್ನ ಅಷ್ಟಂತೂ ಕ್ರಿಯೇಟ್ ಮಾಡಲ್ಲ ಖರ್ಚು ವೆಚ್ಚ ಮಾಡಿಸ್ತಾನೆ ಬಟ್ ಅಷ್ಟೇ ಲಕ್ಸುರಿಯನ್ನು ಕೂಡ ಆತ ಕೊಟ್ಟೇ ಕೊಡ್ತಾನೆ ಯಾವಾಗ ನಿಮಗೆ ಶುಕ್ರನ ದಶೆ ನಡೀತ ಹಾಗೇನಾಗುತ್ತೆ ಲಕ್ಸುರಿ ಬೇಕು ನಿಮಗೆ ಕಂಫರ್ಟ್ ಬೇಕು ನಿಮಗೆ ಫ್ಲೆಕ್ಸಿಬಿಲಿಟಿ ಬೇಕು ನಿಮಗೆ ಸೌಂದರ್ಯತೆ ಬೇಕು ನಿಮಗೆ ಎಲ್ಲೋ ಕೂಡ ಥರ ಅಲ್ವಾ ಎಲ್ಲೋ ಒಂದು ಕಡೆ ರಾಜಮರ್ಜಿಯಲ್ಲೆಲ್ಲ ಹೋಗಬೇಕಾದಂತ ಅನಿವಾರ್ಯತೆ ನಿಮಗೆ ಶುಕ್ರ ದಶೆ ನಡೆದಾಗ ಸೊ ಆತನ ಪೊಸಿಷನ್ ಚೆನ್ನಾಗಿದೆ ಖಂಡಿತ ಆ ರೀತಿಯಾಗಿ ನಿಮಗೆ ಕೊಟ್ಟೆ ಕೊಡ್ತಾನೆ ಅದು ಯಾಕಂದರೆ ಶುಕ್ರನ ದಶೆ ಟ್ವೆಂಟಿ ಇಯರ್ಸ್ ಇಪ್ಪತ್ತು ವರ್ಷಗಳ ಕಾಲ ನಡೆಯುವಂಥ ದಶೆ ಆ ದಶೆಯಲ್ಲಿ ಎಲ್ಲವನ್ನು ಕೂಡ ಮೇಂಟೈನ್ ಮಾಡಬೇಕು ಅಥವಾ ಕೆಲವರಿಗೆಲ್ಲ ಆ ದಶೆ ಫೇವರೇಬಲ್ ಆದರೆ ಆತ ಎಷ್ಟೇ ಉಚ್ಚಮಟ್ಟಕ್ಕೂ ಕೂಡ ನಿಮ್ಮನ್ನು ಕರ್ಕೊಂಡು ಹೋಗಬಲ್ಲ ಒಂದು ವೇಳೆ ಆತ ಚೆನ್ನಾಗಿಲ್ಲ ಅಂದರೆ ನಿಮ್ಮನ್ನು ಬರ್ಬಾದ್ ಕೂಡ ಮಾಡಬಲ್ಲ ಅಂತ ಒಂದು ಪರಿಸ್ಥಿತಿ ಶುಕ್ರ ದೇಶೆಯಲ್ಲಿ ಬಟ್ ಒಂದಂತೂ ಸ್ಪಷ್ಟ ಏನಾಗುತ್ತೆ ಈಗ ಶುಕ್ರ ದೇಶ ನಡೆದಾಗ ಇಪ್ಪತ್ತು ವರ್ಷ ಕೂಡ ಶುಕ್ರನದೇ ಫಲ ಬರುತ್ತೆ ಅಂತಲ್ಲ ಅಲ್ಲಿ ಭಕ್ತಿ ಚೇಂಜ್ ಆಗ್ತಾ ಹೋಗ್ತದೆ ಆ ಭುಕ್ತಿಯನ್ನು ನೋಡಿಕೊಂಡು ನಿಮಗೆ ಫಲಾಫಲಗಳು ಬರುವ ಸಾಧ್ಯತೆಗಳು ಕೂಡ ತೀರಾ ಈಗ ಶುಕ್ರನಲ್ಲಿ ಶುಕ್ರ ಭಕ್ತಿ ಬಂತು ಆನಂತರ ನಂತರ ಸೂರ್ಯ ಬಂದ ಚಂದ್ರ ಬಂದ ಕುಜಾ ಬಂದ ಸೊ ಈ ರೀತಿ ಅಲ್ಲಿ ಯಾವ್ದಾದ್ರು ಒಂದು ಪ್ಲಾನೆಟ್ಸ್ ಒಳ್ಳೆ ರೀತಿಯಲ್ಲಿ ಇದ್ದೇ ಇರ್ತದೆ ಆಗ ಅದು ಸ್ವಲ್ಪ ಮಟ್ಟಿಗೆ ನಿಮ್ಮನ್ನು ಮ್ಯಾನೇಜ್ ಮಾಡುತ್ತೆ ಅನ್ಯತ ಕೆಲವೊಂದು ಬಾರಿ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಬಲ್ಲದು ಆನಂತರ ನಿಮ್ಮ ಕರ್ಮಾನೇ ಚೆನ್ನಾಗಿಲ್ಲ ಏನೋ ಮಾಡ್ಕೊಂಡು ಬಂದಿದ್ದೀರಾ ಅದನ್ನು ಅನುಭವಿಸಬೇಕು ನಿಮಗೆ ಆಗ ಎಲ್ಲ ಗ್ರಹಗಳು ಕೂಡ ತೊಂದರೆಯನ್ನು ಕೊಡುವ ಸಾಧ್ಯತೆಗಳು ಕೆಲವೊಂದು ಬಾರಿ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಇದನ್ನು ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಕಲಿಬೇಕು ನೀವು ಇನ್ನೇನು

ಶುಕ್ರ ಓಕೆ ಶುಕ್ರ ಶುಕ್ರದಶೆ ನಡೆದಾಗ ಏನಾಗುತ್ತೆ ನಿಮಗೆ ನಿಮ್ಮ ಆಗ್ನೇಯದ ಭಾಗ ಏನುಂಟು ಇದು ಕೆಲಸ ಮಾಡುತ್ತೆ ನಿಮಗೆ ರೈಟಾ ಶುಕ್ರ ದಶೆ ನಡೆದಾಗ ನಿಮ್ಮ ಆಗ್ನೇಯದ ಭಾಗ ಆಗ್ನೇಯದ ಭಾಗಕ್ಕೆ ಆಧಿಪತ್ಯ ಬಂದು ಶುಕ್ರನಿಗಿರುವಂಥದ್ದು ಅಂದರೆ ಹೆಚ್ಚಾಗಿ ನಿಮ್ಮ ಅಗ್ನಿ ಮೂಲೆ ಬಂದಿರ್ತದೆ ರೈಟ್ ತಾನೇ ಇಲ್ಲಿ ಅಗ್ನಿ ಮೂಲೆ ಬಂದಿರ್ತದೆ ಸೊ ಓಕೆ ಕೆಲವರು ಏನು ಮಾಡಿರ್ತಾರೆ ಆಗ್ ಈ ಆಗ್ನೇಯ ಮೂಲೆಯನ್ನು ಇಲ್ಲಿ ಈ ಪಾಟಲ್ಲಿ ಕಿಚನ್ ಮಾಡ್ಕೊಂಡು ಇಲ್ಲಿ ಯುಟಿಲಿಟಿ ಕೊಟ್ಟಿರ್ತಾರೆ ಹೆಚ್ಚಿನವರು ಅದನ್ನು ಮಾಡಿರ್ತಾರೆ ಓಕೆ ಈ ಪಾಟಲ್ಲಿ ಈ ಇಷ್ಟು ಪಾರ್ಟ್ ಮಾಡ್ಕೊಂಡಿರ್ತಾರೆ ಇಲ್ಲಿ ಕಿಚನ್ ಕೊಟ್ಟಿರ್ತಾರೆ ಇದನ್ನು ಯುಟಿಲಿಟಿ ಮಾಡ್ಕೊಂಡಿರ್ತಾರೆ ತಪ್ಪಂತೂ ಖಂಡಿತ ಅಲ್ಲ ಗ್ರಿಡ್ ಮಾಡಿ ನೋಡಬೇಕು ಅಲ್ಲಿ ಸೌತ್ ಈಸ್ಟ್ ಕಾರ್ನರ್ ಎಲ್ಲಿ ಬರುತ್ತೆ ಅಂತ ಅದರ ನಂತರ ಡಿಶಿಷನ್ ತಗೊಳ್ಬೇಕು ಅದು ಹೇಗೆ ಕೆಲಸ ಮಾಡಿದೆ ಅಂತ ರೈಟಾ ಓಕೆ ಸ್ವಾರ್ಥ ಮಾಡ್ಕೊಂಡಿದ್ದಾನೆ ಸೊ ಇದರಲ್ಲಿ ಏನಾಗುತ್ತೆ ನಿಮಗೆ ಯಾವಾಗ ನಿಮಗೆ ಶುಕ್ರ ದಶೆ ನಡೆಯುತ್ತೆ ರೈಟಾ ಯಾವಾಗ ಶುಕ್ರ ದಶೆ ನಡೆಯುತ್ತೆ ಶುಕ್ರ ದಶೆ ನಡೆದಾಗ ಏನಾಗುತ್ತೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಆಗ್ನೇಯ ಭಾಗ ಚೆನ್ನಾಗಿಲ್ಲ ಆಗ್ನೇಯ ಭಾಗದಲ್ಲಿ ಟಾಯ್ಲೆಟ್ ಬಂತು ಪಿಟ್ ಬಂತು ಬಾತ್ರೂಮ್ ಬಂತು ಪಾಟ್ ತಗ್ಗಾಗಿ ಹೋಯಿತು ಪಾಟ್ ಕಟ್ಟಾಗಿ ಹೋಯಿತು ಅಥವಾ ಅಲ್ಲೇನಾದರೂ ನಿಮಗೆ ಆ್ಯಂಟಿ ಎಲಿಮೆಂಟ್ಸ್ ಬಂದುಬಿಡ್ತು ತುಂಬ ಡಂಪ್ ಮಾಡ್ಕೊಂಡಿದ್ದೀರಿ ಕಬ್ಬಿಣದ ಸಾಮಾನುಗಳೇನೋ ಹಾಕ್ಕೊಂಡಿದ್ದೀರಿ ಡೆಫಿನೆಟಾಗಿ ಶುಕ್ರ ಕೆಟ್ಟೋಗಿಬಿಡ್ತಾನೆ ಓಕೆನಾ ಶುಕ್ರ ಕೆಟ್ಟೋದಾಗ ಏನಾಗುತ್ತೆ ನಿಮಗೆ ಜಾತಕದಲ್ಲಿ ಶುಕ್ರ ಚೆನ್ನಾಗಿದ್ರೂ ಕೂಡ ಕೆಟ್ಟ ಫಲಗಳನ್ನು ಕೊಡಬಲ್ಲ ಬಹಳ ಸಮಸ್ಯೆಗಳನ್ನು ಕೂಡ ಕ್ರಿಯೇಟ್ ಮಾಡಬಲ್ಲ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಯಾವಾಗ ಶುಕ್ರ ದೇಶ ನಡೀತೆ ನಿಮ್ಮ ಅಗ್ನೇ ಆಗ್ನೇಯ ಮೂಲೆಯನ್ನು ಇಟ್ಕೊಳ್ಬೇಕು ಆಗ್ನೆಯ ಮೂಲೆಯನ್ನು ಆದಷ್ಟು ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಆನಂತರ ನಿಮ್ಮ ಮನೆಯಲ್ಲಿ ಕಿಚನ್ ಎಲ್ಲಿದೆ ಕೆಲವರದು ಅಗ್ನಿದಲ್ಲಿಯಂತೂ ನೈಂಟಿ ಪರ್ಸೆಂಟ್ ಓಕೆ ಇದ್ದೇ ಇರ್ತದೆ ಕೆಲವರಿಗೆ ಫ್ಲಾಟಲ್ಲಿರ್ತೀರ ಇರುವುದಿಲ್ಲ ಆದರೆ ಕಿಚನ್ ಎಲ್ಲಿರ್ತದೆ ಅದನ್ನು ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ಸೊ ಅದನ್ನು ಮಾಡ್ಕೊಂಡಾಗ ಕೂಡ ಶುಕ್ರನಿಂದ ಬಹಳ ಒಳ್ಳೆಯ ಫಲಗಳನ್ನು ಪಡೀಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಯಾವಾಗ ಶುಕ್ರ ದೇಶ ನಡೆಯಿದೆ ಆವಾಗ ನಿಮ್ಮ ಮನೆಯ ಈಗ ಗಂಡಸರಿಗೆ ಶುಕ್ರ ದೇಶ ನಡೀತಾ ಉಂಟಾದ್ರೆ ನಿಮ್ಮ ಮನೆಯ ನಿಮ್ಮ ಪತ್ನಿ ಯಾರಿರ್ತಾರೆ ಅವರನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು ಆನಂತರ ಯಂಗ್ ಆಗಿರುವಂಥ ಲೇಡೀಸ್ ಯಾರಿದ್ದಾರೆ ಅವರಿಗೆ ಮರ್ಯಾದೆಯನ್ನು ಕೊಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ತಪ್ಪು ಕೆಲಸ ಕಾರ್ಯಗಳನ್ನು ಮಾಡೋ ಹಾಗಿಲ್ಲ ಅವರಿಗೆ ಇರಿಟೇ ಮಾಡುವ ಹಾಗಿಲ್ಲ ಅವ್ರನ್ನ ಬ್ಲೇಮ್ ಹಾಗಿಲ್ಲ ಅವ್ರಿಗೆ ಯಾವುದೇ ರೀತಿಯಲ್ಲಿ ಕಿಚಾಯಿಸುವಂತಿಲ್ಲ ಸೊ ಅದನ್ನು ಮಾಡಿದಾಗ ಶುಕ್ರ ಒಳ್ಳೆ ರೀತಿಯಲ್ಲಿ ರಿಸಲ್ಟನ್ನು ಕೊಟ್ಟೇ ಕೊಡ್ತಾನೆ ಅದೇ ಹೆಂಗಸರಿಗೆ ಶುಕ್ರ ದಶನ ನಡೆದಾಗ ದೇವಿ ಆರಾಧನೆ ಮಾಡಬೇಕಾಗುತ್ತೆ ಶುಕ್ರವಾರ ದಿವಸ ಉಪವಾಸ ಇದ್ದುಕೊಂಡು ಉಪವಾಸ ಇದ್ದುಕೊಂಡು ವ್ರತ ಮಾಡಿದರೂ ಕೂಡ ಬಹಳ ಚೆನ್ನಾಗಿರ್ತದೆ ಸೊ ಇದನ್ನು ಫಾಲೋ ಮಾಡಿದಾಗ ಕೂಡ ಎಲ್ಲೋ ಒಂದು ಕಡೆ ಶುಕ್ರ ಒಳ್ಳೆ ರೀತಿಯಲ್ಲಿ ರಿಸಲ್ಟನ್ನು ಖಂಡಿತ ಕೊಡಬಲ್ಲ ಅದ್ರ ಜೊತೆಗೆ ನೀವು ಎಷ್ಟಾದರೂ ಕೂಡ ಆಗ್ನೇಯ ಭಾಗವನ್ನು ಮೇಂಟೈನ್ ಮಾಡಿದಾಗ ಶುಕ್ರನಿಂದ ಬರತಕ್ಕಂತಹ ಬಹುತೇಕ ನೆಗೆಟಿವ್ ರಿಸಲ್ಟ್ ಏನಿಟ್ಟು ಅದು ಮೈನಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಹಳ ಒಳ್ಳೆ ರಿಸಲ್ಟ್ ಅದರಲ್ಲಿ ಬರ್ತದೆ ಅಂದರೆ ಇಲ್ಲಿ ಏನಿರಬೇಕು ಈಗ ಇಲ್ಲಿ ಕೇತು ಬಂದಾಗ ಇಲ್ಲಿ ದೇವರು ಕೋಣ ಇರಬೇಕು ಅದು ಒಂದು ಸ್ಪಷ್ಟ ಓಕೆ ಇಲ್ಲಿ ಅಡುಗೆ ಕೋಣೆನೇ ಇರಬೇಕು ಅಡುಗೆ ಕೋಣೆಯನ್ನು ಸಮೇತ ಮೇಂಟೈನ್ ಮಾಡಿಟ್ಕೊಂಡು ಕೆಲವರಲ್ಲಿ ಏನು ಮಾಡ್ತಾರೆ ಅಡುಗೆ ಮಾಡ್ತಾರೆ ಅಲ್ಲಿಲ್ಲಲ್ಲಿ ಎಲ್ಲ ಬಿಸಾಡ್ತಾ ಒಂದಷ್ಟು ಒಂದಷ್ಟು ಅಲ್ಲಿ ಬಿದ್ದಿರ್ತದೆ ಒಂದಷ್ಟು ಪದಾರ್ಥ ಇಲ್ಲಿ ಬಿದ್ದಿರುತ್ತೆ ಒಂದಷ್ಟು ಹಾಲು ಚೆಲ್ಲಿ ಅದನ್ನು ಸರಿಯಾದ ರೀತಿ ಒರೆಸೋದು ಕೂಡ ಇಲ್ಲ ಏನಿಲ್ಲ ಕೆಲವೊಮ್ಮೆ ಜಿರಳೆಗಳು ಬಂದು ತಿಂತಾ ಇರ್ತವೆ ಸೊ ಇಂಥ ಪರಿಸ್ಥಿತಿ ಇದ್ದಾಗ ಶುಕ್ರ ನಿಮಗೆ ಒಳ್ಳೆ ರಿಸಲ್ಟನ್ನು ಡೆಫಿನೆಟ್ಗೆ ಕೊಡಲ್ಲ ಆಗ ಶುಕ್ರನಿಂದ ಬಹಳ ನೀವು ಅನ್ನು ಪಡಿಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂತೂ ಖಂಡಿತ ಉಂಟು ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ 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 ಓಕೆ ಅರ್ಥ ಆಯಿತು ನಿಮಗೆ ಓಕೆ ಸೊ ಅರ್ಥ ಮಾಡ್ಕೊಳ್ಬೇಕು ಇದನ್ನು ಓಕೆ ಆನಂತರ ಶುಕ್ರ ದೇಶ ಬಂದಾಗ ನಾನು ಹೇಳಿದ ಈ ಟೆಕ್ನಿಕನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅನ್ನೋದು ದೇವಿ ದೇವಸ್ಥಾನಕ್ಕೆ ಭೇಟಿ ಮಾಡೋದು ಅತ್ಯುತ್ತಮವಾದ ಪರಿಹಾರ ಅಂತ ಹೇಳ್ದೇನೆ ಶುಕ್ರವಾರ ದಿವಸನ ಬಹಳ ಮೇಂಟೈನ್ ಮಾಡೋದು ಅತ್ಯುತ್ತಮವಾದ ಪರಿಹಾರ ಅದರಲ್ಲಿ ಕೂಡ ನೀವೇನಾದರೂ ವಿದ್ಯೆಗಳನ್ನು ಕಲ್ತಿದ್ದೀರಾ ಜ್ಯೋತಿಷ್ಯದಲ್ಲಿ ಹೋಗ್ತಾ ಇದ್ದೀರಾ ಡೆಫಿನೆಟಾಗಿ ನಿಮಗೆ ಆ ಶುಕ್ರನಿಂದ ಒಂದು ಒಳ್ಳೆಯ ಫಲ ಪಡಿಬೇಕಂತಾದಾಗ ನೀವು ದೇವಿ ದೇವಸ್ಥಾನಕ್ಕೆ ಶುಕ್ರವಾರ ದಿವಸ ಶುಕ್ರವಾರ ದಿವಸ ಹೋಗಲೇಬೇಕಾಗುತ್ತೆ ಯಾವುದೇ ಕಾರಣಕ್ಕೆ ಶುಕ್ರವಾರ ದಿವಸ ಜನ ಸೇವನೆ ಮಾಡೋದು ಡ್ರಿಂಕ್ಸ್ ಮಾಡೋದನ್ನು ಬಿಡಬೇಕಾಗುತ್ತೆ ಆನಂತರ ಆ ದಿವಸದ ಮಟ್ಟಿಗೆ ವೃತ ಆಚರಿಸಿದ್ರೂ ಪರವಾಗಿಲ್ಲ ಬಹಳ ಚೆನ್ನಾಗಿರ್ತದೆ ಮೌನ ವೃತ ಆಚರಿಸಿದರೆ ಇನ್ನಷ್ಟು ಫಲ ಇರ್ತದೆ ನಿಮಗೆ ಅದರ ಜೊತೆಗೆ ನಿಮಗೆ ಸಂಬಂಧಪಟ್ಟಂತೆ ಯಾವುದೇ ಫಲಾಫಲಗಳನ್ನು ಅಥವಾ ಯಾವುದೇ ವೃತಗಳನ್ನು ನೀವು ಆಚರಿಸಿ ಖಂಡಿತ ಒಳ್ಳೆಯದಾಗುತ್ತೆ ಬಟ್ ಶುಕ್ರವಾರ ದಿನವನ್ನು ನೀವು ಮೇಂಟೈನ್ ಮಾಡಬೇಕು ನಿಮಗೆ ಶುಕ್ರ ದೇಶ ನಡೆದಾಗ ಶುಕ್ರವಾರವನ್ನು ಮೇಂಟೈನ್ ಮಾಡಲೇಬೇಕು ಕೇತು ದೇಶ ನಡೆದಾಗ ಮಂಗಳವಾರನ ಮೇಂಟೈನ್ ಮಾಡಲೇಬೇಕು ನೀವು ನೀವೇನೇ ಬೇಕಾದರೂ ಮಾಡಿ ಅದನ್ನು ಮೇಂಟೈನ್ ಮಾಡಿದಾಗಲೇ ಆ ಗ್ರಹಗಳಲ್ಲಿ ಬಹಳಷ್ಟು ಏನು ತೊಂದರೆಗಳು ಬರ್ತಾ ಉಂಟು ಅದು

ಸಮಯ ಹೇಳಿ ಮಾ 130 pm ಓಕೆ ಅವರದು ಉತ್ತರ ಶಡನಕ್ಷತ್ರ ಮಕರ ರಾಶಿಯ ತಾಯಿ ಸರಿ ಹೌದು ಹೌದು ಸಾರಿ ನಾನು ಮನೆ ಕಟ್ತಾ ಇದ್ದವೇ ಓಕೆ ಮನೆ ಕಟ್ತಾ ಮನೆ ಕಟ್ಟಿ ಏನಾಯ್ತು ಈಗ ಪೂರ್ತಿ ಆಗಲಿಲ್ಲ ಅದು ಪೂರ್ತಿ ಆಗುತ್ತೆ ಮೆಲ್ಲ ಮೆಲ್ಲನೆ ಅದರಲ್ಲಿ ಏನಿದೆ ಏನಮ್ಮ ನೀವು ಅಲ್ವಾ ನೀವು ಟೋಟಲಿ ಕನ್ಫ್ಯೂಸ್ ಈಗ ಅಲ್ವಾ ಏನು ಮಾಡಬೇಕು ನಿಮಗೇನು ಗೊತ್ತಿಲ್ಲ ನೀವೇನು ಮಾಡ್ತಾ ಇದ್ದೀರ ಅಂತ ರೈಟ್ ಒಂದು ಒಂದು ನಿಮಿಷ ಇದ್ದು ಬಿಡಿಯಮ್ಮ ಹೇಳಿಕೊಡ್ತೇನೆ ನೋಡಿ ಅವ್ರಿಗೆ ಏನಾಗುತ್ತೆ ಈಗ ಅವರಿಗೆ ಜಾತಕ ಉತ್ತರ ಉತ್ತರಾಷಣ ನಕ್ಷತ್ರ ರಾಶಿ ಜಾತಕ ಅವರಿಗೆ ಗುರು ದಶೆ ನಡಿತು ಓಕೆನಾ ಗುರು ಗುರು ಈ ಜಾತಕ ತೃತೀಯ ಭಾವದಲ್ಲಿದ್ದಾನೆ ಅಥವಾ ಶುಕ್ರ ಮತ್ತು ಶುಕ್ರನ ಮತ್ತು ಕುಜನ ಆಕ್ಟಿವೇಟ್ ಮಾಡಿ ಕುಜ ಅಂದರೆ ಭೂಮಿಕಾರಕ ಹಾಗಾದರೆ ಭೂಮಿ ಸಂಬಂಧ ಏನಾದರೂ ನಿಮಗೆ ಬರಬೇಕು ಅಂತ ಇಂಡಿಕೇಶನ್ ಇದೆ ಸೊ ಅದನ್ನು ನೀವು ಮಾಡಿಯೇ ಮಾಡ್ತೀರಾ ಆನಂತರ ಇವರ ಆರೋಗ್ಯದ ವಿಚಾರದಲ್ಲಿ ಬಹಳ ಗಮನ ಕೊಡಬೇಕಂತ ಅನಿವಾರ್ಯ ತಂಡಮ್ಮ ಆರೋಗ್ಯದ ವಿಚಾರದಲ್ಲಿ ಗಮನ ಕೊಡಿ ಅಂತ ಹೇಳ್ತಾನೆ ಆನಂತರ ರಾಹು ಭಕ್ತಿ ನಡೀತೊಂಡು ರಾಹು ಏನಪ್ಪ ಇದು ಮಾಡ್ದಾನೆ ಅವನಿಗೆ ರಾಹು ಕೂಡ ವಿಶೇಷ ಆರೋಗ್ಯ ನೋಡ್ಕೊಳ್ಬೇಕಮ್ಮ ಓಕೆನಾ ನಾನು ಏನು ಹೇಳ್ತಿದ್ದೀನಿ ಮನೆ ಕಟ್ಟಿ ಪರವಾಗಿಲ್ಲ ಬಟ್ ಆರೋಗ್ಯವನ್ನು ನೋಡ್ಕೊಳ್ಬೇಕು ಅನಿವಾರ್ಯತೆ ಉಂಟು ಸೊ ಅದನ್ನು ಒಂದು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಪ್ರಶ್ನಕಾಲದಲ್ಲಿ ಯಾರಿದ್ದಾರೆ ಜಸ್ಟ್ ವೆಯ್ಟ್ ಹೇಳ್ಕೊಡ್ತೇನೆ ಪ್ರಶ್ನಕಾಲದಲ್ಲಿ ಸೂರ್ಯನೇ ಇರುವುದಮ್ಮ ಸೂರ್ಯ ಕೂಡ ಏನು ಮಾಡ್ತಾನೆ ನೇರವಾಗಿ ದ್ವಿತೀಯವನ್ನು ದೃಷ್ಟಿ ಮಾಡುವುದರಿಂದ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಾರೆ ಅಂದರೆ ಇಂಡಿಕೇಷನ್ ಇದೆ ಈ ಡ್ಯೂರಿಂಗ ನಿಮ್ಮ ಮನೆ ಕಟ್ಟುವ ವಿಚಾರದಲ್ಲಿ ಓಕೆನಾ ಅದಂತೂ ಆಗಿ ಆಗುತ್ತೆ ಓಕೆ ಅದರ ಜೊತೆಗೆ ಏನಾಗುತ್ತೆಮ್ಮ ಜಸ್ಟ್ ವೇಟ್ ಹೇಳ್ಕೊಡ್ತೇನೆ ಒಂದು ನಿಮಿಷ ಓಕೆ ಹಾಂ ಮನೆ ಕಟ್ಟುವಂಥ ಯೋಗ ಪ್ರಾಬ್ಲಮ್ ಇಲ್ಲಮ್ಮ ಅಂಥದ್ದೇನು ಸಮಸ್ಯೆ ಆಗಲ್ಲ ಸ್ವಲ್ಪ ನಿಧಾನಗತಿಯಲ್ಲಿ ಸಾಗುತ್ತೆ ನೀವೇ ಹೇಳಿದಾಗೆ ಸೊ ಯಾವುದೇ ಕಾರಣಕ್ಕೂ ಸ್ಪೀಡ್ ಅಂತ ಹೋಗೋದಿಲ್ಲ ಯಾಕಂದರೆ ಸ್ಪೀಡ್ ಯಾಕೆ ಹೋಗೋದು ಯಾಕಂದರೆ ನಾಲ್ಕನೇ ಮನೆ ಯಾವುದೇ ಪ್ಲಾನೆಟ್ಸ್ ಇಲ್ಲ ಅಲ್ಲಿ ಚಂದ್ರನಿಗೆ ಕೂಡ ಬಲ ಇಲ್ಲ ಚಂದ್ರ ಬರೇ ಒಂದು ಆರು ಆರು ನಿಮಿಷದಲ್ಲಿ ಹೋಗಿಬಿಟ್ಟಿದ್ದಾನಷ್ಟೇ ಚಂದ್ರನಿಗೂ ಬಲ ಇಲ್ಲ ಅದಕ್ಕೋಸ್ಕರ ನೀವೇನು ಮಾಡಬೇಕು ಸೋಮವಾರ ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿಮ್ಮ ಬಹಳ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಥವಾ ನಿಮ್ಮ ಪತಿರಾಯರಿಗೆ ಹೇಳಿ ಚಂದ್ರನ ಮಂತ್ರನ ಜಪ ಮಾಡಲಿಕ್ಕೆ ಚಂದ್ರನ ಮಂತ್ರ ಬಂದು ಓಂ ಶ್ರಾಮ್ ಶ್ರೀಂ ಶ್ರೌಂ ಸಹ ಚಂದ್ರಮಸೇ ನಮಃ ಈ ಮಂತ್ರವನ್ನು ದಿನಕ್ಕೆ ನೂರ ಎಂಟು ಬಾರಿ ಜಪ ಮಾಡೋದರಿಂದ ನಿಮ್ಮ ಮನೆಯೂ ಬೇಗ ಬೇಕು ಅದು ಮನೆ ಬೇಗ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ ಬಹಳ ಚೆನ್ನಾಗಿರ್ತದೆ ಒಳ್ಳೇದಾಗ್ಲಿ ತಾಯಿ ಓಕೆನಾ ಓಕೆ ಒಳ್ಳೇದಾಗ್ಲಿ ಮಾ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ಧನ್ಯವಾದಗಳು ನಿಮಗೆ ರೈಟ್ ಓಕೆ ಗೊತ್ತಾಯ್ತು ನಿಮಗೆ ಓಕೆ ಶುಕ್ರದೇಶ ನಡೆದಾಗ ಓಕೆ ಶುಕ್ರದೇಶ ನಡೆದಾಗ ಆ್ಯಕ್ಚುಲಿ ರಿಸಲ್ಟ್ ಇರುತ್ತೆ ಗೊತ್ತಾ ನಿಮಗೆ ಶುಕ್ರದೇಶ ನಡೆದಾಗ ಆ್ಯಕ್ಚುಲಿ ರಿಸಲ್ಟ್ ಒಂದನೇದಾಗಿ ನಿಮಗೆ ಹಣಕಾಸಿನ ವಿಚಾರಗಳು ಅಲ್ಲಿ ಎಲ್ಲೋ ಒಂದು ಕಡೆ ರಿಫ್ಲೆಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಹಣಕಾಸಿಗೆ ಸಂಬಂಧಪಟ್ಟಂಥ ವಿಚಾರಗಳು ಕುಟುಂಬದ ವಿಚಾರಗಳು ರಿಫ್ಲೆಕ್ಟ್ ಆಗಲಿ ಸ್ಟಾರ್ಟ್ ಆಗ್ತವೆ ಎರಡನೇದಾಗ ನಿಮ್ಮ ಪಾರ್ಟ್ನರ್ ಪಾರ್ಟನರ್ಷಿಗೆ ಪಾರ್ಟ್ನರ್ಷಿಗೆ ಅದು ಬಿಸ್ನೆಸ್ಗೆ ಸಂಬಂಧ ವಿಚಾರಗಳು ರಿಫ್ಲೆಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ನಿಮ್ಮ ಇದನ್ನು ನೋಡ್ಕೊಳ್ಬೇಕು ಅದರಲ್ಲಿ ಎರಡೂ ರಾಶಿಗಳು ಜಾತಕದ ಎರಡೂ ರಾಶಿ ಎರಡನೇ ಮನೆ ಏಳನೇ ಮನೆ ಕಂಪಲ್ಸರಿ ಕೆಲಸ ಮಾಡುವುದರಿಂದ ಅಲ್ಲಿ ಆರೋಗ್ಯದ ವಿಚಾರದಲ್ಲಿ ಬಹಳ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಒಂದು ವೇಳೆ ನೀವು ಶುಕ್ರನ ಮೇಂಟೈನ್ ಮಾಡ್ಕೊಂಡಿದ್ದೀರಿ ಅಂತಾದಾಗ ಅಂಥ ಸಮಸ್ಯೆಗಳು ಕಾಡಲ್ಲ ಯಾವುದೇ ಕಾರಣ ಕೂಡ ಅಲ್ವಾ ನೋಡಿ ಯಾವಾಗ ನಮಗೆ ಬೇಜವಾಬ್ದಾರಿ ಬಂದ್ಬಿಡ್ತು ನಮಗೆ ಆ ವಿಷಯನೇ ಗೊತ್ತಿಲ್ಲ ಏನೇನೋ ಮಾಡಲಿಕ್ಕೆ ಹೋಗ್ತೀರ ನೀವು ಅದು 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 ಎಲ್ಲ ಮಿಥ್ಯ ಅದು ನಂಬಾರ್ದು ಅದು ಹಾಗೆ ಅದು ಏನು ಬೇಕಾದರೂ ಮಾಡಿ ನೀವೇನು ಅದೇ ಕೆಲಸ ಮಾಡೋದು ಓಕೆನಾ ನಿಮ್ಮ ಪ ನಿಮ್ಮ ಚಾರ್ಟ್ ಏನಿದೆ ಅದು ಅಕ್ಯುರೇಟಾಗಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತದೆ ಚಾರ್ಟ್ ಸರಿ ಇದ್ದಾಗ ಚಾರ್ಟಾರ್ಟ್ ಸರಿ ಇಲ್ಲ ಅಂದರೆ ನಾನು ಕೂಡ ಏನು ಮಾಡುವಾಗಿಲ್ಲ ಓಕೆನಾ ನಿಮ್ಮ ಟೈಮ್ ಎಲ್ಲೇ ಹೋಯ್ತು ಡೇಟ್ ಆಫ್ ಬರ್ತಲ್ಲಿ ಹೋಯ್ತಾಗ ನಾವು ಕೂಡ ಏನು ಮಾಡೋದು ಆ ಮಾತು ಬೇರೆ ಅಂತ ಹೇಳ್ತೇನೆ ರೈಟಾ ಓಕೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸೊ ಇದರ ಜೊತೆಗೆ ಏನಾಗುತ್ತೆ ನಿಮಗೆ ವಿಶೇಷವಾಗಿ ಶುಕ್ರ ದೇಶ ನಡೆದಾಗ ಯಾವಾಗ ನೀವು ಶುಕ್ರವಾರ ದಿವಸವನ್ನು ಮೇಂಟೈನ್ ಮಾಡ್ತೀರಾ ಸೊ ಆ ಒಂದು ಪರಿಸ್ಥಿತಿಯಲ್ಲಿ ಶುಕ್ರ ಚೆನ್ನಾಗಿ ಫಲ ಕೊಡ್ತಾನೆ ಶುಕ್ರ ವಿಶೇಷ ರೀತಿಯಲ್ಲಿ ಯಾವುದಕ್ಕೆ ಪ್ರಾಬ್ಲಮ್ ಕೊಡ್ತಾನೆ ಹಣಕಾಸಿಗೆ ರೈಟಾ ಪಾರ್ಟ್ನರ್ಶಿಪ್ಗೆ ರೈಟಾ ವೈವಾಹಿಕ ಜೀವನಕ್ಕೆ ರೈಟಾ ಅಂದರೆ ಕಿಡ್ನಿ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಬಲ್ಲ ಕಿಡ್ನಿಯ ಒಂದು ಫಂಕ್ಷನಿಂಗ್ ಶುಕ್ರನ ರಿಲೇಟೆಡ್ ಕೆಲಸ ಮಾಡುವಂಥದ್ದು ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ನ ಕೊಡಬಲ್ಲ ನಿಮಗೆ ಎಲ್ಲೊಂದು ಕಡೆ ಶುಕ್ರನ ಜೊತೆ ಆರನೇ ಮನೆ ಅಧಿಪತಿ ಎಂಟನೇ ಮನೆ ಅಧಿಪತಿ ಬಂದು ಸೇರ್ಕೊಂಡ್ಬಿಟ್ರೂ ಕಿಡ್ನಿ ಡಮಾರ್ ಅನ್ನಿಸ್ಬೋದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಶುಗರ್ ಸಮೇತ ಶುಕ್ರನ ನಿಮಗೆ ಕೊಡ್ತಾನೆ ಸೊ ಇದನ್ನು ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಯಾವಾಗ ಡಯಾಲಿಸ್ಗೆಲ್ಲ ಹೋಗ್ತೀರಾ ಅವ್ರ ಜಾತಕದಲ್ಲಿ ನೋಡಿ ಶುಕ್ರ ಒಂದು ಕಡೆ ಕೆಟ್ಟೋಗಿರ್ತಾನೆ ಅದಕ್ಕೆ ಅವ್ರು ಡಯಾಲಿಸ್ಗೆ ಹೋಗ್ತಾ ಇರ್ತಾರೆ ಅಲ್ವಾ ಯಾಕೆ ಹಾಗೆ ಅಲ್ವಾ ಅದಕ್ಕೂ ಕೂಡ ಅದಕ್ಕೂ ಕೂಡ ಒಂದು ಕಾರಣ ಇದೆ ಯಾಕೆ ಅವರಿಗೆ ಆ ಕಿಡ್ನಿ ಸಮಸ್ಯೆ ಬಂದುಬಿಡ್ತು ಯಾಕೆ ಅವರು ಡಯಾಲಿಸಿಸ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ

ಟಿವಿ ನೋಡ್ಕೊಂಡು ತಾಯಿ ಇಲ್ಲ ಕರೆ ಕಟ್ ಮೂಲಾ ನಕ್ಷತ್ರದವರು ಕೋಟಿಗಟ್ಟಲೆ ಜನ ಇರ್ಬೋದಲ್ಲದುವ ಸನ್ಯಾಸಿಯಾಗಿ ಹೋಗಿದ್ದಾರಾ ಎಲ್ಲ ಇದಕ್ಕೆ ಹಿಮಾಲಯಕ್ಕೆ ಹಿಮಾಲಯದಲ್ಲ ಮೂಲ ನಕ್ಷತ್ರದವರು ಇರುದಾ ఆగేన ఉంటా ಸೊ ಆ ಮಿಥ್ಯಗಳನ್ನೆಲ್ಲ ತೆಗೆದು ಒಂದು ಸೈಡ್ ಅಲ್ಲಿ ಇಡಿಮ ಎಲ್ಲಾ ನಕ್ಷತ್ರ ಕೂಡ ಫೇವರಬಲ್ ಎಲ್ಲಾ ನಕ್ಷತ್ರಗಳು ಕೂಡ ಪಾಸಿಟಿವ್ ನೆಗೆಟಿವ್ ರಿಸಲ್ಟ್ ಇದ್ದೇ ಇರುತ್ತೆ ಅದು ಮೂಲಾ ನಕ್ಷತ್ರ ಇರಲಿ ಅದು ಯಾವುದೇ ನಕ್ಷತ್ರ ಇರಲಿ ಮಾರ್ತಾ ಇದೆ ನಿಮಗೆ ಸೊ ಮೂಲ ನಕ್ಷತ್ರ ಅಂದ್ರೆ ಏನೋ ಅದು ಕೇತುವಿನ ನಕ್ಷತ್ರ ಓಕೆ ಅದು ಸ್ಟಾರ್ಟಪ್ ನಕ್ಷತ್ರ ಸ್ಟಾರ್ಟ್ ಮಾಡುವಂತ ನಕ್ಷತ್ರ ಈಗ ಮೂಲ ನಕ್ಷತ್ರ ಸ್ಟಾರ್ಟ್ ಆಗಿದೆ ಅಂದ್ರೆ ಅವರನ್ನ ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅದು ಅವರನ್ನ ಒಂದು ಕಡೆ ಗುರು ಮಾಡುವುದ್ರಲ್ಲಿಗೆ ಕರ್ಕೊಂಡು ಹೋಗ್ತಾ ಉಂಟು ಅವರು ಜಾತ್ ಅವ್ರು ಏನಾಗಿದೆ ಏಜ್ ಹೋಗ್ತಾ ಹೋಗ್ತಾ ಅವ್ರಿಗೆ ಒಂಥರ ಗುರುವಿನ ತರ ವರ್ತನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡಿ ಅದಕ್ಕೆ ಅಲ್ಲಿ ಮೂಲಾ ನಕ್ಷತ್ರ ಬಂದ್ಬಿಟ್ಟಿದೆ ಅದೇ ಹೊರತು ಬೇರೆ ಏನು ಪ್ರಾಬ್ಲಮ್ ಅದರಲ್ಲಿ ಕ್ರಿಯೇಟ್ ಆಗುದಿಲ್ಲಮ್ಮ ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಈ ಗುರು ಆಗ್ತಾ ಇದ್ದಾನೆ ಅಲ್ವಾ ಗುರು ಗುರು ಆಗ್ತಾ ಇದ್ದಾಗ ಏನಾಗುತ್ತೆ ವೈವಾಹಿಕ ಸುಖನೇ ಸಿಗೋದಿಲ್ಲಪ್ಪ ಅದಕ್ಕೋಸ್ಕರ ಏನ್ ಮಾಡ್ತಾ ಮಾಡಿರ್ತಾರೆ ಎಲ್ಲೋ ಒಂದ್ ಕಡೆ ಮದುವೆ ಸಂಬಂಧದಲ್ಲಿ ಏನೋ ಇರಿಟೇಟ್ ಮಾಡಿರ್ತಾರೆ ಆಕ್ಚುಲಿ ಹಾಗೆ ಅಂತೂ ಖಂಡಿತ ಆಗಲ್ಲ ಈಗ ಈ ಜಾತಕ ಏನು ಹೇಳ್ತಾರೆ ಅದನ್ನು ಹೇಳಿಕೊಡ್ತೇನೆ ನಿಮಗೆ ಈ ಜಾತಗಳಿಗೆ ಮದುವೆಗೆ ಸಂಬಂಧಪಟ್ಟಂತೆ ತರ್ಟಿ ರನ್ನಿಂಗ್ ಆಗ್ತಾ ಉಂಟು ಚಂದ್ರದಶೆಯನ್ನು ಉಂಟು ಚಂದ್ರದಶೆಯಲ್ಲಿ ಏನಪ್ಪ ರಿಸಲ್ಟ್ ಇರುತ್ತೆ ಅದರ ಬಗ್ಗೆ ಹೇಳಿಕೊಡ್ತೇನೆ ಚಂದ್ರ ಚಂದ್ರ ಮದುವೆ ಮಾಡಿಸ್ತೇನೆ ಅಂತ ಪ್ರಾಮಿಸ್ ಮಾಡ್ತಾ ಇದ್ದಾನೆ ಇದಂತೂ ಖಂಡಿತಮ್ಮ ಓಕೆ ಚಂದ್ರನಿಂದ ಮದುವೆ ಆಗುತ್ತೆ ಓಕೆ ನೋ ಡೌಟ್ ಹಾಗಾದರೆ ಚಂದ್ರದಶೆ ಮುಗಿದ್ರೊಳಗೆ ಮದುವೆ ಅಂತೂ ಆಗುತ್ತೆ ಅದರಲ್ಲಿ ಡೌಟೇ ಇಲ್ಲ ಯಾಕಂದ್ರೆ ಈಗ ಚಂದ್ರ ಸ್ಟಾರ್ಟ್ ಆಗಿದೆ ಅಷ್ಟೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತು ೊಳಗೆ ಆಗುತ್ತೆ ಮದುವೆ ಓಕೆ ಆ ನಂತರ ಈಗ ರಾಹು ಭಕ್ತಿ ಏನು ರಾಹು ಭುಕ್ತಿ ಪ್ರಾಮಿಸ್ ಮಾಡ್ತಾನೆ ಆಗಿ ಆತ ಕೂಡ ಪ್ರಾಮಿಸ್ ಮಾಡ್ತಾ ಇದ್ದಾನೆ ನಾನು ಮದುವೆ ಮಾಡಿಸ್ತೇನೆ ಅಂತ ಬಟ್ ಒಂದು ಮಾತು ನೆನಪಿಟ್ಕೊಳ್ಳಿ ಜಾತಕದಲ್ಲಿ ಹೇಳುತ್ತೆ ಅಂದ್ರೆ ಪಂಚಮದ ಭಾವ ಆಕ್ಟಿವೇಷನ್ ಇದೆಯಮ್ಮ ಅದಕ್ಕೋಸ್ಕರ ಅವರು ಯಾರನ್ನಾದ್ರು ಇಷ್ಟಪಟ್ಟು ಮ್ಯಾರೇಜ್ ಆಗ್ತಾರೆ ಅಂತ ಇಂಡಿಕೇಶನ್ ಇದೆಯಮ್ಮ ದಯವಿಟ್ಟು ಅವ್ರದ್ದು ಕೇಳಿ ನೋಡಿ ಅಂತ ಹೇಳ್ತೇನೆ ರಾಹು ಭಕ್ತಿ ಮುಗಿದ್ರೊಳಗೆ ಈ ವಿಚಾರದಲ್ಲಿ ನಿಮಗೆ ಗೊತ್ತಾಗುತ್ತೆ ಈ ವರ್ಷ ಎಂಡ್ ಆಗುದ್ರಿಗೆ ಗೊತ್ತಾಗುತ್ತಮ್ಮ ಬಟ್ ಮದುವೆ ಆಗೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಬಟ್ ಇದೇನಾಗುತ್ತೆ ಇಷ್ಟಪಟ್ಟು ಮ್ಯಾರೇಜ್ ಆಗ್ತಾರೆ ಅವರು ಇಷ್ಟಪಟ್ಟು ಹುಡುಗಿಯನ್ನು ಮ್ಯಾರೇಜ್ ಆಗ್ತಾರೆ ಅದಕ್ಕೆ ಈಗಲೇ ಆ ಸಮಯ ಸಮಯ ನಡೀತಾ ಉಂಟು ಅವರನ್ನ ಕೇಳಿ ನೋಡಿ ತಾಯಿ ಬಾಕಿ ನೀವು ಡಿಸಿಷನ್ ತಗೊಳ್ಳಿ ಒಳ್ಳೇದಾಗ್ಲಿ ತಾಯಿ ಓಕೆನಾ ಕೆಲವೆಲ್ಲ ಮಿಥ್ಯಗಳನ್ನು ನಾವು ಸ್ವಲ್ಪ ಬಿಡಬೇಕಾಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಲ್ವಾ ಯಾವುದು ಕೂಡ ಯಾವುದೇ ನಕ್ಷತ್ರ ಇರ್ಬೋದು ಯಾವುದೇ ಗ್ರಹಗಳಿರ್ಬೋದು ಯಾವುದು ತುಂಬ ಪಾಸಿಟಿವ್ ನಾ ತುಂಬ ನೆಗೆಟಿವ್ ನಾ ಪಾಸಿಟಿವ್ ನೆಗೆಟಿವ್ ಎರಡು ಎಲ್ಲವೂ ಕೂಡ ಇದ್ದೇ ಇರ್ತದೆ ಯಾವುದು ಕೂಡ ನಿಮಗೆ ತುಂಬ ಫೇವರಬಲ್ದ ನಕ್ಷತ್ರ ಚಾನ್ಸೇ ಇಲ್ಲ ತುಂಬ ನೆಗೆಟಿವ್ ನಕ್ಷತ್ರ ಚಾನ್ಸೇ ಇಲ್ಲ ಅಂತ ಹೇಳ್ತೇನೆ ಅಲ್ವಾ ಅದನ್ನೇ ಅಷ್ಟು ಸ್ವಲ್ಪ ಅಂದು ಕಂಡಿದ್ದಲ್ಲ ಏನು ಮೂಲ ನಕ್ಷತ್ರ ಮದುವೆ ಆಗಲಿ ಯಾರಪ್ಪ ಅದು ಅಲ್ವಾ ಈ ಜ್ಯೋತಿಷಿಗಳು ಕೂಡ ಅಷ್ಟೇ ಸೊ ಇದರ ಬಗ್ಗೆ ಸ್ವಲ್ಪ ತಿಳಿ ಹೇಳಬೇಕಾದಂಥ ಅನಿವಾರ್ಯತೆ ಉಂಟು ಅಂತ ಹೇಳ್ತೀನಿ ಇಲ್ಲಾಂದರೆ ಸುಮ್ಮನೆ ಜನರ ಕಿವಿಗೆ ಏನೋ ಒಂದು ಹಾಕೋದು ಜನರ ತಲೆಗೆ ಏನೋ ಒಂದು ಹಾಕೋದು ಅದರ ಮುಖಾಂತರ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗೋ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆನಾ ಸೊ ಅದಕ್ಕೋಸ್ಕರ ಒಂದು ವೇಳೆ ಇದೆಲ್ಲ ಇವರಿಗೆಲ್ಲ ಮದುವೆನೇ ಆಗುವುದಿಲ್ಲ ಹಾಗಾದರೆ ಇವತ್ತು ಹಿಮಾಲಯದಲ್ಲಿ ಎಷ್ಟು ಜನ ಇರಬೇಕಿತ್ತಲ್ಲ ಕೋಟಿಗಟ್ಟಲೆ ಜನ ಹಿಮಾಲಯದಲ್ಲಿ ಇರಬೇಕಿತ್ತು ಯಾರೆಲ್ಲ ಮೂಲ ನಕ್ಷತ್ರದಲ್ಲಿ ಜನಿಸ್ತಾರೆ ಅಥವಾ ಯಾರೆಲ್ಲ ಅಲ್ವಾ ಕೇತುರಿ ನಕ್ಷತ್ರದಲ್ಲಿ ಅದರಲ್ಲೂ ಮೂಲ ನಕ್ಷತ್ರ ಯಾರು ಜನಿಸ್ತಾರೆ ಅವರೆಲ್ಲ ಅಲ್ಲ ಅಲ್ಲೇ ಇರಬೇಕು ತಾನೆ ಯಾರು ಇಲ್ಲ ತಾನೆ ಅಲ್ಲಿ ಹಾಗಾದ ಎಲ್ಲ ಇಲ್ಲಿದ್ದಾರೆ ಇರ್ತಾನೆ ಎಂಜಾಯ್ ಮಾಡ್ತಾ ಇದ್ದಾರೆ ತಾನೆ ಓಕೆ ಯಾಕೆ ವರಿ ಮಾಡ್ತೀರಾ ಸೊ ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಚೆನ್ನಾಗಿದೆ ಓಕೆ ಸೊ ಶುಕ್ರ ದಶ ಬಂದಾಗ ಯಾಕೆ ಬಂದಾಗ ಕಿಡ್ನಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಸೊ ಏನಿದೆ ಅದರಲ್ಲಾಜಿಕ್ ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಕರೆಯಲ್ಲಿದ್ದಾರೆ ಅವರು ಕರೆ ಕಟ್ ಮಾಡಿ ಹೋಗಿದ್ದಾರೆ ಓಕೆ రైట్ right. ఈగన్మ ಕಿಡ್ನಿ ಪ್ರಾಬ್ಲಮ್ ಯಾಕೆ ಬರುತ್ತೆ ಅಲ್ವಾ ನೋಡಿ ಇನ್ನೆಲ್ಲ ಆಗುತ್ತೆ ಗೊತ್ತಾ ಶುಕ್ರ ಬಂದು ಸಪ್ತಮದ ಕಾರಕತ್ವ ಆತನಿಗೆ ಕಳತ್ರಕಾರಕ ಇರ್ತೀವಿ ಸಪ್ತಮ ಅಂದರೆ ಸಪ್ತಮ ಅಂದರೆ ಕಳತ್ರಕಾರಕ ಕಾರಕ ಅಂದರೆ ಶುಕ್ರ ಕಾರಕ ಕಳತ್ರ ಅಂದರೆ ಮದುವೆ ಜೀವನ ರೈಟ್ ಮದುವೆ ಜೀವನ ಓಕೆ ಸೊ ಇಲ್ಲೇನಾಗುತ್ತೆ ಇಲ್ಲಿ ಶುಕ್ರ ಚೆನ್ನಾಗಿ ಕೆಲಸ ಮಾಡಿ ಈಗ ನಿಮ್ಮ ಪಾರ್ಟ್ನರ್ ಬಂದುಬಿಟ್ರು ನಿಮಗೆ ಮದುವೆ ಆಯಿತು ಪಾರ್ಟ್ನರ್ ಬಂದ್ಬಿಟ್ಟು ನೀವೇನು ಮಾಡ್ತೀರಾ ಪ್ರತಿದಿನ ಜಗಳ 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 ಒಂದು ಪ್ರೀತಿ ಪ್ರೇಮಕ್ಕೆ ಆಸ್ಪದನೆ ಇಲ್ಲ ಓಕೆನಾ ಯಾವುದು ಪ್ರೀತಿ ಪ್ರೇಮ ವಿಶೇಷ ರೀತಿಯಲ್ಲಿ ಯಾವುದೇ ರೀತಿಯ ಒಂದು ಕಲ್ಮಶ ಇಲ್ಲದಂತಹ ಪ್ರೀತಿ ಪ್ರೇಮ ಒಳಗಿಂದ ಆ ಒಂದು ಸ್ಯಾಟಿಸ್ಫೈಡ್ ಅಂತ ನೋಡು ಅದು ನೀವು ಅನುಭವಿಸ್ತಾನೆ ಇಲ್ಲ ಅದಕ್ಕೋಸ್ಕರ ನಿಮಗೆ ಪ್ರಾಬ್ಲಮ್ ಉಂಟು ಅದರ ಅರ್ಥ ಏನು ಅಂದ್ರೆ ಎಲ್ಲೊಂದು ಕಡೆ ಸಮಸ್ಯೆಗಳು ಅಲ್ಲಿಂದ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅಂದ್ರೆ ಗಂಡ ಹೆಂಡತಿ ಇಬ್ರು ಕೂಡ ಸರಿ ಪ್ರೀತಿ ಮಾಡಲೇ ಇಲ್ಲ ಗಂಡ ಹೆಂಡತಿ ಸರಿಯಾಗಿ ಒಬ್ಬರನ್ನೊಬ್ಬರು ಅರಿತುಕೊಂಡೇ ಇಲ್ಲ ಯಾವಾಗ ನೋಡಿದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾವಾಗ ನೋಡಿ ಜಗಳ 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 ಅಂದ್ರೆ ಮಕ್ಕಳಾಯಿತು ಮಕ್ಕಳ ಮುಖಾಂತರ ಜಗಳ ಅಥವಾ ಗಂಡ ಹೆಂಡತಿ ಮಧ್ಯೆ ಜಗಳ ಪ್ರೀತಿ ಪ್ರೇಮನೇ ಇಲ್ಲ ಎಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಈಗ ಏನಾಯಿತು ಶುಕ್ರ ಕೆಟ್ಟೋಗಿಬಿಟ್ಟ ಶುಕ್ರ ಕೆಟ್ಟೋದ್ರೆ ಯಾರಿಗೆ ಪ್ರಾಬ್ಲಮ್ ಕೊಡ್ತಾನೆ ಕಿಡ್ನಿಗೆ ಮೊದ್ಲು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಶುಗರ್ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕಿಡ್ನಿಗೆ ಪ್ರಾಬ್ಲಮ್ ಕೂಡ ಕೊಡೋದು ಆಗ ಹೋಗಿ ಡಯಾಲಿಸಿಸ್ ಮಾಡ್ಕೊಳ್ಬೇಕು ಈಗ ಕರ್ಮ ಮಾಡ್ಕೊಂಡಿದ್ದಾರೆ ನಾವೇ ಇಲ್ಲ ತಾನೆ ಓಕೆನಾ ಯಾಕೆ ನಿಮಗೆ ಅದು ಅರಿತುಕೊಂಡು ಬಾಳಲಿಕ್ಕೆ ಆಗಲಿಲ್ಲ ನಿಮ್ಮ ಹತ್ರ ಯಾವಾಗ ನೋಡಿ ಜಗಳ ಅಲ್ವಾ ಅದು ಗಂಡ ಮಾಡಿದ ಅದು ಸರಿ ಇಲ್ಲ ಹೆಂಡತಿ ಮಾಡಿದ್ದು ಇದು ಸರಿ ಇಲ್ಲ ಇಬ್ಬರ ಮಧ್ಯೆ ಅಷ್ಟು ಅಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾಕೆ ಬಂತು ಅಲ್ವಾ ರೈಟಾ ಸೊ ಅದನ್ನು ಯಾಕೆ ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿಲ್ಲ ನಿಮಗೆ ಗೊತ್ತಿರೋದಿಲ್ಲ ಜಗಳ ಮಾಡುವಂಥ ಸಂದರ್ಭ ಜಗಳ ಮಾಡುವಂಥ ಸಂದರ್ಭ ಖುಷಿ ಆಗುತ್ತೆ ನಿಮಗೆ ಜಗಳ ಜಗಳ ನಾನು ಗೆದ್ದೆ ನಾನು ಗೆದ್ದೆ ಅಲ್ವಾ ವಯಸ್ಸು ಹೋದಾಗೆ ಗೊತ್ತಾಗುತ್ತೆ ನಿಮಗೆ ನಿಮ್ಮ ಕಿಡ್ನಿಯಲ್ಲಿ ಏನೆಲ್ಲ ಎಫೆಕ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಶುಗರಲ್ಲಿ ಎಷ್ಟೆಲ್ಲ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಮ್ಮೆ ನೀವು ಡಯಾಲಿಸಿಗೆ ಹೋದ್ರೇ ಸಾಕು ವೈದ್ಯಕೀಯ ರೀತಿಯಲ್ಲಿ ನಾನು ಹೇಳೋದಾದ್ರೆ ಒಂದೊಳ್ಳೆ ರಿಸಲ್ಟೇ ಇಲ್ಲ ನೂರಲ್ಲಿ ಒಂದು ಅಥವಾ ಎರಡು ಜನ ಡಯಾಲಿಸಿಸ್ ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ಚೆನ್ನಾಗಿದ್ದಾರೆ ಮಕ್ಕ ಎಲ್ಲರೂ ಕೂಡ ಮೇಲೆ ಹೋಗಿದ್ದಾರೆ ಹಾಗಾದ್ರೆ ಅದು ಬೇಕಾ ಬೇಡವಾ ನೋಡಿ ಅರ್ಥ ಮಾಡ್ಕೊಳ್ಳಿ ಡಯಾಲಿಸಿಸ್ ಹೋಗುವಂಥ ಒಂದು ಆ ಪರಿಸ್ಥಿತಿ ಬೇಕಾ ಯಾರಿಗಾದರೂ ಕೂಡ ಬೇಡತಾನೆ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಬೇಕಾಗಿಲ್ಲ ನೀವು ಅದು ಹೇಳ್ತೀರಾ ನೀವು ಡಯಾಲಿಸಿಗೆ ಹೋಗ್ತೀರಲ್ಲ ಅಲ್ಲಿ ಹೋಗಿ ನೋಡಿ ಅಲ್ಲಿ ಏನಿರ್ತದೆ ಅಂತ ಆಗ ಗೊತ್ತಾಗುತ್ತೆ ನಿಮಗೆ ಜೀವನವನ್ನು ನಾವು ಹೇಗೆ ನಡೆಸಬೇಕಂತ ರೈಟ್ ತಾನೇ ಈಗ ಅಲ್ಲಿ ಹೋದರೂ ಕೂಡ ನಿಮಗೆ ಪ್ರೀತಿ ಸಿಗೋದಿಲ್ಲ ಅವರು ಅವರ ಕೆಲಸ ಮಾಡ್ತಾರೆ ಒಟ್ಟಾರೆ ಚುಚ್ಚಿ ಕಳಿಸ್ತಾರೆ ನಿಮಗೆ ಅಲ್ವಾ ನೀವು ನೋಡ್ಕೊಳ್ಳಿ ಯಾಕಂದರೆ ಡಯಾಲಿಸಿಸ್ ಮಾಡಿದವರು ಯಾರಿದ್ದಾರೆ ಅವ್ರು ನನ್ನ ಬಳಿ ಬಂದು ಆ ಒಂದು ಪ್ರಾಬ್ಲಮನ್ನು ತೋಡಿಕೊಳ್ತಾರೆ ಅದರಿಂದ ನನಗೆ ಗೊತ್ತು ಇದು ಪರಿಸ್ಥಿತಿ ಹೀಗೆ ಉಂಟು ಅದಕ್ಕೋಸ್ಕರ ಇವತ್ತಿಂದಲೇ ಚೇಂಜ್ ಆಗಲಿಕ್ಕೆ ಪ್ರಾರಂಭ ಮಾಡಿ ಗಂಡ ಹೆಂಡತಿ ಮಧ್ಯೆ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಕೂಡ ಅದನ್ನು ಪರಿಹರಿಸಿಕೊಂಡು ಒಂದು ಪ್ರೀತಿ ಪ್ರೇಮದಲ್ಲಿ ಬಾಳುವೆಯನ್ನು ನಡೆಸುವಂಥ ಒಂದು ನಡೆಸುವಂಥಾಗಲಿ ನೀವು ಆಗೇನಾಗುತ್ತೆ ಆ ಒಂದು ಕಿಡ್ನಿಗೆ ಸಂಬಂಧಪಟ್ಟದ ರಿಲೇಟೆಡ್ ಪ್ರಾಬ್ಲಮ್ ಅಂದರೆ ಅದು ನಿಮಗೆ ಬರೋದಿಲ್ಲ ಶುಕ್ರನನ್ನು ಇಟ್ಕೊಳ್ಳಿ ಆನಂತರ ನಿಮ್ಮ ಕಿಚನ್ ಸಮೇತ ಇಟ್ಕೊಳ್ಬೇಕು ಅದನ್ನು ಕೂಡ ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಕರೆಯಲ್ಲಿ ಯಾರಿದ್ದಾರೆ ಮಾತಾಡಬೇಡ ಹಲೋ 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 ನಮಸ್ತೆ ಗುರುಜಿ ನಮಸ್ತೆ ಯಾರು ಮಾತಾಡ್ತಿದ್ರೆ ಮೇಲಿಂದ ಮಂಗಳೂರಿನಿಂದ ತೇಜಸ್ವಿ ಅಂತ ಸರ್ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ಮಗನ ಬಗ್ಗೆ ಕೇಳಬೇಕು ಓಕೆ ಮಗನ ಹೆಸರು ಹುಟ್ಟಿದ ದಿನಾಂಕ ದಿನಾಂಕ 10 ಡಿಸೆಂಬರ್ 94 ಒಂದು ನಿಮಿಷಮ್ಮ 10 10 ಡಿಸೆಂಬರ್ 94 94 94 ಓಕೆ 10 50 ರಾತ್ರಿ ಹುಟ್ಟಿದಲ್ಲಿಮ್ಮ ಹುಟ್ಟಿದಲ್ಲಿ ಮಂಗಳೂರು ಸರಿ ಅವ್ರದ್ದು ಉತ್ತರ ಭದ್ರಾ ನಕ್ಷತ್ರ ನಮ್ಮ ಮೀನರಾಶಿಯ ಕರೆಕ್ಟ್ ಮಾ ಓಕೆ ಅವ್ರ ಜಾತಕದಲ್ಲಿ ಬುಧ ದೇಶ ನಡೀತಾ ಉಂಟಮ್ಮ ಈಗ ಬುಧ ದೇಶ ಬುಧ ದೇಶಕ್ಕೆ ಕೆಲಸ ಸಿಗುತ್ತೆ ಅಂತ ಉಂಟು ಕೆಲಸಕ್ಕೆ ಬೇಕಾಗಿ ಮನೆಯಿಂದ ದೂರ ಹೋಗ್ತಾರೆ ಒಂದು ಇಂಡಿಕೇಶನ್ ಉಂಟಮ್ಮ ಸೊ ಮತ್ತೆ ಕುಜಾ ಭಕ್ತಿ ಉಂಟು ಏನ್ ತಿಳ್ಕೊಳ್ಬೇಕಮ್ಮ ಹೇಳಿ ಮದುವೆ ಮಾಡ್ತೀರ ಈಗ ಉಂಟು ಹಾ ಬುಧ ದೇಶದಲ್ಲಿ ವಿದೇಶಕ್ಕೆ ಹೋಗುವಂತ ಯೋಗ ಉಂಟಮ್ಮ ಖಂಡಿತ ಹೋಗ್ಬೋದು ಯಾರೋ ಅವ್ರ ಜೊತೆಗೆ ಬರ್ತಾರೆ ಪಾರ್ಟ್ನರ್ ಆಗಿ ಬರ್ತಾರೆ ಅವ್ರು ಹೋಗ್ತಾರೆ ಇಂಡಿಕೇಶನ್ ಇದೆ ಬಟ್ ಅದರಲ್ಲಿ ರಾಹು ಕೂಡ ಇದ್ದಾನೆ ಸ್ವಲ್ಪ ಮೋಸ ಹೋಗೋದಾಗೆ ಮಾತ್ರ ನೋಡ್ಕೊಳ್ಬೇಕಮ್ಮ ಹಣಕಾಸಿನ ವಿಚಾರಗಳು ಮೋಸ ಹೋಗುವಂತ ಸಾಧ್ಯತೆಗಳು ಅದನ್ನು ನೋಡ್ಕೊಳ್ಳಿ ನೋಡ್ಕೊಂಡ್ರೆ ಅದು ಚೆನ್ನಾಗಿ ವರ್ಕ್ ಆಗುವಂತ ಸಾಧ್ಯತೆಗಳು ಓಕೆನಾ ರೈಟ್ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಿಮಗೆ ರೈಟ್ ಸೊ ಗೊತ್ತಾಯಿದ್ದೀನಿ ನಿಮಗೆ ಅಲ್ವಾ ಹಾಗಾದರೆ ಕಿಚನ್ ಸಮೇತ ಚೆನ್ನಾಗಿರಬೇಕಲ್ವಾ ರಾತ್ರಿ ಹೊತ್ತು ಕಿಚನನ್ನು ಹೇಗೆ ತುಂಬ ಎಲ್ಲ ಕ್ಲೀನ್ ಮಾಡಿ ಮುಸರೆ ಪಾತ್ರೆಗಳನ್ನೆಲ್ಲ ತೊಳೆದುಬಿಟ್ಟು ಬಿಟ್ಟು ಆ ಗ್ಯಾಸ್ ಸ್ಟವ್ ಏನಿದೆ ಅದಕ್ಕೆ ಸ್ವಲ್ಪ ಹಾಲನ್ನು ಚಿಮುಕಿಸಿ ಅದನ್ನು ಕ್ಲೀನ್ ಮಾಡಿಟ್ಟು ಮಲಗಬೇಕು ಆಗ ಶುಕ್ರ ಚೆನ್ನಾಗಿ ಕೆಲಸ ಅಂದು ಮಾಡಿಯೇ ಮಾಡ್ತಾನೆ ಶುಕ್ರನನ್ನು ಹೇಗೆ ಚೆನ್ನಾಗಿಟ್ಕೊಳ್ಬೇಕು ದಯವಿಟ್ಟು ಇದನ್ನೆಲ್ಲ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನಾಳೆ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಯಿತು ಡಯಾಲಿಸಿಗೆ ಹೋಗಬೇಕಾಯಿತು ಬೇಕಾದೆಲ್ಲ ಯಾವುದು ಬೇಡ ತಾನೆ ಇತ್ತಿನಿಂದಲೇ ಚೇಂಜ್ ಆಗಿ ಇವತ್ತಿನಲ್ಲಿ ನಿಮ್ಮ ಮನಸ್ಸನ್ನು ಚೇಂಜ್ ಮಾಡ್ಕೊಳ್ಳಿ ರೈಟಾಗಿ ನಿಮ್ಮ ಮನವನ್ನು ಪರಿವರ್ತನೆ ಮಾಡಿಕೊಳ್ಳಿ ಚೆನ್ನಾಗಿರಲಿಕ್ಕೆ ಪ್ರಯತ್ನ ಮಾಡಿ ಎಲ್ಲರ ಜೊತೆ ಕೂಡ ಪ್ರೀತಿ ಪ್ರೇಮದಿಂದ ಇರಲಿಕ್ಕೆ ಪ್ರಯತ್ನ ಮಾಡಿ ನಿಮಗೆ ಜಗಳ ಮಾಡೋದ್ರಿಂದ ಒಂದಂತೂ ಸ್ಪಷ್ಟ ಸಿಗುವುದು ಏನೂ ಇಲ್ಲ ರೈಟಾ ಏನಂತೆ ಯಾವುದು ಕೂಡ ಸಿಗೋದಿಲ್ಲ ನಿಮಗೆ ಏನು ಪ್ರಯೋಜನನೇ ಇಲ್ಲ ನೀವು ಏನೇ ಮಾಡಿದ್ರು ಕೂಡ ಜಗಳ ಮಾಡಿ ಸಿಗೋದು ಕೊನೆಗೆ ಹಾಸ್ಪಿಟಲೈಸ್ ಆಗುವುದು ಒಂದೇ ಪರಿಹಾರ ಬೇರೆ ಯಾವುದೇ ಪರಿಹಾರ ಇಲ್ಲ ಅದಕ್ಕೋಸ್ಕರ ಮನೇಲಿ ಎಷ್ಟು ಜಗಳ ಮಾಡ್ಕೊಳ್ತೀರಾ ಮಂಗಳಂತೂ ಕೆಟ್ಟು ಹೋಗ್ತಾನೆ ಆನಂತರ ಯಾರ ಜೊತೆ ಜಗಳ ಮಾಡ್ತೀರಾ ಅದರ ರಿಲೇಟೆಡ್ ಯಾವ ಪ್ಲಾನೆಟ್ಸ್ ಅದು ಹೆಂಡತಿ ಜಗಳ ಮಾಡಿದಾಗ ಮಂಗಳಂತೂ ಹೋಗ್ತಾನೆ ರೈಟಾ ಅಲ್ಲಿ ಭೂಮಿ ಸಮಸ್ಯೆ ಬಂದ್ಬಿಡ್ತೀಗ ಭೂಮಿ ವಿಚಾರದ ಸಮಸ್ಯೆ ಬಂದ್ಬಿಡ್ತು ಹಣಕಾಸಿನ ಸಮಸ್ಯೆ ಬಂದ್ಬಿಡ್ತು ಸಾಲ ಸೋಲ ಬಂದ್ಬಿಡ್ತೀಗ ಅದರ ಜೊತೆ ಹೆಂಡತಿಯ ಮಧ್ಯೆ ಗ್ರಹ ಅದು ಶುಕ್ರ ಶುಕ್ರ ಕೂಡ ಕೆಟ್ಟೋಗ್ಬಿಟ್ಟ ಈಗ ಈಗ ಡಯಾಲಿಸಿಗೆ ಹೋಗಿ ನೀವು ರೈಟಾ ಅರ್ಥ ಅರ್ಥ ಮಾಡ್ಕೊಳ್ಳಿ ಬಹಳ ಸಣ್ಣ ಸಣ್ಣ ವಿಚಾರಗಳಿದೆ ಅಲ್ಲ ದೊಡ್ಡ ದೊಡ್ಡದೇನೆಲ್ಲ ನಾವೇ ಮಾಡ್ಕೊಳ್ಳೋದೆಲ್ಲ ಬೇರೆ ಯಾರು ಕಾರಣ ಅಲ್ಲ ಅಲ್ವಾ ನಮ್ಮ ಲೈಫು ನಮ್ಮ ಕೈಯಲ್ಲಿ ನಾವು ಹೇಗೆ ಬೇಕೋ ಹಾಗೆ ಅದನ್ನು ಮೋಡಿಫೈ ಮಾಡಲಿಕ್ಕೆ ನಮ್ಮಿಂದಂತೂ ಖಂಡಿತ ಸಾಧ್ಯತೆ ಉಂಟು ಪರ್ಸನಲೈಸ್ ಮಾಡ್ಕೊಳ್ಬೋದು ಯಾವುದೇ ಕಾರಣ ಕೂಡ ಯಾವುದೇ ಸಮಸ್ಯೆಗಳಿಲ್ಲ ಮಾಡ್ಕೊಳ್ಬೇಕು ಅಲ್ವಾ ಸ್ವಲ್ಪ ಮನಸ್ಸನ್ನು ಮೈಂಡನ್ನು ಉಪಯೋಗ ಮಾಡ್ಕೊಳ್ತೀವಿ ರೈಟಾ ಇದನ್ನು ಉಪಯೋಗ ಮಾಡ್ಕೊಂಡು ಮಾಡಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ನಿಮ್ಮ ವಯಸ್ಸಾದಾಗ ಜೀವನ ತುಂಬ ಚೆನ್ನಾಗಿ ಹೋಗುತ್ತೆ ಅನಾರೋಗ್ಯ ಇಂಥ ಅಂತ ಅದು ಕಾಡುವುದಿಲ್ಲ ನಿಮಗೆ ಆರೋಗ್ಯವಂತರಾಗಿರ್ತೀರ ಚೆನ್ನಾಗಿರ್ತಾರೆ ಎಂಜಾಯ್ ಮಾಡ್ತೀರ ಅಲ್ವಾ ಯಮ ಬಂದು ನಿಂತು ಅಂದರೆ ಡೈರೆಕ್ಟಾಗಿ ಹೋಗ್ಬಿಡ್ತಾರೆ ನಿಮಗೇನು ಏನು ಸಮಸ್ಯೆನಿಲ್ಲ ಯಾಕಂದರೆ ನಾನು ಯಾವುದೂ ತಪ್ಪೇ ಮಾಡಿಲ್ಲ ನಿಮಗೇನಾಗುತ್ತೆ ಅಲ್ಲವಾ ಯಮವನ್ನು ನಿಂತ ಖುಷಿ ಖುಷಿ ಆಗದೆ ಕರ್ಕೊಂಡೋಗಪ್ಪ ನಾನೇನು ತಪ್ಪೇ ಮಾಡಿಲ್ಲ ನನಗೇನು ಪ್ರಾಬ್ಲಮ್ ಇಲ್ಲ ಏನು ರೈಟಾ ಈಗ ಒಂದು ಸ್ವಲ್ಪ ಸ್ವಲ್ಪ ಜಗಳ ಆಗುತ್ತೆ ಅದದಲ್ಲ ಮಾತು ಬೇರೆ ಕೆಲವರು ಇಡೀ ದಿನ ಜಗಳನೇ ಯಾವಾಗ ಗಂಡನ್ನು ನೋಡಿದ್ರೆ ಆಗೋದಿಲ್ಲ ಹೆಂಡತಿಯನ್ನು ನೋಡಿದ್ರೆ ಆಗೋದಿಲ್ಲ ಮಕ್ಕಳನ್ನು ನೋಡಿದ್ರೆ ಆಗೋದಿಲ್ಲ ಮನೆಯಲ್ಲಿ ಕುರುಕ್ಷೇತ್ರನೇ ಯಾವತ್ತಿ ಇದ್ದರೂ ಕೂಡ ಅಂತವರಿಗೆಲ್ಲ ಇಂಥ ಸಮಸ್ಯೆಗಳಿಗೆ ಕಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಒಂದು ಮಾತನ್ನು ನೆನ್ಪಿಡಿ ಯಾರೆಲ್ಲ ಈಗ ಡಯಾಲಿಸ್ಗೆ ಹೋಗ್ತಾ ಇದ್ದೀರಾ ಈಗ ನನ್ನ ಕಾರ್ಯಕ್ರಮ ನೋಡೋದು ಯಾರು ಡಯಾಲಿಸಿಗೆ ಹೋಗ್ತಾ ಇದ್ದೀರಾ ನೀವು ನೋಡ್ಕೊಂಡು ನಿಮ್ಮನೆಯಲ್ಲಿ ಏನು ಶಾಂತಿಯನ್ನು ನೀವು ಪ್ರತಿಪಾದಿಸಿದೀರಾ ಶಾಂತಿಯನ್ನು ನೆಲೆಸುವಂತೆ ಮಾಡಿದ್ದೀರ ಇಲ್ಲ ತಾನೇ ನಿಮಗೆ ಗೊತ್ತಾಗಬೇಕು ತಾನೇ ಹಾಗಾದರೆ ನಿಮ್ಮ ಬ್ಯಾಕ್ಗ್ರೌಂಡ್ ನಿಮಗೆ ಗೊತ್ತಾಗುತ್ತೆ ಅಲ್ವಾ ಈಗ ಬೇರೆ ಬೇರೆ ಕಾರಣ ಕೂಡ ಇರ್ತದೆ ಇಲ್ಲ ಅಂತ ಹೇಳಲ್ಲ ಯಾಕಂದರೆ ಹಿಂದಿನ ಜನ್ಮದ ಕರ್ಮ ಕೂಡ ಇಲ್ಲಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ ಇಲ್ಲ ಅಂತಿಲ್ಲ ಬಟ್ ನಿಮಗೆ ಸಾಧಾರಣ ಮಟ್ಟಿಗೆ ಈಗಿಂದಲೇ ಚೇಂಜ್ ಆಗಲಿಕ್ಕೆ ಪ್ರಯತ್ನ ಮಾಡಿ ಈಗಿಂದಲೇ ನಿಮ್ಮನ್ನು ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಮನ ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೋಡಿ ರಿಸಲ್ಟ್ ಯಾವ ರೀತಿ ಬರುತ್ತೆ ನಿಮಗೆ ಯಾವ ರೀತಿಯಾಗಿ ನೀವು ಹೋಗ್ಬೇಕಲ್ವಾ ಇಲ್ಲಿ ಒಂದು 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 ವಿಷಯ ಹೇಳ್ತೇವೆ ಕೇಳಿಸ್ಕೊಳ್ಳಿ ಒಂದು ಗಂಡ ಹೆಂಡತಿ ಓಕೆ ಗಂಡ ಹೆಂಡ್ತಿ ಗಂಡ ವಿದೇಶದಲ್ಲಿರೋದು ಹೆಂಡತಿ ಊರಲ್ಲಿರೋದು ಓಕೆನಾ ಈ ಗಂಡನಿಗೆ ಹುಡುಗಿಯರ ಚಾಟ ಅಲ್ವಾ ಹುಡುಗಿಯರ ಚಾಟ ಅಲ್ಲಿ ಇದ್ಕೊಂಡು ಯಾರ್ಯಾರ ಜೊತೆ ಸಂಘ ಮಾಡೋದು ಅದೆಲ್ಲ ಹೆಂಡತಿಗೆ ಆಲ್ರೆಡಿ ಗೊತ್ತಿದೆ ಓಕೆ ಯಾವಾಗ ನೋಡಿದ್ರು ಕೂಡ ಹುಡುಗಿಯರ ಚಟ ಆ ಹಣ ಎಲ್ಲ ಅವರಿಗೇನೇ ಕೊಡೋದು ಸಾಮಾನ್ಯ ಅಂತಂದರೆ ಅವರಿಗೇನೇ ಕೊಡೋದು ಅವರನ್ನು ತಿರುಗಿಸಲಿಕ್ಕೆ ಹೋಗೋದು ಇದೆಲ್ಲ ಇರುವಂಥದ್ದು ಹೆಂಡತಿಗೆ ಕಂಪ್ಲೀಟ್ ಡೀಟೇಲ್ ಗೊತ್ತಿದೆ ರೈಟ್ ತಾನೇ ಸೊ ಈಗ ಅವ್ರೇನು ಹೇಳ್ತಾರೆ ಈಗ ಗಂಡನನ್ನು ಹೇಗಪ್ಪ ಚೇಂಜ್ ಮಾಡೋದು ನನಗೆ ಇಲ್ಲ ನಾನು ಏನು ಮಾಡೋದು ನನಗೆ ಗೊತ್ತಾಗೋದಿಲ್ಲ ಅಂತ ಓಕೆನಾ ಸೊ ಅದಕ್ಕೆ ಪರಿಹಾರ ಯಾವುದು ಕೂಡ ಇಲ್ಲ ಗಂಡನನ್ನು ಹೇಗೆ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಉಂಟ ಇಲ್ಲ ತಾನೇ ಪರಿಹಾರ ಮಾಡ್ಕೊಳ್ಳೋದು ಆ ಮಾತು ಬೇರೆ ಅದು ಒಬ್ಬರನ್ನ ಒಬ್ಬರ ಮನವನ್ನು ಪರಿವರ್ತನೆ ಮಾಡೋದು ಉಂಟಲ್ವ ಅಷ್ಟು ಸುಲಭ ಅಂತ ಖಂಡಿತ ಯಾಕಂದರೆ ಆ ಮನಸ್ಸು ನಿಮ್ಮ ಕೈಗೆ ಸಿಗ್ಬೇಕು ಅಂದರೆ ನೀವು ಪರಿವರ್ತನೆ ಮಾಡುವ ಆ ಮನಸ್ಸು ಕೈಗೆನೇ ಸಿಗ್ತಾಯಿಲ್ಲ ಪರಿವರ್ತನೆ ಹೇಗೆ ಮಾಡ್ತಾರೆ ಚಾನ್ಸೇ ಇಲ್ಲ ಅಲ್ವಾ ಸೊ ನಾನೇನು ಹೇಳಿದವ್ರಿಗೆ ಅಮ್ಮ ನೀವೊಂದು ಕೆಲಸ ಮಾಡಿ ಇಲ್ಲೇನಾಗುತ್ತೆ ಇವ್ರಿಗೆ ಇದೇ ವಿಚಾರದಲ್ಲಿ ಪ್ರತಿದಿನ ಜಗಳ ಗಂಡ ಹೆಂಡತಿಗೆ ಫೋನಲ್ಲಿ ಜಗಳ ಮಕ್ಕಳ ಜೊತೆಗೆ ಜಗಳ 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 ಬೇರೆ ಬೇರೇನು ಕೆಲಸನೇ ಇಲ್ಲ ಇದು ಜಗಳ ಬಿಟ್ಟರೆ ಬೇರೆ ಏನಿಲ್ಲ ಆ ಮನೆಯಲ್ಲಿ ಜಗಳಾನೇ ಓಕೆ ನಾನು ಹೇಳಿದೆ ಅಮ್ಮ ನೋಡಿಮ್ಮ ನೀವೀಗ ನಿಮ್ಮ ಗಂಡ ಹೀಗೆ ಅಂತ ನಿಮಗೆ ಗೊತ್ತಿದೆ ರೈಟ್ ತಾನೇ ಅದನ್ನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಕೂಡ ಗೊತ್ತಿದೆ ಇಷ್ಟು ಇಷ್ಟು ಸಮಯ ನೀವು ಪ್ರಯತ್ನ ಮಾಡಿ ಸೋತೋಗಿದ್ದೀರಾ ಆಗು ಆಗದಂಥ ವಿಚಾರ ನಿಮ್ಮ ನೀವೇನು ಮಾಡಿ ನೀವು ಕಾಂಪ್ರಮೈಸ್ ಆಗಿ ನೀವೇನು ಮಾಡಿ ಗಂಡ ಏನೇ ಮಾಡಿದ್ರು ಕೂಡ ಅದರ ಬಗ್ಗೆ ವಿಚಾರ ಮಾಡಲಿಕ್ಕೇ ಹೋಗಬೇಡಿ ನೀವೇನು ಮಾಡಿ ನಿಮಗೆ ಏನು ಈಗ ಲೋನ್ ಕಟ್ಟಲಿಕ್ಕಿದೆ ಹಣ ಬೇಕು ಮಕ್ಕಳ ಎಜುಕೇಷನ್ಗೆ ಹಣ ಬೇಕು ಅಲ್ವಾ ನಿಮಗೆ ಮನೆ ನಡೆಸಿಗೆ ಹಣ ಬೇಕು ಹಣ ಬೇಕು ತಾನೇ ಅವ್ರು ಕಳಿಸುವುದಿಲ್ಲ ತಾನೇ ಸರಿಯಾದ ಸಮಯದಲ್ಲಿ ಅಥವಾ ಸರಿಯಾದ ರೀತಿಯಲ್ಲಿ ಈಗ ನಿಮಗೆ ಹಣ ಬೇಕು ನೀವೇನು ಮಾಡಿ ಅವರನ್ನು ಪ್ರೀತಿ ಮಾಡೋ ಹಾಗೆ ಒಂದು ನಾಟಕ ಮಾಡಿ ಓಕೆನಾ ಸರ್ ನೀವು ನೀವೇನು ಮಾಡ್ತೀರಾ ಅದನ್ನು ನನಗೆ ನನಗಂತೂ ಹಣ ಕಳಿಸಿ ನಾನು ನಿಮ್ಮ ವಿಚಾರದಲ್ಲಿ ಬರೋದಿಲ್ಲ ನಾವು ಒಳ್ಳೆಯ ಇರೋಣ ಆ ರೀತಿಯಾಗಿ ಹೇಳಿಬಿಟ್ರು ಓಕೆನಾ ಈಗ ಪರಿಸ್ಥಿತಿ ಶಾಂತ ಏನು ಸಮಸ್ಯೆ ಇಲ್ಲ ಎಲ್ಲ ಹಣ ಕೂಡ ಬರ್ತಾ ಉಂಟು ಏನು ತೊಂದರೆ ಇಲ್ಲ ಕಾಂಪ್ರಮೈಸ್ ಆಯಿತು ತಾನೇ ಏನು ಮಾಡ್ತೀರಾ ಯಾಕಂದರೆ ಒಬ್ಬ ಮನುಷ್ಯನ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ನಾವೇ ಚೇಂಜ್ ಆಗಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಇದೊಂದು ಟೆಕ್ನಿಕ್ ಅಂತ ಹೇಳ್ತೇನೆ ಈ ಟೆಕ್ನಿಕ್ ಕೂಡ ಉಪಯೋಗ ಮಾಡ್ಕೊಳ್ಳಿ ಯಾರನ್ನ ನಿಮ್ಮ ಮನೆಯಲ್ಲಿ ಕೂಡ ಇರ್ಬೋದಲ್ಲೋ ಅದು ನಿಮ್ಮ ಮಕ್ಕಳು ಹೆಂಡತಿ ಗಂಡ ಯಾರದ್ದು ಚೇಂಜೇ ಆಗೋದಿಲ್ಲ ನಾವೇ ಚೇಂಜ್ ಆಗಬೇಕು ಅಷ್ಟೇ ಬೇರೆ ಏನು ಮಾಡೋಕ್ಕ ಮಾಡೋಕ್ಕಾಗಲ್ಲ ನಾವೇ ಚೇಂಜ್ ಆಗಿ ನಾವೇ ಸುಮ್ಮನೆ ಎದ್ದು ಬಿಡಬೇಕು ಅಷ್ಟೇ ಯಾಕಂದರೆ ನಿಮಗೆ ಇವತ್ತು ಜಗಳ ಮಾಡ್ತಾ ಮಾಡ್ತಾ ನಾಳೆ ಸಿಗುವಂಥ ರಿಸಲ್ಟ್ ಝೀರೋ ಯಾವುದೇ ರಿಸಲ್ಟ್ ಸಿಗಲ್ಲ ಒಳ್ಳೆ ರಿಸಲ್ಟ್ ಅಂತ ಖಂಡಿತ ಬರಲ್ಲ ಒಳ್ಳೆ ರಿಸಲ್ಟ್ ಯಾವುದರಲ್ಲಿ ಇರ್ತದೆ ನೀವು ಖುಷಿ ಪಡೋದ್ರಲ್ಲಿ ಇರ್ತದೆ ಅಲ್ವಾ ನೀವು ಆನಂದ ಇರ್ತದೆ ನೀವು ಹ್ಯಾಪಿಯಾಗಿರೋದರಲ್ಲಿ ಇರ್ತದೆ ಅಲ್ವಾ ಪರಮಾತ್ಮ ಏನನ್ನ ಬಯಸ್ತಾನೆ ಯಾಕೆ ನಿಮ್ಮನ್ನು ಕಳಿಸಿದ್ದು ಎಂಜಾಯ್ ಮಾಡೋದಂತ ಕಳಿಸಿದ್ದು ಅವ್ರದ್ದು ಜಗಳ ಮಾಡಲಿಕ್ಕೆ ಕಳಿಸಿದ್ದಲ್ಲ ನೀವು ಎಷ್ಟು ಎಂಜಾಯ್ ಮಾಡ್ತೀರಾ ಅವ್ನು ಖುಷಿಯಾಗಿ ಬಿಡ್ತಾನೆ ಯಾವಾಗ ನೀವು ನಗಾಡ್ದ ನಗಾಡ್ತಾ ದಿನ ಕಳಿತೀರಾ ನಗ್ನಗತ ಇರ್ತೀರಾ ಸಂತೋಷದಲ್ಲಿ ಇರ್ತಾರೆ ನೇರ ಆತ್ಮಕ್ಕೆ ಕನೆಕ್ಟ್ ಆಗ್ತೀರಾ ಆತ್ಮದಿಂದ ಕನೆಕ್ಟಾಗಿ ನೇರ ಪರಮಾತ್ಮನಿಗೆ ಕನೆಕ್ಟ್ ಆಗ್ತೀರಾ ಯಾವುದೇ ಸಮಸ್ಯೆ ಇಲ್ಲ ಅದಕ್ಕೆಲ್ಲ ತುಂಬ ಮಂತ್ರಪಟನೆ ಯಾವುದು ಇದು ಎಲ್ಲ ಬೇಕಾಗಿಲ್ಲ ಅಂತ ಹೇಳ್ತೇನೆ ಇದನ್ನೇ ಮಾಡಿದರೆ ಸಾಕು ನೀವು ಪರಮಾತ್ಮಗೆ ಕನೆಕ್ಟ್ ಆಗಿ ಆಗ್ತೀರಾ ಅವ್ನು ನೋಡ್ಕೊಳ್ತಾನಾಗ ಏನು ಸಮಸ್ಯೆ ಕ್ರಿಯೇಟ್ ಆಗಲ್ಲ ಅರ್ಥ ಮಾಡ್ಕೊಂಡೆ ತುಂಬ ಚೆನ್ನಾಗಿ ನನ್ನ ಕಾರ್ಯಕ್ರಮ ನೋಡೋರು ದಯವಿಟ್ಟು ಇದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ಲೈಫಲ್ಲಿ ಯಾವ ಚೇಂಜಸ್ ಬಲಿಗೆ ಸ್ಟಾರ್ಟ್ ಸ್ಟಾರ್ಟ್ ಎಷ್ಟು ಚೇಂಜಸ್ ಅಲ್ಲಿಗೆ ಸ್ಟಾರ್ಟ್ ಆಗಿದೆ ಎಲ್ಲಾ ಕಷ್ಟಗಳಿಂದ ಪರಿಹಾರ ಕೂಡ ದೊರೀಲಿಕ್ಕೆ ಸ್ಟಾರ್ಟ್ ಆಗಿದೆ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತದೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಕು ಹಲೋ ಹಲೋ ನಮಸ್ತೆ ಗುರುಜಿ ನಮಸ್ತೆ ಯಾರು ಮಾತಾಡ್ತಿದ್ರ ಮೇಲಿಂದ ನಾವು ಮಂಗಳೂರಿಂದ ವಾಣಿ ಅಂತ ಸರಿ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ನಮ್ಮ ಮಗಳ ಬಗ್ಗೆ ಮಗಳ ಹೆಸರು ಓಕೆ ಮಗಳ ಹೆಸರು ಹುಟ್ಟಿದ ದಿನಾಂಕ 16 6 96 ಸಮಯ ಮಧ್ಯಾಹ್ನ 12 15 హసరేనమ్మరు రష్మి అంత రష్మిన లక్ష్మీనా ರಶ್ಮಿ 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 ಓಕೆ ಓಕೆ ಅವರಿಗೆ ಗುರುದೇಶ ನಡೀತಾ ಉಂಟು ಮೇಲೆ ಸದ್ಯದ ಮಟ್ಟಿಗೆ ಓಕೆನಾ ಗುರುದೇಶದಲ್ಲಿ ಏನಪ್ಪ ಆಗುತ್ತೆ ಗುರುದೇಶದಲ್ಲಿ ಅವರು ಜಾಬ್ ಮಾಡ್ಕೊಳ್ಳೋದಾದ್ರೆ ಒಳ್ಳೆ ಜಾಬ್ ಸಿಗುತ್ತೆ ಅಂತ ಇಂಡಿಕೇಶನ್ ಇದೆ ಅಮ್ಮ ಪರವಾಗಿಲ್ಲ ಮತ್ತೆ ಗುರುದೇಶದಲ್ಲಿ ಅವರಿಗೆ ಒಂದು ಮನೆಗೆ ಮಾಡುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅದೊಂದು ಆಗಿ ಆಗುತ್ತೆ ಬುಧ ಭುಕ್ತಿ ನಡೀತಾನೆ ಬುಧ ಏನು ಪ್ರಾಮಿಸ್ ಮಾಡ್ತಾನೆ ಮನೆ ಮದುವೆಯನ್ನು ಕೊಡ್ತಾ ನಾ ಮದುವೆ ಕೊಡ್ತಾ ಇಲ್ಲ ಬುಧ ಕೂಡ ಈಗ ಏನ್ ಮಾಡ್ತಾನೆ ಮನೆ ವಿಚಾರದಲ್ಲಿ ಟೆನ್ಷನ್ ಕೊಡ್ತಾನೆ ಆನಂತರ ಅವ್ರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿಂದ ಅವ್ರಿಗೆ ಸ್ವಲ್ಪ ನೋವುಂಟಾಗುವಂತ ಸಾಧ್ಯತೆ ತೀರಾ ಜಾಸ್ತಿ ಓಕೆನಾ ಆನಂತರ ಈಗ ಟ್ವೆಂಟಿ ರನ್ನಿಂಗ್ ಎಂಡಿಂಗ್ ಏನು ಮದುವೆ ಆಗುತ್ತೆ ಜಸ್ಟ್ ವೇಟ್ ಅಮ್ಮ ಹೇಳಿಕೊಡ್ತೇನೆ ಹೊನ್ನೆ ಆಗ್ತಾ ಇಲ್ಲ ಸರ್ ಒಂದು ನಿಮಿಷ ಹೇಳಿಮ್ಮ ನಿಲ್ಲಿಮ್ಮ ಒಂದು ನಿಮಿಷ ಇದೇನೆ ನಾನು ಮಾತಾಡ್ತೀನಿ ಯೋಚನೆ ಮಾಡ್ಬಿಡಿ ರೈಟಾ ಡೋಂಟ್ ವರಿ ಬಿ ಹ್ಯಾಪಿ ಓಕೆ ಮದುವೆ ವಿಚಾರದಲ್ಲಿ ಈಗ ಯಾವುದೇ ಕಾರಣಕ್ಕೂ ರಿಸಲ್ಟ್ ಇಲ್ಲಮ್ಮ ವಿತೌಟ್ ರಿಸಲ್ಟ್ ನೀವು ಮದುವೆ ವಿಚಾರ ಪ್ರಯತ್ನ ಮಾಡಿದ್ರೂ ಆಗೋದಿಲ್ಲ ಅಂತ ಉಂಟು ಟ್ವೆಂಟಿ ಫೈವಲ್ಲಿ ಮದುವೆ ಆಗೋದಿಲ್ಲ ಟ್ವೆಂಟಿ ಫೈಯಲ್ಲಿ ಆಗೋದಿಲ್ಲ ಟ್ವೆಂಟಿ ಸಿಕ್ಸಲ್ಲಿ ಆಗುತ್ತೆ ಟ್ವೆಂಟಿ ಸಿಕ್ಸಲ್ಲಿ ಪ್ರಯತ್ನ ಮಾಡಿ ಓಕೆ ಟ್ವೆಂಟಿ ಸಿಕ್ಸ್ ಅಂದ್ರೆ ಅವರಿಗೆ ಜೂನ್ ನಂತರ ಜೂನ್ ನಂತರ ಮದುವೆ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿ ಸಪ್ತಮಾಧಿಪತಿಗೆ ಬಲ ಬಂದಿಲ್ಲ ಸಪ್ತಮಾಧಿಪತಿಗೆ ಬಲ ಬರಬೇಕು ಆಲಿಕ್ಕೆ ಆಗಲೇ ಮದುವೆ ಆಗೋದು ಈಗಂತ ಆಗೋದಿಲ್ಲ ಬಟ್ ಟ್ವೆಂಟಿ ಸಿಕ್ಸಲ್ಲಿ ಆಗುತ್ತೆ ಯಾಕಂದರೆ ನಿಮ್ಮ ಮಕರ ರಾಶಿಯಲ್ಲಿ ಗೋಚರದಲ್ಲಿ ಸಪ್ತಮಾಧಿಪತಿ ಶನಿ ಹೋಗ್ತಾ ಇದ್ದಾನೆ ಆ ಮುಮೆಂಟಲ್ಲಿ ಮದುವೆ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿಮಾ ಈಗ ಏನಾದರೂ ಕೂಡ ಯಾವುದ್ರ ಬಗ್ಗೆ ರಿಫ್ಲೆಕ್ಟ್ ಆಗ್ತಾ ಉಂಟಮ್ಮ ಒಂದು ಅವರ ಕೆಲಸದ ಬಗ್ಗೆ ಮತ್ತೆ ಮನೆ ಬಗ್ಗೆ ಇದೆರಡು ಬರ್ತಾ ಉಂಟಮ್ಮ ಕೇಳಿ ನೋಡಿ ಅವ್ರ ಥರ ನಿಮಗೆ ಒಳ್ಳೆದಾಗ್ಲಿ ಓಕೆ ಸರಿ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆ ಸೊ ಅರ್ಥ ಆಯ್ತು ನಿಮಗೆ ಸೊ ಅದಕ್ಕೋಸ್ಕರ ನೋಡ್ಕೊಳ್ಳಿ ಜೀವನ ಪರಿವರ್ತನೆ ಮಾಡ್ಕೊಳ್ಕೆ ನೋಡ್ಕೊಳ್ಳಿ ಯಾರು ಕೂಡ ಬರೋದಿಲ್ಲ ನಿಮ್ಮ ಹಿಂದೆ ನಾಳೆ ಏನಾದರೂ ನೋಡಿ ಇವತ್ತು ನೀವು ಖುಷಿ ಖುಷಿಯಲ್ಲಿ ಇರ್ತಾರೆ ರೈಟಾ ಖುಷಿ ಖುಷಿಯಲ್ಲಿ ಇರೋ ಎಲ್ಲರೂ ನಿಮ್ಮ ಜೊತೆ ಇರ್ತಾರೆ ಓಕೆ ನಾಳೆ ದುಃಖಕ್ಕೆ ಯಾರು ಕೂಡ ಇರೋದಿಲ್ಲ ನೀವು ಡಯಾಲಿಸಿಗೆ ಒಬ್ಬರೇ ಹೋಗಬೇಕು ಬಸ್ ಅಲ್ವಾ ಅದು ಗಾಡಿ ತಗೊಂಡು ಒಬ್ಬರೇ ಹೋಗಬೇಕು ಒಬ್ಬರೇ ಬರಬೇಕು ಯಾರು ಕೂಡ ನಿಮ್ಮ ಹಿಂದೆ ಬರುವ ಆದರೆ ನೀವು ಖುಷಿ ಖುಷಿಯಲ್ಲಿ ಇರೋ ಎಲ್ಲರೂ ನಿಮ್ಮ ಜೊತೆ ನೀವು ದುಃಖದಲ್ಲಿರೋ ಯಾರು ಇಲ್ಲ ನಿಮ್ಮ ಜೊತೆ ಹಾಗಾದರೆ ದುಃಖ ಪಡೋದು ಬೇಕಾ ಖುಷಿ ಪಡೋದು ಬೇಕಾ ಚಾಯ್ಸ್ ನಿಮ್ಮ ಕೈಯಲ್ಲಿ ರೈಟಾ ಸೊ ಅದನ್ನು ಅರ್ಥ ಮಾಡ್ಕೊಂಡಿರ್ತದೆ ಇದನ್ನು ನೋಡಿ ಇದೆಲ್ಲ ನನ್ನ ಪ್ರಾಕ್ಟಿಕಲ್ ನಾಲೆಜ್ ಅಂತ ಹೇಳ್ತೇನೆ ಇಷ್ಟು ವರ್ಷದಿಂದ ಇದ್ದು ನಾನು ಮೀಡಿಯಾದಲ್ಲಿ ಇದ್ದುಕೊಂಡೆ ಒಂಬತ್ತು ವರ್ಷ ಆಗ್ತಾ ಬಂತು ಸೊ ಇಷ್ಟು ಎರಡು ಸಾವಿರದ ಐನೂರವರಿಗೆ ಕಾರ್ಯಕ್ರಮವನ್ನು ಕೊಟ್ಟಿದ್ದೇನೆ ಆಲ್ರೆಡಿ ಆನ್ಲೈನಲ್ಲಿ ರೈಟ್ ತಾನೆ ಸೊ ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ ತಾನೆ ಆ ಎಕ್ಸ್ಪೀರಿಯನ್ಸನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೇನೆ ಅನ್ನೋದು ಏನಿಲ್ಲ ಅಂತ ಹೇಳ್ತೇನೆ ಎಕ್ಸ್ಪೀರಿಯನ್ಸ್ ಆ ಎಕ್ಸ್ಪೀರಿಯನ್ಸ್ ಉಂಟು ನನಗೆ ಗೊತ್ತಿದೆ ನನಗೆ ಸಾವಿರ ಗಟ್ಟಲೆ ಮನೆಗೆ ಹೋಗಿದ್ದೆ ನಾನು ಸಾವಿರ ಗಟ್ಟಲೆ ಮನೆಗೆ ಹೋಗಿ ವಾಸ್ತು ಮಾಡಿದ್ದೇನೆ ಏನು ಪ್ರಾಬ್ಲಮ್ ಆಗಿದೆ ಅಥವಾ ಎಲ್ಲಿ ರಿಸಲ್ಟ್ ಬಂದಿದೆ ರಿಸಲ್ಟ್ ಬಂದಿಲ್ಲ ಯಾಕೆ ಬಂದಿಲ್ಲ ಎಲ್ಲವನ್ನು ಕೂಡ ಅಧ್ಯಯನ ಮಾಡಿರುವಂಥದ್ದು ಓಕೆನಾ ಅದಕ್ಕೋಸ್ಕರ ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಅದನ್ನು ಸ್ವಲ್ಪ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ನಿಮ್ಮ ಜೀವನವನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಏನು ಮಾಡಬೇಕು ಚೇಂಜ್ ಆಗಿ ಲೈಫಲ್ಲಿ ಚೇಂಜ್ ಆಗಲಿಕ್ಕೆ ಪ್ರಯತ್ನ ಮಾಡಿ ಪ್ರೀತಿ ಅಂತ ಏನು ಅದನ್ನು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಿಮ್ಮಿಂದ ಸಾಧ್ಯ ಆಗದ ಕೆಲಸ ಯಾವುದು ಕೂಡ ಇಲ್ಲ ಅಂತ ಹೇಳ್ತಾನೆ ಎವ್ರಿಥಿಂಗ್ ಇಸ್ ಪಾಸಿಬಲ್ ಅಲ್ಲ ನೆಪೋಲಿಯನ್ ಮೊದಲೇ ಹೇಳಿ ಹೋಗಿದ್ದಾನೆ ಎಲ್ಲವೂ ಪಾಸಿಬಲ್ ಯಾವುದು ಕೂಡ ಇಂಪಾಸಿಬಲ್ ಅಂತ ಇರುವುದೇ ಇಲ್ಲ ಅದರಲ್ಲಿ ಈ ಅಂತೂ ವೆರಿ ವೆರಿ ಪಾಸಿಬಲ್ ಮತ್ತೆ ತುಂಬಾನೇ ಈಸಿ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಚೆನ್ನಾಗಿರ್ತಾರೆ ಓಕೆ ಹಾಗಾದರೆ ಶುಕ್ರ ದಶೆ ಬಂದಾಗ ಏನಪ್ಪ ಮಾಡ್ಕೊಳ್ಬೇಕು ನಿಮಗೆ ಗೊತ್ತಾದಂಥ ವಿಚಾರ ಸೊ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ ಶುಕ್ರ ಕಳೆದ ನಂತರ ಯಾರು ಬರ್ತಾರಪ್ಪ ಸೂರ್ಯ ಬಂದು ಓಕೆನಾ ಸೂರ್ಯನ ದಶೆ ಸ್ಟಾರ್ಟ್ ಆಗುತ್ತೆ ಶುಕ್ರ ದಶೆ ಮುಗಿದ ನಂತರ ಅಥವಾ ಶುಕ್ರ ಭಕ್ತಿ ಮುಗಿದ ನಂತರ ಕೂಡ ಸೂರ್ಯನ ಭಕ್ತಿ ಸಾರ್ಟ್ ಆಗುತ್ತೆ ಶುಕ್ರ ದಶ ನಡೆದ ನಂತರ ಕೂಡ ಸೂರ್ಯನ ದಶೆ ಸ್ಟಾರ್ಟ್ ಆಗುತ್ತೆ ಸೂರ್ಯ ಬಂದು ಈ ಜಾತಕ ಜಾತಕದ ಐದನೇ ಮನೆ ಅಧಿಪತಿ ಆತ ರೈಟ್ ಐದನೇ ಮನೆ ಫಿಫ್ತ್ ಹೌಸ್ ಓಕೆ ಸೂರ್ಯ ದಶೆ ನಡೆಯುವಾಗ ನಿಮ್ಮ ಫಿಫ್ತ್ ಹೌಸ್ ಕೆಲಸ ಮಾಡ್ತಾ ಇರ್ತದೆ ಪಕ್ಕ ಓಕೆನಾ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡುತ್ತೆ ಫಿಫ್ತ್ ಹೌಸ್ ನಿಮಗೆ ಫಿಫ್ತ್ ಹೌಸ್ ಕೆಲಸ ಮಾಡಿದಾಗ ಹೌಸ್ ಇಂದ ಏನು ಒಳ್ಳೇದು ಬರಬೇಕು ಕೆಟ್ಟದ್ದು ಉಂಟು ಯಾವಾಗ ಫಿಫ್ತ್ ಹೌಸ್ ಕೆಲಸ ಮಾಡಿದಾಗ ಏನಾಗುತ್ತೆ ಸೂರ್ಯ ನಡೆಯುವಾಗ ನಿಮಗೆ ಎಲ್ಲೊಂದು ಕಡೆ ಒಂದು ಎತ್ತರದ ಸ್ಥಾನಮಾನ ಬೇಕು ಒಂದು ಒಳ್ಳೆಯ ಅಧಿಕಾರ ಬೇಕು ಆ ರೀತಿಯಾದ ಒಂದು ಇಚ್ಛೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಅರ್ಥ ಏನು ಅಂದರೆ ನೀವೀಗ ಗೌರ್ಮೆಂಟ್ ಜಾಬಲ್ಲಿ ಇದ್ದೀರಂತ ಅರ್ಥ ಅಲ್ಲ ಓಕೆನಾ ಈಗ ಫಾರ್ ಎಕ್ಸಾಂಪಲ್ ಒಂದು ಕ್ಯಾಂಟೀನ್ ನಡೆಸ್ತಾ ಇದ್ರಂತ ಇಟ್ಕೊಂಡು ನೀವೇನು ಮಾಡ್ತೀರಾ ಸೂರ್ಯ ದೇಶ ಬಂತೀಗ ಕ್ಯಾಂಟೀನ್ ನಡೆಸ್ತಾ ನಡೆಸೋ ಸೂರ್ಯ ದೇಶ ಬಂತು ನೀವು ಏನು ಮಾಡೋದು ಆ ಕ್ಯಾಂಟೀನಲ್ಲಿ ನಾನು ಯಜಮಾನ ಆಗಬೇಕು ಆ ಕ್ಯಾಂಟೀನ ನಾನು ಗಲ್ಲೆಯಲ್ಲಿ ಕೂರಬೇಕು ಅಥವಾ ಒಂದು ಮ್ಯಾನೇಜರ್ ಮ್ಯಾನೇಜರ್ ಪೋಸ್ಟ್ ಬೇಕು ನಮಗೆ ಆ ರೀತಿಯಾದ ಇಚ್ಛೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ನೀವು ದೊಡ್ಡ ಮಟ್ಟದಲ್ಲಿ ಎಲ್ಲಿರ್ತಾರೋ ಅದಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಮಟ್ಟಿನಲ್ಲಿ ಎಲ್ಲಿರ್ತಾರೋ ಅದಕ್ಕೆ ಸಂಬಂಧಪಟ್ಟಂತೆ ಆ ಇಚ್ಛೆ ಅಂತೂ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಆಗ ನಾನು ಎಲ್ಲೊಂದು ಕಡೆ ಮ್ಯಾನೇಜರ್ ಆಗಬೇಕು ಅಥವಾ ಆ ಮಟ್ಟಕ್ಕೆ ಹೋಗಬೇಕು ಅಥವಾ ಎಲ್ಲೊಂದು ಕಡೆ ಈ ಏನು ಹೇಳ್ತಾರೆ ಒಂದು ನಾನು ಬೇರೆಯವರು ಸಂಭಾಳಿಸಬೇಕು ಅಥವಾ ಇದನ್ನೆಲ್ಲ ಕಂಟ್ರೋಲ್ ನನ್ನ ಕೈಗೆ ಕಂಟ್ರೋಲ್ ಬರಬೇಕು ಈ ಒಂದು ಇಚ್ಛೆ ಮಾತ್ರ ತೀವ್ರಗತಿಯಲ್ಲಿ ಬಲಿಕ್ಕೆ ಸ್ಟಾರ್ಟ್ ಆಗಿದೆ ಆನಂದರೆ ನಿಮ್ಮ ಮೊದಲನೇ ಮಗ ಯಾರಿದ್ದಾನೆ ಅವನ ಮದುವೆ ಬಗ್ಗೆ ಚಿಂತೆ ಬಲಿಕ್ಕೆ ಸ್ಟಾರ್ಟ್ ಆಗಿದೆ ಮದುವೆ ಮದುವೆ ವಿಚಾರದಲ್ಲಿ ಚಿಂತೆ ಬಲಿಕೆ ಸ್ಟಾರ್ಟ್ ಆಗಿದೆ ನಿಮಗೆ ಸೂರ್ಯ ದೇಶ ನಡೆದಾಗ ಆನಂತರ ಆರೋಗ್ಯದ ವಿಚಾರ ಸ್ವಲ್ಪ ನೋಡ್ಕೊಳ್ಬೇಕು ಇನ್ನು ಸೂರ್ಯ ಎಲ್ಲಿ ಕೂತಿದ್ದಾನೆ ಉಂಟು ಮತ್ತು ಮತ್ತೆ ಸಿಂಹರಾಶಿಯಲ್ಲಿ ಬಂದಿದೆ ಅದಕ್ಕೆ ಸಂಬಂಧಪಟ್ಟರೆ ರಿಸಲ್ಟ್ ಬಲಿಕ್ಕೆ ಸ್ಟಾರ್ಟ್ ಆಗಿದೆ ಯಾವಾಗ ಸೂರ್ಯ ದೇಶ ನಡೆಯುತ್ತೆ ನಿಮಗೆ ನೆನಪಿಟ್ಗಳಿದ್ದಾನ ಯಾವಾಗ ಸೂರ್ಯ ದೇಶ ನಡೆಯುತ್ತೆ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳುವಂತಿಲ್ಲ ಸುಳ್ಳು ಸುಳ್ಳು ಆಗಿ ಮಾತಾಡುವಂತಿಲ್ಲ ಯಾರಿಗೂ ಕೂಡ ಮೋಸ ಮಾಡುವಂತಿಲ್ಲ ಯಾಕಂದರೆ ನೀವು ಯಾವುದೇ ಕಾರಣಕ್ಕೂ ರಾಹುವನ್ನು ಆಕ್ಟಿವೇಟ್ ಮಾಡುವ ಹಾಗೆ ಿಲ್ಲ ಏನಿದ್ರು ಸ್ಟ್ರೈಟ್ ಫಾರ್ವರ್ಡ್ ನೇರ ನೇರ ಒಂದಷ್ಟು ಜನಕ್ಕೆ ಉಪಕಾರ ಮಾಡಬೇಕು ಒಂದಷ್ಟು ಸೋಷಲ್ ಸರ್ವಿಸ್ ಮಾಡಬೇಕು ಒಂದಷ್ಟು ಜನಕ್ಕೆ ಬೆಳಕನ್ನು ಕೊಡುವಂಥ ಕೆಲಸ ಮಾಡಬೇಕು ಆಗ ಸೂರ್ಯ ದೇಶದಲ್ಲಿ ನಿಮಗೆ ಯಾವುದೇ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ ಅರ್ಥ ಆಗುತ್ತೆ ನಿಮಗೆ ಒಂದಷ್ಟು ಜನಕ್ಕೆ ಬೆಳಕು ಯಾಕೆ ಸೂರ್ಯನ ಕೆಲಸ ಏನಿರ್ತದೆ ಬೆಳಕನ್ನು ಕೊಡುವ ಕೆಲಸ ಹಾಗಾದರೆ ನೀವು ಏನೇ ಇದ್ರು ಕೂಡ ಸೂರ್ಯನಿಗೆ ಸಂಬಂಧಪಟ್ಟಂತೆ ನೀವು ಸೂರ್ಯ ದೇಶ ನಡೆದಾಗ ಬೆಳಕನ್ನು ಕೊಡುವಂಥ ಕೆಲಸವನ್ನು ಮಾಡಿದರೆ ಅದು ಬಹಳ ಫೇವರಬಲ್ ಅದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಅದು ಬಹಳ ಒಳ್ಳೆ ರೀತಿಯ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ರೈಟ್ ತಾನೆ ಓಕೆನಾ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸೂರ್ಯನ ಆಟ್ರಿಕ್ಟ್ ಏನುಂಟು ಅದನ್ನು ಆ ಸಮಯದಲ್ಲಿ ನೀವು ಫಾಲೋ ಮಾಡಬೇಕಾಗುತ್ತೆ ಸೂರ್ಯನ ಆಟ್ರಿಬ್ಯೂಟ್ಸ್ ಏನೇ ಇದ್ರು ಕೂಡ ಸೂರ್ಯ ದಶ ನಡೆಯುವಾಗ ಏನಾಗುತ್ತೆ ಸೂರ್ಯ ಎಲ್ಲಿದ್ದಾನೋ ಅಲ್ಲಂತೂ ಸುಟ್ಟಾಕ್ಬಿಡ್ತಾನೆ ಆತ ಅಲ್ಲಂತೂ ನಿಮಗೆ ಖಂಡಿತ ಒಳ್ಳೆ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡಲ್ಲ ಏನೇ ಇದ್ರು ಕೂಡ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲ ಬಟ್ ಸೂರ್ಯ ಎಲ್ಲಿ ನೋಡ್ತಾ ಇದ್ದಾನೆ ಸೊ ಸೂರ್ಯ ಏನು ಮಾಡ್ತಾನೆ ಎಲ್ಲ ಜಗತ್ತಿಗೆ ಜಗತ್ತಿಗೆ ಬೆಳಕನ್ನು ಕೊಡ್ತಾನೆ ಆತ ಎಲ್ಲಿದ್ದಾನೆ ಅಲ್ಲಿ ಅಗ್ನಿ ಇರ್ತದೆ ಅಲ್ವಾ ಅಲ್ಲಿ ಬೆ ಅಲ್ಲಿ ಮತ್ತೆ ಎಲ್ಲಿ ಬೆಳಕನ್ನು ಕೊಡ್ತಾನೆ ಅಲ್ಲೋ ಕಿರಣದಿಂದ ತನ್ನ ಒಂದು ಶಕ್ತಿಯಿಂದ ಬೆಳಕನ್ನು ಕೊಡ್ತಾನೆ ಅದನ್ನು ನೀವು ಪಾಲನೆ ಮಾಡಬೇಕಾಗುತ್ತೆ ಬೇರೆಯವರಿಗೆ ಬೇರೆಯವರ ಬಾಳಿನಲ್ಲಿ ಬೆಳಕನ್ನು ಕೊಡುವಂಥ ಕೆಲಸವನ್ನು ಸೂರ್ಯ ದೇಶ ಬಂದಾಗ ಮಾಡಬೇಕಾಗುತ್ತೆ ಸಮಾಜ ಸೇವೆ ಸ್ವಲ್ಪ ಮಾಡಬೇಕು ಬೇಕಾಗುತ್ತೆ ಒಂದಷ್ಟು ಜನಕ್ಕೆ ಹೆಲ್ಪನ್ನು ಮಾಡ್ವೆ ಎಷ್ಟಾಗುತ್ತೋ ಅಷ್ಟು ಅಲ್ಲವಾ ಪೂರ್ತಿ ಅಂತೂ ಬೇಕಾಗಿಲ್ಲ ಅಲ್ವಾ ನನಗೊಂದು ಹತ್ತು ಸಾವಿರ ಸಂಬಳ ಸಿಗ್ತಾ ಇದೆಪ್ಪ ವಿಜಯರಾಜ್ ಹೇಳಿದರೆ ಎಲ್ಲ ಹೆಲ್ಪ್ ಮಾಡಬೇಕು ಹತ್ತು ಸಾವಿರ ತೆಗೆದುಕೊಂಡು ಹಾಕಿದಾಗ ಮನೆಯವರು ಉಪಾಸ ಬಿಡಬೇಕು ಆ ಮಾತು ಖಂಡಿತ ಅಲ್ಲ ಅಂತ ಹೇಳ್ತೇನೆ ಅಥವಾ ನೀವು ಸ್ವಲ್ಪ ನಿಮ್ಮ ಒಂದು ಸಂಬಳದಿಂದ ಕೆಲವು ಪರ್ಸೆಂಟೇಜನ್ನು ತೆಗೆದಿಟ್ಟು ಖಂಡಿತ ನೀವು ಅದನ್ನು ಯಾರಿಗಾದರೂ ಅನಾಥರಿಗೆ ಅಥವಾ ಯಾರಿಗಾದರೂ ನೀವು ದಾನ ಮಾಡ್ಬೋದು ಅದರ ಮುಖಾಂತರ ಆನಂತರ ಸೂರ್ಯದೇಶ್ ನಡೆದಾಗ ಮಕ್ಕಳಿಗೆ ಸಂಬಂಧಪಟ್ಟಂತೆ ವಿದ್ಯಾದಾನವನ್ನು ಮಾಡಿದಾಗ ಅದು ಬಹಳ ಒಳ್ಳೆಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟಾಗಿ ಕೊಡಬಲ್ಲದು ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಬೇಡ ಹಲೋ 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 ನಮಸ್ತೆ ಅಮ್ಮ ನಮಸ್ತೆ ಗುರುಜಿ ಯಾರು ಮಾತಾಡ್ತಿದ್ರಮ್ಮ ಮೋಲೊಂಡ್ ಮುಂಬೈಯಿಂದ ಮಾತಾಡೋದು ಸರ್ ಯಾರ್ ಬಗ್ಗೆ ತಿಳ್ಕೊಬೇಕಮ್ಮ ನನ್ನ ಗಂಡನ ಬಗ್ಗೆ ತಿಳಿಲಿಕ್ಕಿತ್ತು ಸರ್ ಅವರ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ ಅವರ ಹೆಸರು ಗುಣಪಾಲ್ ಅಂತ ಓಕೆ ಹುಟ್ಟಿದ ದಿನಾಂಕ ಮೂವತ್ತು ಸೆಪ್ಟೆಂಬರ್ ಜನ್ಮ ಸಮಯ ಮೂರು ಐವತ್ತಾರು ಪಿ ಹುಟ್ಟಿದಲ್ಲಿಮ್ಮ ಬೆಂಗಳೂರಲ್ಲಿ ಹುಟ್ಟಿದ್ದು ಓಕೆ ಅಮ್ಮ ಆರಿದ್ರ ನಕ್ಷತ್ರ ಮಿಥುನ್ ರಾಶಿ ಜಾತಕನ ಓಕೆ ಅವ್ರಿಗೆ ಈಗ ಶುಕ್ರ ದಶೆ ನಡೀತಾ ಉಂಟಮ್ಮ ಓಕೆ ಶುಕ್ರ ದಶೆಯಲ್ಲಿ ರಾಹು ಭುಕ್ತಿ ನಡೀತಾ ಉಂಟು ಆರೋಗ್ಯ ಹೇಗಿರ್ತದೆ ಅಮ್ಮ ಇವ್ರದ್ದು ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಗುರುಜಿ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ನೋಡಿ ಮಾ ಮತ್ತೆ ಆರೋಗ್ಯದ ಬಗ್ಗೆ ರಾಹು ಭಕ್ತಿ ನಡೀತಾಂಟು ಈಗ ಆರೋಗ್ಯದ ಬಗ್ಗೆ ಬಹಳ ಗಮನ ಕೊಡ್ಬೇಕಂತ ಅನಿವಾರ್ಯತೆ ಉಂಟಮ್ಮ ಯಾಕಂದ್ರೆ ಈಗ ಏನಾಗುತ್ತೆ ನಿಮ್ಮ ಚಂದ್ರ ಕೆಲಸ ಮಾಡ್ತಾ ಇದ್ದೀನಿ ಆರೋಗ್ಯದ ಹೊಟ್ಟೆಗೆ ಸಂಬಂಧಪಟ್ಟಂತೆ ಅಥವಾ ಈ ಕುತ್ತಿಗೆಗೆ ಸಂಬಂಧಪಟ್ಟ ವಿಚಾರದಲ್ಲಿ ಪ್ರಾಬ್ಲಮ್ ಅನ್ನು ಕ್ರಿಯೇಟ್ ಮಾಡಬಲ್ಲ ಅಂತ ಇಂಡಿಕೇಶನ್ ಉಂಟಾ ಮಾರ್ತಾ ಇತ್ತಾ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ಆನಂತರ ಬಿಸ್ನೆಸ್ ಬಗ್ಗೆ ಮಾತಾಡಿದ್ರೆ ಏನಾಗುತ್ತೆ ನೋಡಿ ಶುಕ್ರ ದೇಶ ನಡಿತು ಓಕೆನಾ ದೇಶದಲ್ಲಿ ಬಿಸ್ನೆಸ್ ಶುಕ್ರ ದೇಶದಲ್ಲಿ ಬಿಸ್ನೆಸ್ ಓಕೆ ಅಂತ ಹೇಳ್ತೇನೆ ಪರವಾಗಿಲ್ಲ ತಕ್ಕ ಮಟ್ಟಿಗೆ ಒಳ್ಳೆ ರೀತಿಯಲ್ಲಿ ನಡೀತಿದೆ ಇಲ್ಲಿ ಯಾರು ಕೆಲಸ ಮಾಡ್ತಾರೆ ಶನಿ ಮತ್ತೆ ಬುಧ ಕೆಲಸ ಮಾಡ್ತಾರೆ ಶನಿಯಾರು ಈ ಜಾತಕಕ್ಕೆ ಶನಿ ಬಂದು ವ್ಯಯಾಧಿಪತಿ ಲಗ್ನಾಧಿಪತಿ ಬುಧ ಯಾರು ಈ ಜಾತಕಕ್ಕೆ ಬುಧ ಬಂದು ಪಂಚಮಾಧಿಪತಿ ಆನಂತರ ನಂತರ ಅಷ್ಟಮಾಧಿಪತಿ ಅಂದ್ರೆ ಮಿಕ್ಸ್ ಫಲ ಇರ್ತದೆ ಒಮ್ಮೆ ನಡೆಯುತ್ತೆ ಒಮ್ಮೆ ನಡೆಯುತ್ತೆ ಕೂಡ ಹೋಗ್ಬೋದು ಸ್ವಲ್ಪ ಮಿಕ್ಸ್ಡ್ ಫಲ ಇರ್ತದೆ ಅಷ್ಟು ಸುಲಭದಲ್ಲಿ ಫಲ ದೊರೆಯುವುದಿಲ್ಲ ಸ್ವಲ್ಪ ಮೆಹನತ್ ಮಾಡಬೇಕಾದ ಅನಿವಾರ್ಯ ತೊಗೊಂಡು ಆನಂತರ ಹೋಗಿ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಬರುವಂತಹ ಸಾಧ್ಯತೆಗಳಮ್ಮ ಅದನ್ನು ಮಾಡ್ಲಿಕ್ಕೆ ಹೇಳಿ ತೊಂದರೆ ಇಲ್ಲ ಈಗ ನಿಮ್ಮ ಪ್ರಶ್ನಾ ಕಾಲದಲ್ಲಿ ಯಾರು ರಾಹು ಇದ್ದಾನೆ ರಾಹು ವಿಶೇಷ ರೀತಿಯಲ್ಲಿ ಹನ್ನೆರಡನೇ ಮನೆಯಲ್ಲಿ ಇದ್ಕೊಂಡು ಹಾಸ್ಪಿಟಲ್ಗೆ ಹಣ ಅಂತ ಇಂಡಿಕೇಷನ್ ಉಂಟಮ್ಮ ರಾಹುಗೆ ಬೇಕಾಗಿ ಪರಿಹಾರ ಮಾಡ್ಕೊಳ್ಳಿ ಕಪ್ಪುದ್ದಿಂದ ಪ್ರತಿದಿನ ನಿವಾಳಿಸಿ ತೆಗಲಿಕ್ಕೆ ಪ್ರಯತ್ನ ಮಾಡಿಮ್ಮ ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕೊಡಬಲ್ಲದಮ್ಮ ಅದನ್ನು ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿ ಖಂಡಿತ ಒಳ್ಳೇದಾಗುತ್ತಮ್ಮ ಓಕೆನಾ ಸರಿ ಒಳ್ಳೇದಾಗಲಿಮ್ಮ ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ಸೊ ಗೊತ್ತಾಯಿತು ನಿಮಗೆ ಸೂರ್ಯ ಇನ್ನು ಯಾರಿಗೆಲ್ಲ ಸೂರ್ಯ ದರ್ಶನ ನಡೀತಾ ಉಂಟು ಸೊ ಇದನ್ನು ನೆನಪಿಟ್ಕೊಳ್ಳಿ ಇಲ್ಲೇನಾಗುತ್ತೆ ನೋಡಿ ವಾರದಲ್ಲಿ మొదలనే యాక్చువల్లీ ಆದಿತ್ಯ ವಾರ ಓಕೆನಾ ನಮ್ಮಲ್ಲಿ ಮಾತ್ರ ಆದಿತ್ಯ ರಜಾ ರಜಾದಿನ ಮಾಡಿಬಿಟ್ಟಿದ್ದಾರೆ ಆ್ಯಕ್ಚುಲಿ ವಾರದ ಫಸ್ಟ್ ದಿನ ಬಂದು ಅದು ಸೂರ್ಯನಿಂದ ಸ್ಟಾರ್ಟ್ ಆಗಬೇಕು ಸೂರ್ಯನಿಂದ ಮೊದಲನೇ ವಾರ ಓಕೆನಾ ಅದಕ್ಕೆ ನಿಮಗೆ ಅದು ಹೋರೆಯ ಉಂಟು ಅದು ಹೇಗೆ ಬರುತ್ತೆ ಅಂತ ಬಟ್ ಇಲ್ಲಿ ನಾನು ಮಾಡಿ ತೋರಿಸುವಾಗಿಲ್ಲ ನಿಮಗೆ ಒಂದು ಬಾರಿ ಅದನ್ನು ಬೇರೆ ಚಾನಲ್ನರೋ ಮಾಡಿ ತೋರಿಸಿದ್ದೆ ಅಲ್ಲಿ ಏನಾಗುತ್ತೆ ನಿಮಗೆ ಮೊದಲನೇ ವಾರ ಸೂರ್ಯನೇ ಬರಬೇಕು ಓಕೆನಾ ಸೊ ಸೂರ್ಯ ಮೊದಲನೇ ವಾರ ವಾರ ವಾರದ ಅಧಿಪತಿ ಮೊದಲನೇ ವಾರದ ಅಧಿಪತಿ ಸೂರ್ಯ ಆನಂತರ ಚಂದ್ರ ಆನಂತರ ಮಂಗಳ ಅದು ಬೇರೆ ಬೇರೆ ಬರುವಂಥದ್ದು ಆದರೆ ನಾವೇನು ಮಾಡ್ತೇವೆ ಮೊದಲನೇ ವಾರ ಚಂದ್ರನನ್ನು ತಗೊಳ್ತೇವೆ ರೈಟ್ ತಾನೇ ಸೊ ತಪ್ಪು ಅದು ಆ್ಯಕ್ಚುಲಿ ತಗೊಳ್ಳಿಕ್ಕೆ ಇಲ್ಲ ಓಕೆ ನಮ್ಮ ಇಂಡಿಯಾದಲ್ಲಿ ಏನುಂಟು ಶನಿವಾರ ಮತ್ತು ಆದಿತ್ಯವರು ರಜೆಯನ್ನು ಘೋಷಣೆ ಮಾಡಿದ್ದಾರೆ ಇದರ ಅರ್ಥ ಇದರಲ್ಲಿ ಏನಾಗುತ್ತೆ ಗೊತ್ತಾ ನಿಮಗೆ ಈಗ ಆದಿತ್ಯವರ ದಿವಸ ರಜೆ ಉಂಟು ಸೊ ಏನು ಮಾಡ್ತೀರಾ ಆ ದಿವಸ ಮಟನ್ ಮಚ್ಚಿ ಅದು ಇದು ಸಮಾರಂಭ ಮದುವೆ ಎಲ್ಲ ಮಾಡ್ಕೊಳ್ತೀರಾ ಓಕೆನಾ ಓಕೆ ಆನಂತರ ಡ್ರಿಂಕ್ಸ್ ಓಕೆನಾ ಡ್ರಿಂಕ್ಸ್ ಅದೇ ದಿವಸ ಡ್ರಿಂಕ್ಸ್ ಯಾವ ದಿವಸ ನೀವು ಅದನ್ನು ಪವಿತ್ರವಾಗಿ ಇಟ್ಕೊಳ್ಬೇಕು ಯಾವ ದಿವಸ ನೀವು ಕೆಲಸವನ್ನು ನೀವು ಸ್ಟಾರ್ಟ್ ಮಾಡಬೇಕು ಯಾವ ದಿವಸ ನೀವು ಚೆನ್ನಾಗಿ ಕಳಿಬೇಕು ಯಾವ ದಿವಸ ನೀವು ಸಹಾಯ ಮಾಡಬೇಕು ಅದೇ ದಿವಸ ಡ್ರಿಂಕ್ಸ್ ಮಾಡ್ತೀರಾ ಅದೇ ದಿವಸ ಮಟನ್ ಮಚ್ಚಿ ಅದು ಇದು ಎಲ್ಲ ಸೇವನೆ ಮಾಡ್ತೀರಾ ಓಕೆನಾ ಅದು ಕೂಡ ಸೂರ್ಯದೇಶ ಇರುವಾಗ ಇದೆಲ್ಲ ಮಾಡಿದಾಗ ಸೂರ್ಯ ಕೆಟ್ಟೋಗಿಬಿಡ್ತಾರೆ ನಿಮ್ಮ ಜಾತಕದಲ್ಲಿ ಎಂಥ ಪೊಸಿಷನಲ್ಲಿ ಸೂರ್ಯ ಇದ್ದರೂ ಕೂಡ ಸೂರ್ಯ ಒಳ್ಳೆ ಫಲವನ್ನು ಕೊಡೋದಿಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿದೆ ಅದು ಅದಕ್ಕೋಸ್ಕರ ನೀವೇನು ಮಾಡಬೇಕು ಎಲ್ಲರೂ ಕೂಡ ನನ್ನ ಲೆಕ್ಕದಲ್ಲಿ ನೀವೇನು ಮಾಡಬೇಕು ಆದಿತ್ಯ ಅವರ ದಿವಸನ ರಜಾದಿನ ಅಂತ ಪರಿಗಣಿಸಬಾರ್ದು ಒಂದು ವೇಳೆ ನಿಮಗೆ ಆಫೀಸ್ಗೆ ರಜೆ ಇದ್ದರು ಕೂಡ ಮನೆಯಲ್ಲಿ ಇದ್ದುಕೊಂಡು ನಿಮ್ಮ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರಬೇಕು ಆ ದಿನದ ಮಟ್ಟಿಗೆ ಡ್ರಿಂಕ್ಸನ್ನು ತಗೊಳ್ಬಾರ್ದು ಡ್ರಿಂಕ್ಸ್ ಏನಾದರೂ ಕೂಡ ಶನಿವಾರ ದಿವಸ ಯಾಕಂದರೆ ಡ್ರಿಂಕ್ಸಿನ ಆಧಿಪತ್ಯ ಶನಿಗೆ ಸಂಬಂಧಪಟ್ಟದ್ದು ರಾಹುಗೆ ಸಂಬಂಧಪಟ್ಟದ್ದು ಅದನ್ನು ಶನಿವಾರ ದಿನ ತಗೊಳ್ಬೇಕು ಅಥವಾ ಬೇರೆ ದಿನ ನೀವು ತಗೊಳ್ಳಿ ಬಟ್ ಆದಿತ್ಯ ಅವರ ದಿನ ತೊಗೊಳಲಿಕ್ಕೆ ಹೋಗಬೇಡ ಯಾಕಂದರೆ ಸೂರ್ಯನಿಗೆ ಬಹಳ ವಿರುದ್ಧವಾದ ಪ್ಲಾನೆಟ್ಸ್ ಬಂದು ಒಂದು ಶನಿ ಮತ್ತೊಂದು ರಾಹು ಅವ್ರು ಬಹಳ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾರೆ ಓಕೆನಾ ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತೆ ಆದಿತ್ಯ ಅವರ ದಿವಸ ಆದಷ್ಟು ಡ್ರಿಂಕ್ಸ್ ಅದು ಇದು ಅನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕಂತ ಅನಿವಾರ್ಯತೆ ನಿವಾರ ಈಗ ಅನಿವಾರ್ಯ ಬಂದುಬಿಟ್ಟು ಒಂದು ಮಾತು ಬೇರೆ ಬಟ್ ಆದಷ್ಟು ಅವಾಯ್ಡ್ ಮಾಡಿದೆ ತುಂಬ ಚೆನ್ನಾಗಿದೆ ಆ ದಿವಸವನ್ನು ನಿಮ್ಮ ವಾರದ ಮೊದಲನೇ ದಿನವಾಗಿ ಆಚರಣೆ ಮಾಡಿ ಅಂತ ಹೇಳಿದೆ ಆ ದಿವಸ ನನ್ನ ಮೊದಲನೇ ದಿನ ವಾರದ ಮೊದಲನೇ ದಿನ ಲೈಫಲ್ಲಿ ಯಾವ ರೀತಿ ಸಕ್ಸಸ್ ಬರುತ್ತೆ ಅದನ್ನು ಮುಂದೆ ನೋಡ್ತಾ ನೋಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ ಯಾವುದೇ ಕಾರಣ ಕೂಡ ಅಲ್ವಾ ಈಗ ಅದರಲ್ಲಿ ಏನಾಗುತ್ತೆ ನೋಡಿ ಮದುವೆಗೆ ಸಂಬಂಧಪಟ್ಟದ ದಿನ ಬಂದು ಗುರುವಾರ ದಿವಸ ಮದುವೆ ಆಗ್ಬೋದು ಅದರಲ್ಲಿ ವಿಶೇಷವಾಗಿ ಶುಕ್ರವಾರ ದಿವಸ ಮದುವೆ ಆಗಬೇಕು ಯಾಕಂದರೆ ಶುಕ್ರವಾರ ಶುಕ್ರನ ದಿನ ಶುಕ್ರ ಬಂದು ಕಳತ್ರಕಾರ ಆ ದಿನ ಮದುವೆ ಆಗಬೇಕಂದ್ರೆ ಇಂಡಿಕೇಶನ್ ರೈಟ್ ನಾವೇನು ಮಾಡ್ತೇವೆ ಆದಿತ್ಯವಾರ ದಿವಸ ಮದುವೆ ಮಾಡ್ತೇವೆ ಆದಿತ್ಯವಾರ ಶುಕ್ರನಿಗೆ ಮತ್ತು ಶುಕ್ರನಿಗೆ ಮತ್ತು ಸೂರ್ಯನಿಗೆ ಇಲ್ಲ ನಾವೇನೋ ಹೊಂದಾಣಿಕೆ ಮಾಡಿಕೊಂಡು ಏನೋ ಒಂದು ಆ ಮುಹೂರ್ತವನ್ನು ಇಟ್ಕೊಂಡು ಆದಿತ್ಯವಾರ ಮದುವೆ ಮಾಡ್ತೇವೆ ಬಟ್ ಆದಿ ಆದಿತ್ಯವರ ದಿವಸ ಸೂರ್ಯನ ಬಲ ಜಾಸ್ತಿ ಆದಿ ಆ ದಿನದ ಅಧಿಪತಿನೇ ಸೂರ್ಯ ಆತನೇ ಬೆಳಗ್ತಾ ಇರ್ತಾನೆ ಅಲ್ಲಿ ಶುಕ್ರನಿಗೆ ಜಾಗ ಇಲ್ಲ ಅದಕ್ಕೇ ಏನಾಗುತ್ತೆ ನೀವು ಆ ದಿವಸ ಮದುವೆ ಮಾಡಿಕೊಂಡಾಗ ಕೆಲವೊಂದು ಬಾರಿ ಇರಿಟೇಟ್ ಕೂಡ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದೆ ಒಂದು ವೇಳೆ ನಿಮಗೆ ಶುಕ್ರವಾರ ಆದಿತ್ಯವಾರದ ಮನೆ ಮಾಡಿಕೊಳ್ಳೇಬೇಕು ಸೊ ಮಾಡ್ಕೊಳ್ಳಿ ಆನಂತರ ನೀವು ಮಾಂಗಲ್ಯವನ್ನು ಶುಕ್ರವಾರ ದಿವಸ ಬದಲಾವಣೆ ಮಾಡ್ಕೊಳ್ಬೋದು ಪರವಾಗಿಲ್ಲ ಏನೋ ಒಂದು ಮಾಂಗಲ್ಯ ಚೇಂಜಸ್ ಮಾಡಿ ಒಂದು ಒಳ್ಳೆಯ ದಿನವನ್ನು ನೋಡಿಕೊಂಡು ಮತ್ತೆ ಶುಕ್ರವಾರ ದಿವಸ ನೀವು ಅದನ್ನು ರೀಯಾಗಿ ಕಟ್ಟಿದಾಗ ಅಲ್ವಾ ರೀಯಾಗಿ ಅದನ್ನು ಅವ್ರು ಕೂತು ಆಗ ನಿಮಗೆ ಶುಕ್ರನ ಒಂದು ಎನರ್ಜಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಮದುವೆ ಜೀವನ ಸುಖಮಯವಾಗಿ ಹೋಗುವಂಥ ಸಾಧ್ಯತೆ ತೀರಾ ತೀರ ಜಾಸ್ತಿ ಅಂದರೆ ಬಹಳ ಸೀಕ್ರೆಟ್ ಇದೆ ಅಲ್ಲ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ನೋಡಿದರೆ ತುಂಬ ಚೆನ್ನಾಗಿದೆ ಆನಂತರ ನಾನು ಇಷ್ಟಂತೂ ಹೇಳ್ತೇನೆ ನಿಮಗೆ ಯಾವಾಗ ನಿಮಗೆ ಒಂದು ಸೂರ್ಯನ ದರ್ಶನ ಹಿಡಿದು ಉಂಟು ಹಾಗಾದರೆ ಆದಿತ್ಯವಾರ ದಿವಸ ವಿಶೇಷ ರೀತಿಯಲ್ಲಿ ಸಂಡೆ ದಿವಸ ವಿಶೇಷ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ನಾನ್ವೆಜ್ ಕಡಿಮೆ ಮಾಡಿ ತಿನ್ನಲೇಬೇಕಾದ್ರೆ ಓಕೆ ನೋ ಪ್ರಾಬ್ಲಮ್ ಡ್ರಿಂಕ್ಸ್ ಅಂತೂ ಮಾಡಬೇಡಿ ಡ್ರಿಂಕ್ಸ್ ಮಾಡಲಿಕ್ಕೆ ಹೋದಾಗ ಬಹಳ ಸಮಸ್ಯೆ ಕ್ರಿಯೇಟ್ ಆಗಿದೆ ಅದಕ್ಕೋಸ್ಕರ ಸೂರ್ಯ ದೇಶ ನಡೆದಾಗ ನೀವು ಆದಿತ್ಯವರನ್ನು ಪವಿತ್ರವಾಗಿ ಇಟ್ಕೊಳ್ಳೋದು ನಿಮ್ಮ ಕರ್ತವ್ಯ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆನಂತರ ಎಲ್ಲರೂ ಕೂಡ ಆದಿತ್ಯವರ ದಿವಸನ ನಿಮ್ಮ ವಾರದ ಪ್ರಥಮ ದಿನ ಅಂತ ಆಚರಣೆ ಮಾಡಿ ಓಕೆ ನಿಮ್ಮ ವಾರದ ಪ್ರಥಮ ದಿನ ಅಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ ರೈಟ್ ತಾನೇ ನೀವು ಏನು ಎಂಜಾಯ್ ಮಾಡಿಕೊಂಡು ಶನಿವಾರ ದಿವಸ ಮಾಡ್ಕೊಳ್ಳಿ ಪರವಾಗಿಲ್ಲ ಆದಿತ್ಯವರ ದಿವಸನ ಇಟ್ಕೊಳ್ಳಿ ಯಾಕಂದರೆ ಸೂರ್ಯ ಎಷ್ಟೇ ಆದರೂ ಕೂಡ ಸೂರ್ಯನ ಬಲ ಏನಿರ್ತದೆ ಸೂರ್ಯ ಯಾವುದೇ ಕಾರಣ ಕೂಡ ಗ್ರಹ ಸ್ಥಿತ ಗ್ರಹ ಯಾವುದೇ ಕಾರಣಕ್ಕಾಗ ತಿರುಗುವುದಿಲ್ಲ ಎಲ್ಲಿ ಕೂಡ ಹೋಗುವುದಿಲ್ಲ ನೀವು ಕೂಡ ಹಾಗೆ ಇರಬೇಕಾಗುತ್ತೆ ಆ ಎಬಿಲಿಟಿ ನಿಮ್ಮಲ್ಲಿ ಬರಬೇಕಾಗುತ್ತೆ ಅದಕ್ಕೇನೆ ಸೂರ್ಯನಿಗೆ ಅಧಿಕಾರ ವರ್ಗ ಅಂತ ಕರೆಯುವುದು ಅದಕ್ಕೇನೆ ಸೂರ್ಯನಿಗೆ ಸರ್ಕಾರ ಅಂತ ಕರೆಯುವುದು ಆ ಸರ್ಕಾರ ಅಷ್ಟು ಸುಲಭದಲ್ಲಿ ಯಾವುದೇ ಕಾರಣಕ್ಕೂ ಬದಲಾವಣೆ ಬಿಡುವುದಿಲ್ಲ ಸೂರ್ಯ ಸ್ಟೇಬಲ್ ಆಗಿರ್ತಾನೆ ಆತ ವಿಶೇಷ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು ಅದಕ್ಕೋಸ್ಕರ ನೀವು ಸೂರ್ಯ ದರ್ಶನ ನಡೆದಾಗ ಈ ಒಂದು ಟೆಕ್ನಿಕನ್ನು ಫಾಲೋ ಮಾಡಿದಾಗ ಡೆಫಿನೆಟಾಗಿ ಸೂರ್ಯ ಬಹಳ ಒಳ್ಳೆ ರಿಸಲ್ಟನ್ನು ಕೊಡಬಲ್ಲ ಒಂದಷ್ಟು ಜನಕ್ಕೆ ಸಹಾಯ ಮಾಡಿದ್ರ ಮುಖಾಂತರ ಖಂಡಿತ ಸೂರ್ಯ ಒಳ್ಳೆಯ ಫಲ ಕೊಟ್ಟೇ ಕೊಡ್ತಾನೆ ನೀವು ವರಿ ಮಾಡುವಂಥ ಆಗುತ್ತೆ ನನ್ನ ಲೆಕ್ಕದಲ್ಲಿ ಕಂಡಿದ್ದೆ ಅಲ್ಲ ತಂದೆಯನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋದು ಕೂಡ ನಿಮ್ಮ ಆದ್ಯ ಕರ್ತವ್ಯ ತಂದೆಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ ಆನಂದರೆ ಸೂರ್ಯ ಬಂದು ಆತ್ಮಕಾರಕ ಅಂತ ಕರಿತೇವೆ ಹಾಗಾದರೆ ನಿಮ್ಮ ಸೂರ್ಯ ಎಲ್ಲಿದ್ದಾನೆ ಅದಕ್ಕೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಈ ಜನ್ಮದಲ್ಲಿ ನೀವು ಬಂದಿರ್ತೀರಿ ಅಂತ ಇಂಡಿಕೇಶನ್ ಇರ್ತದೆ ಖಂಡಿತ ಅದನ್ನು ಕೂಡ ನೀವು ಮಾಡ್ಕೊಂಡು ನೋಡ್ಬೋದು ಅಂತ ಹೇಳ್ತೇನೆ ಬಟ್ ಆದಿತ್ಯ ಅವ್ರ ದಿವಸನ ಇಟ್ಕೊಂಡಾಗ ಲೈಫ್ ಚೆನ್ನಾಗಿರ್ತದೆ ಲೈಫ್ ಜಿಂಗಾಲಲ್ಲ ಏನು ಪ್ರಾಬ್ಲಮ್ ಇಲ್ಲ ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿದೆ ಓಕೆ ಹಾಗಾದ್ರೆ ಮತ್ತೆ ಸೂರ್ಯ ನಡೆಯುವಾಗ ನಿಮ್ಮ ಪೂರ್ವದ ಭಾಗ ಆಕ್ಟಿವೇಟ್ ಆಗಿರ್ತದೆ ಮನೆಯಲ್ಲಿ ಪೂರ್ವದ ಭಾಗದಲ್ಲಿ ಡಂಪ್ ಮಾಡ್ಕೊಂಡಿರ್ತೀರಾ ಪೂರ್ವದ ಭಾಗ ಕಟ್ಟಾಗಿರ್ತದೆ ಪೂರ್ವದಲ್ಲಿ ಟಾಯ್ಲೆಟ್ ಬಂತು ಬಾತ್ರೂಮ್ ಬಂತು ಅಲ್ಲಿ ಏನೋ ಟಾಯ್ಲೆಟ್ ಬಿಟ್ಟು ಬಂದ್ಬಿಟ್ಟು ಒಳಗಡೆಯಿಂದ ಓಕೆನಾ ಈಗ ಟಾಯ್ಲೆಟ್ ಎಲ್ಲಪ್ಪ ಮಾಡ್ಕೊಂಡು ಅದಕ್ಕೆ ಲೆಕ್ಕಾಚಾರ ಇದೆ ಅದು ಮಾತು ಬೇರೆ ಅಂತ ಹೇಳ್ತೀನಿ ಓಕೆ ಅಥವಾ ಅದಕ್ಕೆ ಪರಿಹಾರ ಕೂಡ ಇರ್ತದೆ ಅದು ಮಾತು ಬೇರೆ ಅಂತ ಹೇಳಿ ಜಸ್ಟ್ ನಿಮಗೆ ಹೇಳ್ತಾ ಇದ್ದೀನಿ ಅಲ್ವಾ ಇಲ್ಲ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಇಲ್ಲಿ ಟಾಯ್ಲೆಟ್ ಇದ್ರೂ ಪ್ರಾಬ್ಲಮ್ ಅಂತ ಇಲ್ಲಿ ಎಲ್ಲಪ್ಪ ಟಾಯ್ಲೆಟ್ ಮಾಡ್ಕೊಂಡು ಮುಂಚಿನ ಕಾಲದಲ್ಲಿ ಟಾಯ್ಲೆಟ್ ಇರಲಿಲ್ಲ ತಾನೇ ಮನೆಯಲ್ಲಿ ಬಯಲು ಶೌಚಾಲಯ ರೈಟ್ ತಾನೇ ಈಗ ತಾನೇ ಅದನ್ನು ಮಾಡ್ಕೊಂಡಿರೋದು ಅಲ್ವಾ ಈಗ ಹೊರಗಿಂದ ತಿಂದು ಮನೆಯಲ್ಲಿ ಖಾಲಿ ಮಾಡ್ತೇವೆ ಮುಂಚೆ ಮನೆ ಲ್ಲಿ ತಿಂದು ಹೊರಗಿಂದ ಖಾಲಿ ಮಾಡ್ತಾ ಇದ್ವಿ ಈಗ ಉಲ್ಟ ಆಗಿದೆ ಎಲ್ಲವೂ ಕೂಡ ರೈಟ್ ತಾನೆ ಹಾಗಾದ್ರೆ ಅಲ್ಲಿ ಬರುವುದು ತಪ್ಪು ತಪ್ಪೇ ಇಲ್ಲ ಅಂತೇನೆ ಬಟ್ ಅದಕ್ಕೆ ಕೆಲವು ಪರಿಹಾರಗಳಿರ್ತವೆ ಅದನ್ನು ಮಾಡ್ಕೊಳ್ಬೋದು ಬಟ್ ಯಾವಾಗ ನಿಮ್ಮ ಸೂರ್ಯ ದೇಶ ಪೂರ್ವದ ಭಾಗ ಚೆನ್ನಾಗಿರ್ಬೇಕಪ್ಪ ಪೂರ್ವದ ಭಾಗಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಟಾಯ್ಲೆಟ್ ಬಾತ್ರೂಮ್ ಪಿಟ್ ನಾ ಅದು ಟಾಯ್ಲೆಟ್ ಗುಂಡಿ ಅನಂತರ ಆ ಕಟ್ ಕಟ್ಟಾಗಿರುವಂಥದ್ದು ಇದೆಲ್ಲ ಬಂದಾಗ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳನ್ನು ಕೂಡ ಕ್ರಿಯೇಟ್ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ರೆ ಸ್ವಲ್ಪ ಅದನ್ನು ಮೇಂಟೈನ್ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆಂದು ಖಂಡಿತ ಬಂದೇ ಬರುತ್ತೆ ತಂದೆಯನ್ನು ಎಷ್ಟು ಸಾಧ್ಯನ ಅಷ್ಟು ಪ್ರೀತಿಸಿ ತಂದೆಗೆ ಏನೆಲ್ಲ ಅವರ ಇಚ್ಛೆಗಳು ಉಂಟು ಅದನ್ನು ಪೂರೈಕೆ ಮಾಡಲಿಕ್ಕೆ ನೋಡಿ ಯಾಕಂದರೆ ನಿಮ್ಮ ಸಾಕ್ಷಾತ್ ಸೂರ್ಯನೇ ನಿಮ್ಮ ತಂದೆಯೇ ರೈಟ್ ತಾನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಯಾಕಂದರೆ ತಂದೆ ಅಂದರೆ ನಿಮ್ಮ ಜಾತಕದ ಭಾಗ್ಯಸ್ಥಾನ ಹಾಗಾದರೆ ನೀವು ತಂದೆಯನ್ನು ಚೆನ್ನಾಗಿ ನೋಡ್ಕೊಂಡಾಗ ಭಾಗ್ಯಸ್ಥಾನ ಸಮೇತ ಆಕ್ಟಿವೇಟ್ ಆಗುತ್ತೆ ಅಭಿವೃದ್ಧಿ ಏನು ಬರಬೇಕು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಸೊ ಅರ್ಥ ಮಾಡ್ಕೊಳ್ಬೇಕು ಇದನ್ನು ಸೂರ್ಯ ಹೇಗೆ ಅಲ್ವಾ ಸೂರ್ಯನಿಗೆ ಸಂಬಂಧಪಟ್ಟ ಹೇಗೆ ಅಲ್ವಾ ನಿಮಗೆ ಕೆಲವೆಲ್ಲ ವಿಚಾರ ಗೊತ್ತಾಯಿತ ಸೊ ಟೆಕ್ನಿಕ್ ಗೊತ್ತಾಯಿತ ಸೊ ಫಾಲೋ ಮಾಡಲಿಕ್ಕೆ ಸಾಧ್ಯ ಉಂಟು ತಾನೆ ಸೊ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆದಿತ್ಯವ್ರ ದಿವಸ ನಿಮಗೆ ಏನು ರಜೆ ಇರ್ತದೆ ಸೊ ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಆಫೀಸ್ನ ಕೆಲಸ ಕಾರ್ಯಗಳನ್ನು ಮಾಡಿ ಅಥವಾ ಏನಾದರೂ ಒಂದು ಮಾಡ್ತಾ ಇರೋ ಆದಿತ್ಯ ಅವ್ರ ದಿವಸ ಮಧ್ಯಾಹ್ನ ಹೊತ್ತಿಗೆ ದಯವಿಟ್ಟು ಮಲಗಬೇಡಿ ಆದಿತ್ಯ ದಿವಸ ಓಕೆನಾ ಆದಿತ್ಯ ಒಂದು ದಿವಸ ಬೇಡ ಬಾಕಿ ದಿವಸ ಪರವಾಗಿಲ್ಲ ಆದಿತ್ಯವಾರ ದಿವಸ ಮಧ್ಯಾಹ್ನ ಮಲಗೋದು ಡ್ರಿಂಕ್ಸ್ ಮಾಡೋದು ಇದು ಬೇಕಾಗಿಲ್ಲ ಆದ್ಯತ್ಯವನ ಪವಿತ್ರವಾಗಿ ಇಟ್ಕೊಂಡಾಗ ಸೂರ್ಯ ಒಬ್ಬ ಕೆಲಸ ಮಾಡಿದರೆ ಸಾಕು ಜಾತಕದಲ್ಲಿ ಯಾಕಂದರೆ ಎನರ್ಜಿಯ ಮೂಲ ಶಕ್ತಿಯ ಮೂಲನೇ ಸೂರ್ಯ ಯಾವಾಗ ಸೂರ್ಯನನ್ನು ಚೆನ್ನಾಗಿಟ್ಕೊಳ್ತೀರಾ ರವಿಯನ್ನು ಚೆನ್ನಾಗಿ ಎಲ್ಲಾ ಗ್ರಹಗಳು ಕೂಡ ತನ್ನಿಂದಾನೇ ಕೆಲಸ ಮಾಡ್ತವೆ ಅದಕ್ಕೆ ಸೂರ್ಯನ ಸುತ್ತ ಭೂಮಿ ಸಮೇತ ಸೂರ್ಯನ ಸುತ್ತ ತಿರುಗುವಂಥ ಭೂಮಿ ಸಮೇತ ತನ್ನ ಕಕ್ಷೆಯಲ್ಲಿ ತಿರುಗ್ತಾ ತಿರುಗ್ತಾ ಸೂರ್ಯನ ಸುತ್ತ ತಿರುಗುವಂಥದ್ದು ಭೂಮಿ ಸಮೇತ ರೈಟ್ ಬಾಕಿ ನವಗ್ರಹಗಳು ಉಂಟೆ ಅದರಲ್ಲಿ ಭೂಮಿ ಸಮೇತ ಅಲ್ವಾ ಸೊ ಅರ್ಥ ಮಾಡ್ಕೊಳ್ಬೇಕು ಇದನ್ನು ಎಂಟು ಗ್ರಹಗಳು ಕೂಡ ಅದರ ಜೊತೆ ತಿರುಗಿದ್ರೆ ಭೂಮಿ ಸಮೇತ ತಿರುಗ್ತಾ ಇರ್ತದೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಹಾಗಾದ್ರೆ ನಿಮ್ಮ ಸುತ್ತ ಎಲ್ಲರೂ ತಿರುಗಬೇಕು ನೀವು ಸೂರ್ಯನಾಗ್ಲೇಬೇಕು ಸೂರ್ಯನಾದ್ರೆ ಎಲ್ಲರೂ ನಿಮ್ಮ ಸುತ್ತ ತಿರುಗಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ನೀವೇ ಸೂರ್ಯನಾಗಿಲ್ಲ ನಿಮೇಲೆ ಪವರೇ ಇಲ್ಲ ಅಲ್ವಾ ನಿಮ್ಮಲ್ಲೇ ಎನರ್ಜಿನೇ ಇಲ್ಲ ಏನು ಜನರೇಟ್ ಮಾಡ್ಕೊಂಡೇ ಇಲ್ಲ ಅಂದಾಗ ಬೇರೆಯವರು ಬಳಿಗೆ ಯಾಕೆ ಬರ್ತಾರೆ ಚಾನ್ಸ್ ಇಲ್ಲ ಬರಲಿ ಕಳ್ಳು ಅನಿಮಲ್ ಏನಾದರೂ ಪವರ್ ಇರಬೇಕಾಗಿದಾ ಪವರ್ ಅನ್ನು ಜನರೇಟ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ ಬಹಳ ಚೆನ್ನಾಗಿದೆ ಓಕೆನಾ ಈಗ ಮಾಡೋ ಕಾರ್ಯ ಜಸ್ಟ್ ಮಾತಾಡ್ಬೇಡ ಹಲೋ 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 ನಮಸ್ತೆ ನಮಸ್ತೆ ಅಮ್ಮ ಎಲ್ಲಿಂದ ಮಾತಾಡೋದಮ್ಮ ಸರಿ ಯಾರ್ ಬಗ್ಗೆ ತಿಳ್ಕೊಬೇಕು ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ಮಗನ ಹೆಸರು ಹುಟ್ಟಿದ ದಿನಾಂಕ ಮಗನ ಹೆಸರು ಓಕೆ ಹದಿನಾರು ಹತ್ತು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕು ಸಮಯ ಹೇಳಿಮ್ಮ ಸಮಯ ಬೆಳಿಗ್ಗೆ ಒಂಬತ್ತು ನಲವತ್ತ ನಾಲ್ಕು ಹುಟ್ಟಿದ್ದಲ್ಲಿ ಪೂರ್ವಭದ್ರ ನಕ್ಷತ್ರ ಕುಂಭರಾಶಿ ಜಾತಕ ನಮ್ಮ ಶನಿ ಶನಿದೇಶ ನಡೀತಾಂಡಮ್ಮ ಮೈಗ ಅವರಿಗೆ ಶನಿದೇಶೆಯಲ್ಲಿ ಏನಾಗುತ್ತೆ ಕಾರ್ಯಕ್ಷೇತ್ರದಲ್ಲಿ ಸ್ಟ್ರಗಲ್ ಆಗುತ್ತೆ ಅಂತ ಇಂಡಿಕೇಶನ್ ಉಂಟಮ್ಮ ದಶೆಯಲ್ಲಿ ಚಂದ್ರಭುಕ್ತಿ ಕೂಡ ನಡೀತಾ ಚಂದ್ರಭುಕ್ತಿ ಕೂಡ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ತೋರಿಸಿದೆ ಅಂದ್ರೆ ಕಾರ್ಯಕ್ಷೇತ್ರ ಇಲ್ಲ ಕಡೆ ಸಂಬಳದ ವಿಚಾರದಲ್ಲಿ ಇರಿಟೇಷನ್ ಆಗ್ತದೆ ಇಂಡಿಗೇಷನ್ ಬಗ್ಗೆ ಸರ್ ಸೊ ಏನ್ ತಿಳ್ಕೊಳ್ಬೇಕು ಹೇಳಿ ಈ ಜಾತಕೊಂಡು ಹೋಗ್ತಾ ಇದ್ದಾರೆ ಹೋಗ್ಬೋದಮ್ಮ ಇಲ್ಲಿ ಒಂದು ಮಾತಂತ ಹೇಳಿದೆ ನಿಮ್ಗೆ ಸಂಬಳದ ವಿಚಾರದಲ್ಲಿ ಇರಿಟೇಷನ್ ಇರ್ತದೆ ಅಂತ ಅರ್ಥ ಆಯ್ತಾ ನಿಮಗೆ ಅದೇ ಇರುವಂತದ್ದು ಅದು ಎಲ್ಲಿ ಹೋದ್ರು ಕೂಡ ಇರ್ತದಮ್ಮ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗ್ಬೇಕಂತ ಅನಿವಾರ್ಯತೆ ಉಂಟು ಯಾಕಂದ್ರೆ ಎಷ್ಟು ಬೇಕೋ ಸಂಬಳ ಸಿಗುದಿಲ್ಲ ಸಂಬಳ ಪಡಿಬೇಕಾದ್ರೂ ಕೂಡ ಜಗಳ ಮಾಡಿ ಪಡಿಬೇಕಮ್ಮ ಅಂತ ಒಂದು ಪರಿಸ್ಥಿತಿ ಅರ್ಥ ಆಯ್ತಮ್ಮ ಪರವಾಗಿಲ್ಲ ಇಲ್ಲಿ ಶನಿಗೆ ಸ್ವಲ್ಪ ಪರಿಹಾರ ಮಾಡ್ಕೊಳ್ಳಿ ಕಪ್ಪು ಹೇಳಿದೆಯಲ್ಲಮ್ಮ ಕಪ್ಪು ಎಳ್ಳು ಪ್ರತಿದಿನ ಕಪ್ಪು ಎಲ್ಲ ಮಗನಿಗೆ ನಿವಾಳಿಸಿ ಓಕೆನಾ ಪ್ರತಿದಿನ ಕಪ್ಪು ಕಪ್ಪೆಳಿಂದ ಮಗನಿಗೆ ಮಗನಿಗೆ ನಿವಾಳಿಸಿ ಅದನ್ನ ಹೊರಗೆ ಬಿಸಾಡಿ ದೂರ ಹಾಕಿ ಹಕ್ಕಿಗಳಿಗೆ ಹಾಕಿ ಓಕೆ ಪರವಾಗಿಲ್ಲ ಆನಂತರ ಅದನ್ನ ನಲವತ್ತೆಂಟು ದಿನ ಮಾಡ್ಕೊಳ್ಳಿ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ಅದ್ರ ಜೊತೆಗೆ ಮನೆಯಲ್ಲಿ ಅನ್ನವನ್ನ ವೇಸ್ಟ್ ಮಾಡಬಾರ್ದು ಅಂತ ಇಂಡಿಕೇಶನ್ ಉಂಟಮ್ಮ ಸೊ ಮನೆಯಲ್ಲಿ ಅನ್ನವನ್ನು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡ್ಲಿಕ್ಕೆ ಹೋಗಬಾರ್ದಮ್ಮ ಓಕೆನಾ ಹಾಂ ಹಾಂ ಸೊ ಅಷ್ಟೊಂದು ಚೆನ್ನಾಗಿ ವರ್ಕ್ ಆಗುತ್ತೆ ಏನೂ ಸಮಸ್ಯೆ ಇಲ್ಲ ಸೊ ಇದನ್ನ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ತಾಯಿ ಓಕೆ ಸರಿ ಒಳ್ಳೆಯದಾಗಲಿ ಮಗ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬಾ ತುಂಬ ಧನ್ಯವಾದಗಳು ತಮಗೆ ಓಕೆ ರೈಟ್ ಗೊತ್ತಾಯ್ತು ನಿಮಗೆ ಸೊ ಇಂದು ಸೂರ್ಯ ಹೇಗೆ ಕೆಲಸ ನೋಡಿ ಎಷ್ಟು ಸುಲಭ ಅಲ್ವಾ ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆದರೆ ನಿಮ್ಮ ಲೈಫಲ್ಲಿ ಎಷ್ಟು ಚೆನ್ನಾಗಿ ಇಟ್ಕೊಳ್ಬೋದಲ್ಲ ನಿಮಗೆ ಎಷ್ಟು ಚೆನ್ನಾಗಿ ಕೂಡ ಮೇಂಟೈನ್ ಮಾಡ್ಬೋದೋ ಏನು ಸಮಸ್ಯೆ ಬಾರದ ಹಾಗೆ ಕೂಡ ನೀವು ಪ್ರೊಟೆಕ್ಟ್ ಮಾಡ್ಬೋದಲ್ಲ ನಿಮ್ಮನ್ನು ನೀವೇ ನೀವು ಎಣಿಸ್ಕೊಳ್ಬೇಕು ಇವತ್ತು ಏನೋ ಒಂದು ಕಡೆ ಸಮಸ್ಯೆ ಆಗ್ತೊಂಡು ಕಾರಣರು ಬೇರೆ ಅಲ್ಲಲ್ಲ ನಾನೇ ಸ್ವಯಂ ನಾನೇ ಬೇರೆ ಅಲ್ಲ ಅಷ್ಟು ನಿಮ್ಮ ತಲೆಗೆ ಬಂದಾಗ ನಿಮ್ಮನ್ನು ನೀವೇ ರಿಪೇರಿ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ ಲೈಫಲ್ಲಿ ಬಹಳ ಎಂಜಾಯ್ ಮಾಡ್ತೀರಾ ಈಶ್ವರನಿಗೆ ಏನು ಬೇಕು ಲೈಫಲ್ಲಿ ಎಂಜಾಯ್ ಮಾಡೋದೇ ಬೇಕು ಬೇರೆ ಕೂಡ ಬೇಕಾಗಿಲ್ಲ ನೀವು ಖುಷಿಯಾಗಿರ್ತಾರೆ ಅವ್ನು ಖುಷಿಯಾಗಿ ನೀವು ದುಃಖ ಪಡ್ತಾ ಇದ್ದರೆ ಅವನು ದುಃಖ ಪಡ್ತಾನೆ ಏನಪ್ಪ ನಾನು ಇಷ್ಟೊಳ್ಳೆ ಲೈಫನ್ನು ಕೊಟ್ಟು ಕಳಿಸಿದ್ದೇನೆ ಯಾರೂ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಅಲ್ವ ನಿಮಗೆ ಆವತ್ತು ಕೂಡ ನಿಮ್ಮ ನಿಮ್ಮ ಒಳಗಿರುವಂಥ ಇಂಟರ್ನಲ್ ಪಾರ್ಟ್ಸ್ನ ಬಗ್ಗೆ ಗೊತ್ತಿದೆ ನಿಮಗೆ ನೀವು ಯಾವತ್ತೂ ನೋಡಲಿಕ್ಕೆ ಹೋಗೋದಿಲ್ಲ ಉಸಿರು ನಡೀತಾ ಇರ್ತದೆ ಗೊತ್ತಿದೆಯಾ ನಿಮಗೆ ಅದು ಕೂಡ ಗೊತ್ತಿರೋದಿಲ್ಲ ಯಾಕಂದರೆ ನಿಮಗೆ ಇದೇ ಆಯಿತು ಇನ್ನೂ ಸಾಲ ಕಟ್ಟಬೇಕು ಅವರಿಗೆ ಅದನ್ನು ಕೊಡಬೇಕು ಇದು ಮಾಡಬೇಕು ಭೂಮಿ ಮಾಡಬೇಕು ಆಸ್ತಿ ಮಾಡಿ ಇದರಲ್ಲೇ ಇರ್ತೀರ ನೀವು ಇದನ್ನು ಯಾವತ್ತಾದರೂ ಕೂಡ ನೋಡಿದ್ದೀರಾ ನೀವು ಉಸಿರು ಹೇಗೆ ನಡೀತಾ ಅಂತ ಯಾವತ್ತಾದರೂ ಆಶ್ಚರ್ಯ ನೋಡೋಣ ನೀವು ಒಮ್ಮೆ ಒಮ್ಮೆ ಪ್ರಯತ್ನ ಮಾಡಿ ನೀವು ನಿಂತ್ಕೊಂಡು ಉಸಿರು ತೆಗೀಲಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ಅಲ್ಲಿ ಗಮನ ಕೊಡಿ ಎಷ್ಟೊತ್ತು ತೆಗೆದಿದರೆ ಚಾನ್ಸ್ ಇಲ್ಲ ನಿಮ್ಮಿಂದ ಅದು ಆಟೋಮೆಟಿಕ್ಲಿ ನಡೀಬೇಕಲ್ಲ ಅವನು ನಡೆಸ್ತಾನೆ ಎಲ್ಲವನ್ನು ಕೂಡ ರೈಟ್ ತಾನೆ ಹಾಗಾದರೆ ಟ್ವೆಂಟಿ ಫೋರ್ ಅವರ್ಸ್ ಯಾವುದೇ ರೀತಿಯಲ್ಲಿ ಕೂಡ ಒಂದು ಡಿಸ್ಟರ್ಬೆನ್ಸ್ ಬಾರದೆ ವಿಥೌಟ್ ಎನಿ ಡಿಸ್ಟ್ರಕ್ಷನ್ ಅದು ಉಸಿರು ಹೇಗೆ ನಡೀತಾಂಟು ಅಲ್ಲಿಂದಲೇ ಗೊತ್ತಾಗಬೇಕು ಪರಮಾತ್ಮ ಎಲ್ಲೋ ಒಂದು ಕಡೆ ನಮ್ಮನ್ನು ಆಟ ಆಡಿಸ್ತಾ ಇದ್ದಾನೆ ಅವನ ಕೈಯಲ್ಲಿ ಆ ಒಂದು ದಾರ ಇದೆ ಅಲ್ವಾ ಆಡಿಸ್ತಾ ಇದ್ದಾನೆ ಅವನು ಇದ್ದಾನೆ ಅಂತಲೇ ಅರ್ಥ ರೈಟ್ ತಾನೆ ಅವನಿದ್ದಾನೆ ನಿಮ್ಮ ಜೊತೆಗೆ ನೀವು ಹೆದರುವಂಥ ಅವಶ್ಯಕತೆ ಇಲ್ಲ ನಿಮಗೆ ದಾರಿ ತೋರಿಸ್ತಾನೆ ಬಟ್ ಚೇಂಜಸ್ ಮಾಡ್ಕೊಳ್ಬೇಕಂತ ನೀವು ಯಾಕಂದರೆ ಈ ಒಂದು ಕಂಪ್ಯೂಟರ್ನ ಹಾಕಿ ಕಳಿಸಿದಾನಲ್ಲ ಈ ಕಂಪ್ಯೂಟರ್ ಯಾಕೆ ಹಾಕಿ ಕಳಿಸೋದು ಅದಕ್ಕೇ ಕಂಪ್ಯೂಟರ್ನ ಹಾಕಿ ಕಳಿಸಿದ್ದು ಒಂದು ವೇಳೆ ಅವನೇ ಮಾಡೋದು ಇದ್ರೆ ಎಲ್ಲ ಸೊ ಮತ್ತೆ ನೀವೇನು ಮಾಡ್ತೀರಾ ನಿಮಗೇನಿಲ್ಲ ಅವನೇನು ಮಾಡಿದಾರೆ ಅವ್ನಿಗೆ ಏನೆಲ್ಲ ಹಾಕಿ ಕಳಿಸ್ಬೇಕೆಲ್ಲ ಕಳಿಸ್ಕೊಟ್ಟಿದ್ದಾನೆ ಎಲ್ಲ ಟ್ಯಾಲೆಂಟನ್ನು ಕಳಿಸಿಕೊಟ್ಟಿದ್ದಾನೆ ಎಲ್ಲ ಆರ್ಗನ್ಸನ್ನು ಕಳಿಸ್ ಕಳಿಸ್ಕೊಟ್ಟಿದ್ದಾನೆ ಎಲ್ಲೋ ಕೂಡ ಪರ್ಫೆಕ್ಟಾಗಿದೆ ಎಲ್ಲೋ ಕೂಡ ಪರ್ಫೆಕ್ಟಾಗಿ ಕೆಲಸ ಮಾಡ್ತಾ ಉಂಟು ಎಲ್ಲಿ ಕೂಡ ಆಚೆ ಕೂಡ ಆಗಲ್ಲ ಈಚೆ ಕೂಡ ಆಗಲ್ಲ ಕಿಡ್ನ ಅದರ ಕೆಲಸ ಮಾಡ್ತಾ ಉಂಟು ಹಾರ್ಟ್ ಏನು ಕೆಲಸ ಮಾಡ್ತಾ ಉಂಟು ಲಿವರ್ ಏನುಟ್ಟಾದ್ರೆ ಕೆಲಸ ಕೆಲಸ ಮಾಡ್ತಾ ಉಂಟು ಬ್ಲಡ್ ಸರ್ಕುಲೇಷನ್ ಹೇಗೆ ಆಗೋದು ಆಗ್ತಾ ಉಂಟು ನಿಮಗೆ ಬೆಳವಣಿಗೆ ಹೇಗೆ ಬೇಕು ಅದು ಆಗ್ತಾ ಉಂಟು ನಿಮಗೆ ಉಸಿರಾಟ ಹೇಗೆ ಅದು ಆಗ್ತಾನೆ ಉಂಟು ನಿಮಗೆ ಒಂದು ಸ್ವಲ್ಪ ಇಲ್ಲಿ ಟಚ್ ಆಗಿ ನೋವಾದರೂ ಕೂಡ ಕೂಡಲೇ ನಿಮ್ಮ ಮನಸ್ಸಿಗೆ ಅದು ಮೆಸೇಜ್ ಇರ್ತದೆ ಅಷ್ಟು ಒಳ್ಳೆಯ ಟೆಕ್ನಾಲಜಿಯನ್ನು ಹಾಕಿ ಕಳಿಸ್ದೇ ಅದನ್ನು ಅರ್ಥ ಮಾಡಿಕೊಳ್ಳಿ ನಮ್ಮಿಂದ ಸಾಧ್ಯ ಇಲ್ಲ ನಾವು ಎಲ್ಲೋ ಒಂದು ಕಡೆ ಅದು ಉಂಟು ಇದು ಸಾಲ ಉಂಟು ಅವ್ರು ಮನೆ ಮಾಡಿದ್ರು ಅವ್ರು ಗಾಡಿ ತೊಗೊಂಡು ನನಗೆ ಆಗಲಿಲ್ಲ ಏ ಇದರಲ್ಲಿ ಬಿದ್ದುಕೊಂಡು ಓದ್ತಾ ಇದ್ದೀರಲ್ಲಪ್ಪ ಏನು ಪ್ರಯೋಜನ ಏನು ಪ್ರಯೋಜನ ಇಲ್ಲ ನೀವು ಮಾಡಿ ಇಲ್ಲ ಏನಿಲ್ಲ ಬಟ್ ಅವನನ್ನು ಅರ್ಥ ಮಾಡ್ಕೊಂಡು ಆನಂತರ ಹೋಗಿ ಅಲ್ವಾ ನಿಮ್ಗೆ ಗೊತ್ತಾಗಬೇಕು ಉಸಿರು ನಡೀತಾ ಉಂಟು ಅವನಿದ್ದಾನೆ ಸ್ಪಷ್ಟ ಏನಿಲ್ಲ ಯಾವಾಗ ಉಸಿರು ಮುಗಿದೋಯ್ತು ಅವ್ನು ಕಟ್ ಮಾಡಿದ ಅವನು ನಿಮ್ಮ ಮಳೆ ನಿಮ್ಮನ್ನು ಅವ್ನ ಬಳಿಗೆ ಕರ್ಕೊಂಡ ಅಂತ ಅರ್ಥ ಅವ ನಿಮ್ಮ ನಿಮ್ಮನ್ನು ಯಾಕೋ ನಿಮ್ಮ ಬಳಿ ಇಷ್ಟ ಆಯಿತು ಅಥವಾ ನಿಮ್ಮ ಕರ್ಮ ಮುಗಿದೋಯ್ತು ಇನ್ನೇನು ಬೇರೆ ಜೀವನ ಕೊಡ್ತೀನಪ್ಪ ನನ್ನ ಜೊತೆ ಬಾ ಅಂತ ಅವನು ನಿಮ್ಮ ಆ ದಾರವನ್ನು ಕಟ್ ಮಾಡಿರ್ತಾನೆ ಅವನ ಜೊತೆ ಹೋಗಿರ್ತಾನೆ ನೀವು ಅಷ್ಟೇ ಅವ್ರದ್ದು ಬೇರೇನಿಲ್ಲ ಲೈಫ್ ಈಸ್ ದ ಲೈಫ್ ಈಸ್ ಟೂ ಈಸಿ ಕೀಪ್ ಇಟ್ ಈಸಿ ಓಕೆ ಲೈಫ್ ತುಂಬ ಸುಲಭ ಅದನ್ನು ಭಾಳ ಸುಲಭ ರೀತಿಯಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಕ್ರಿಟಿಕಲ್ ಅದಕ್ಕೆ ಅದನ್ನು ಯಾವುದು ಕ್ರಿಟಿಕಲ್ ಮಾಡ್ಕೊಳ್ಳೋದಲ್ಲ ನಾವೇ ಮಾಡ್ಕೊಳ್ತೇವೆ ಬೇರೆ ಏನಿಲ್ಲ ಓಕೆನಾ ಹಾಗಾದರೆ ಅದಕ್ಕೆ ಬೇಕಾದಂಥ ಮೂಲ ಏನುಂಟು ಒಂದು ಸಹಾಯ ಮಾಡುವಂಥದ್ದು ಇನ್ನೊಂದು ನೀವು ಚೆನ್ನಾಗಿರುವಂಥದ್ದು ಮನೆಯಲ್ಲಿ ಜಗಳವನ್ನು ಕ್ಲೋಸ್ ಮಾಡುವಂಥದ್ದು ಎಲ್ಲ ರೀತಿಯಲ್ಲಿ ಕೂಡ ಎಲ್ಲರೂ ಎಲ್ಲರನ್ನೂ ಕೂಡ ಪ್ರೀತಿಸುವಂಥದ್ದು ಅಕ್ಕಪಕ್ಕದ ಮನೆಯವರನ್ನಂತೂ ವಿಶೇಷ ರೀತಿಯಲ್ಲಿ ಪ್ರೀತಿ ಮಾಡಬೇಕು ಯಾಕಂದರೆ ನಾಳೆ ನಿಮ್ಮ ಮನೆಗೆ ಬೆಂಕಿ ಬಿದ್ದರೆ ಬರಬೇಕೇ ಹೊರತು ಯಾವುದೇ ಕಾರಣಕ್ಕೂ ನಿಮ್ಮ ಸಂಬಂಧಿಕರು ಅವರೆಲ್ಲ ನಂತರ ಬರ್ತಾರೆ ಅಲ್ವಾ ಅದಿಂತ ಮುಂಚೆ ಯಾರು ಕೂಡ ಬರೋದಿಲ್ಲ ಅದಕ್ಕೋಸ್ಕರ ನಿಮ್ಮ ಅಕ್ಕಪಕ್ಕದವರೇ ಬರಬೇಕಾದ ಅನಿವಾರ್ಯತೆ ಉಂಟು ಈಗ ನೀವೇನಾದರೂ ಮನೆಗೆ ಬೆಂಕಿ ಬಿತ್ತಪ್ಪ ಫೋನ್ ಮಾಡಿದರೆ ಅದರಲ್ಲಿ ಕೊರೋನದೇ ಬರ್ತದೆ ಒಂದೆರಡು ನಿಮಿಷ ಅಷ್ಟರಲ್ಲಿ ಮನೆ ಸುಟ್ಟು ಭಸ್ಮ ಆಗಿರ್ತಾರೆ ಬಟ್ ಅದಕ್ಕಿಂತ ಮುಂಚೆ ನಿಮ್ಮ ಪಕ್ಕದ ಮನೆಯವರು ಬಂದಿರ್ತಾರೆ ರೈಟ್ ಅವರು ಹೆಲ್ಪ್ ಮಾಡ್ತಾರೆ ನಿಮಗೆ ಬೇಕಾದರೆ ಅಲ್ವಾ ಅದಕ್ಕೆ ನಾವೆಲ್ಲರ ಜೊತೆ ಕೂಡ ಒಂಥರ ಪ್ರೀತಿ ಪ್ರೇಮದಿಂದ ಇದ್ದಾಗ ಎಲ್ಲರ ಜೊತೆ ಕೂಡ ಕಾಂಪ್ರಮೈಸ್ ಇದು ಅವರ ಜೊತೆ ಹಗಲಿಗೆ ಕೈ ಹಾಕೊಂಡು ಹೋಗಬೇಕಂತೇನಿಲ್ಲಪ್ಪ ಅವರಿಗೆಲ್ಲ ತಂದುಕೊಡ್ಬೇಕಂತ ಒಂದು ಒಳ್ಳೆ ಸ್ಮೈಲನ್ನು ಕೊಡಿ ಒಂದು ಒಳ್ಳೆ ರೀತಿಯಲ್ಲಿ ಮಾತಾಡಿ ನೋಡಿ ಲೈಫಲ್ಲಿ ಏನೆಲ್ಲ ಚೇಂಜಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸಣ್ಣ ಸಣ್ಣ ವಿಚಾರದಲ್ಲಿ ಚೇಂಜಸ್ ಅನ್ನು ಬಹಳಷ್ಟು ದೊಡ್ಡ ಮಟ್ಟಲಿಕ್ಕೆ ಮಟ್ಟಕ್ಕೆ ಪಡೀಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಇದೆಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಇಂದ ನಿಮ್ಮ ಮುಂದೆ ಇಟ್ಟಿದ್ದೇನೆಪ್ಪ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಓಕೆ ದೇಶ ಗೊತ್ತಾಯಿತು ಹೇಗೆ ಚೆನ್ನಾಗಿ ಇಟ್ಕೊಳ್ಬೇಕಂತ ಸೂರ್ಯದಶಿ ಬಂದಾಗ ಆದಷ್ಟು ಸೂರ್ಯನ ಮಂತ್ರವನ್ನು ಕೂಡ ಪಠನೆ ಮಾಡ್ಬೋದು ನೀವು ಬಹಳ ಒಳ್ಳೆ ರೀತಿಯಲ್ಲಿ ವರ್ಕ್ ಆಗುತ್ತೆ ಆನಂತರ ಆದಿತ್ಯ ಅವರ ದಿವಸವನ್ನು ಪವಿತ್ರವಾಗಿ ಇಟ್ಕೊಂಡಾಗ ಸೂರ್ಯನಿಂದ ನೆಗೆಟಿವ್ ಏನು ಬರಬೇಕು ಅದು ಬರುವುದಿಲ್ಲ ಅನಂತರ ಪೂರ್ವದ ಭಾಗವನ್ನು ಇಟ್ಕೊಂಡಾಗ ಮೇಂಟೈನ್ ಮಾಡಿ ಇಟ್ಕೊಂಡಾಗ ಕೂಡ ಸೂರ್ಯದಶೆ ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕೊಡಬಲ್ಲದು ರೈಟ್ ತಾನೇ ಓಕೆನಾ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತದಪ್ಪ ಈಗ ಈಗೇನೋ ನನಗೆ ಮಾತಾಡಲಿಕ್ಕೆ ತುಂಬ ವಿಷಯ ಇದೆ ಬಟ್ ಸಮಯ ಮೀರ್ತಾ ಉಂಟು ಏನು ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿದ ವೀಕ್ಷಕರು ಇನ್ನೇನಾದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇದ್ದೆ ಜೀವಲ್ ಟ್ವೆಂಟಿ ಫೋರ್ ಸೆವೆನಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ